नाय परिपूर्ण गुणार्णवाय विश्वोदय स्थिति लयोन्नियति प्रदाय ज्ञान प्रदाय विबुधासुर सौख्य दुख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुर सिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्म विज्ञान वैराग्य परमैश्वर्य शालिनः आनंद तीर्थ भगवत पादान वंदे निरंतरं। भवति यदनुभावादेडमुकोपि वाग्मी जडमतिरपि जंतुर्जायते प्राज्ञमौलिः। सकल वचन चेतो देवता भारती सा मम वचसि निधत्तां सन्निधिं मनसे च। नमोस्तु तात्विका देवाः विष्णु भक्ति परायणाः धर्ममार्गे प्रेरयन्तु भवन्तः सर्व एव हि। नौमिन्याय सुधादिकृज्जय मुनीन् श्रीपादरट्सन्मणीन् व्यासार्यान् विविधागमब्धिविकरान् श्रीवादिराजानपि वंदे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारताम्। ಧರ್ಮದ ರಕ್ಷಣೆಯೇ ಪ್ರಧಾನವಾದ ಗುರಿ ಅಂತ ಇಟ್ಟುಕೊಂಡಂತಹ ಮಹಾನುಭಾವರಾದ ಧರ್ಮದ ಸಾಕಾರ ಮೂರ್ತಿಗಳಾದ ಪಾಂಡವರು ನಾನಾ ತರಹದ ಆಪತ್ತುಗಳನ್ನೆಲ್ಲ ಕೇವಲ ಭಗವಂತನ ಸ್ಮರಣೆಯಿಂದ ಭಗವಂತನನ್ನು ಸಂತೋಷಪಡಿಸುವ ಉಚ್ಚಮಟ್ಟದ ಧರ್ಮಾನುಷ್ಠಾನದಿಂದ ದಾಟಿ ಬಂದಿದ್ದಾರೆ. ಎಷ್ಟೆಲ್ಲ ತರಹದ ಆಪತ್ತುಗಳು ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಬರಬಹುದೋ ಆ ಎಲ್ಲ ತರಹದ ಆಪತ್ತುಗಳಿಗೂ ವ್ಯಕ್ತಿ ತಾನು ಪ್ರಾಮಾಣಿಕವಾಗಿ ಧರ್ಮಗಳ ಅನುಷ್ಠಾನವನ್ನು ಮಾಡುತ್ತಾ ವಿಹಿತವಾದ ಕರ್ಮಗಳನ್ನು ಮಾಡುತ್ತಾ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದಿದ್ದರೆ ಆ ಭಗವದ ಅನುಗ್ರಹದ ರಕ್ಷಾ ಕವಚ ಇದ್ದರೆ ಎಲ್ಲವನ್ನೂ ಮೀರಿ ಬರಬಹುದು ಅನ್ನುವ ಸಂದೇಶವನ್ನು ಕೂಡ ಪಾಂಡವರು ಹೆಜ್ಜೆ ಹೆಜ್ಜೆಗೆ ಜಗತ್ತಿಗೆ ನೀಡುತ್ತಾ ಬಂದಿದ್ದಾರೆ. ವನಪರ್ವದ ಕೊನೆ ಘಟ್ಟ ಪಾಂಡವರೆಲ್ಲ ನಾನಾ ತರಹದ ಆಪತ್ತುಗಳನ್ನು ದಾಟಿ ಅದರ ಬಗ್ಗೆ ಚಿಂತನೆ ಮಾಡ್ತಾ ಹೇಗೆ ಭಗವಂತ ವಿವಿಧ ಆಪತ್ತುಗಳನ್ನು ತೋರಿಸಿದ ಪರಿಹರಿಸಿದ ಭಗವಂತನ ಕಾರುಣ್ಯ ಎಷ್ಟು ಅದ್ಭುತವಾದದ್ದು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ದ್ರೌಪದಿಯನ್ನು ಪುನಃ ಅಪಹಾರ ಮಾಡುವ ಪ್ರಯತ್ನ ಮಾಡಿದ ಜಯದ್ರಥನನ್ನು ಸೋಲಿಸಿ ದ್ರೌಪದಿಯನ್ನು ಪುನಃ ಕರೆದುಕೊಂಡು ಬಂದು ಭಗವಂತನ ಗುಣಗಳ ಚಿಂತನವನ್ನು ಮಾಡ್ತಾ ಇರುವಾಗ ಮತ್ತೊಬ್ಬ ಬ್ರಾಹ್ಮಣ ಬಂದ. ಬಹಳ ಗಾಬರಿಯಾಗಿ ಓಡೋಡ್ತಾ ಬಂದು ಶರಣಾಗತನಾಗಿದ್ದಾನೆ, ರಕ್ಷಣೆ ಮಾಡಿ ಅಂತ ಕೇಳಿದ. ಕಷ್ಟದಲ್ಲಿದ್ದವರಿಗೆ ತಾವು ಯಾರ ಹತ್ತಿರ ಹೋಗ್ತಾ ಇದ್ದೇವೆ, ಅವರು ಯಾವ ಅವಸ್ಥೆಯಲ್ಲಿದ್ದಾರೆ, ಪರಿಸ್ಥಿತಿಯಲ್ಲಿದ್ದಾರೆ, ಇದರ ಬಗ್ಗೆ ಆಲೋಚನೆ ಇರೋದಿಲ್ಲ. ತನಗೆ ಕಷ್ಟ ಬಂದಿದೆ, ಆ ಕಷ್ಟದ ಪರಿಹಾರವಾಗಬೇಕು, ಇಷ್ಟು ಮಾತ್ರ ಅವನಿಗೆ ಗೋಚರವಾಗತ್ತೆ. ಪಾಂಡವರೇ ಕಷ್ಟದಲ್ಲಿದ್ದಾರೆ, ವನವಾಸದಲ್ಲಿದ್ದಾರೆ, ರಾಜ್ಯವನ್ನು ಕಳೆದುಕೊಂಡಿದ್ದಾರೆ, ದ್ರೌಪದಿಯ ವಸ್ತ್ರಾಪಹರಣದ ಆ ಕ್ಲೇಶ ನೋವು ಇನ್ನೂ ಮನಸ್ಸಿನಲ್ಲಿದೆ, ಮತ್ತೆ ಪುನಃ ಜಯದ್ರಥ ಕೋಟಿಕಾಶ್ಯ ಇವರೆಲ್ಲರ
ನಾನಾ ವಿಧವಾದ ದುಷ್ಟ ಯಂತ್ರಗಳಿಂದ ಪುನಃ ಅವರ ಕುತಂತ್ರಗಳಿಂದ ದ್ರೌಪದಿಯನ್ನು ಅಪಹಾರ ಮಾಡಿದಾಗ ಪುನಃ ಅವಳನ್ನು ಕರೆದುಕೊಂಡು ಬಂದು ಇದೀಗ ನಿಶ್ವಾಸವನ್ನು ಬಿಟ್ಟಿದ್ದಾರೆ. ಈಗ ಮತ್ತೆ ನಾನು ಹೋಗಿ ನನ್ನ ಸಮಸ್ಯೆಯನ್ನು ಹೇಳಿಕೊಳ್ಳುವುದು ಸರಿಯಲ್ಲ ಅಂತ ಅವನು ಆಲೋಚನೆ ಮಾಡಲಿಲ್ಲ. ಅವರವರ ಸಮಸ್ಯೆಗಳು ಏನೇ ಇರಲಿ, ನನಗೆ ಬಂದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವುದು ನನ್ನ ಗುರಿ. ಬಂದದ್ದೇ ಬಂದು ಬ್ರಾಹ್ಮಣ ಕೇಳ್ತಾನೆ. ನಿಜವಾಗಿ ನೋಡಿದರೆ ಪಾಂಡವರಿಗೆ ಅವರ ಮೇಲೆ ಇವನೇನು ದಯೆ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ನಿಜವಾಗಿಯೂ ಅವರು ದುಃಖ ವಿಮುಕ್ತರೇ, ದುಃಖವಾಗಿರಲೇ ಇಲ್ಲ. ಸಜ್ಜನರ ರಕ್ಷಣೆ ಮಾಡುವುದಕ್ಕೋಸ್ಕರನೇ ವನಕ್ಕೆ ಬಂದವರು. ಯಾರಾದರೂ ಹೀಗೆ ನನಗೆ ಇಂತಹ ಕಷ್ಟ ಆಗಿದೆ, ಏನಾದರೂ ಅದಕ್ಕೆ ಪರಿಹಾರ ಮಾಡಿ ಅಂತ ಕೇಳೋದಕ್ಕೆ ಬಂದರೆ ಭೀಮಸೇನ ದೇವರಿಗೆ, ಯುಧಿಷ್ಠಿರನಿಗೆ, ಅರ್ಜುನನಿಗೆ, ನಕುಲ ಸಹದೇವರಿಗೆ ಬಹಳ ದೊಡ್ಡ ಖುಷಿ ಅದು. ನಾವು ರಾಜರಾಗಿ ಮಾಡಬೇಕಾದ ಕರ್ತವ್ಯವನ್ನು ಪರಿಪಾಲನೆ ಮಾಡುವುದಕ್ಕೊಂದು ಅವಕಾಶ ಕೊಟ್ಟರಲ್ಲ ಅಂತ ಇನ್ನೊಬ್ಬರಿಗೆ ದುಃಖ ಆದದ್ದಕ್ಕೆ ಖುಷಿ ಅಲ್ಲ. ದುಃಖ ಬರಲೇಬಾರದು. ಅಕಸ್ಮಾತ್ ದುಃಖ ಬಂದಾಗಲೂ ತಮ್ಮಷ್ಟಕ್ಕೆ ತಾವೇ ದುಃಖವನ್ನು ಅನುಭವಿಸಿಕೊಂಡು ಒದ್ದಾಡದೆ ಬಂದು ಅದರ ಪರಿಹಾರಕ್ಕಾಗಿ ನಮ್ಮನ್ನು ಆಶ್ರಯಿಸಿದರಲ್ಲ, ಆ ತರಹದ ದುಃಖದಿಂದ ಅವರನ್ನು ಮೋಚನೆ ಮಾಡುವ ಒಂದು ವಿಷ್ಣುವಿನ ಸೇವೆ ನಮಗೆ ಸಿಕ್ಕಿದೆಯಲ್ಲ ಅಂತನ್ನೋ ಒಂದು ಭಾಗ್ಯವನ್ನು ಚಿಂತನೆ ಮಾಡಿ ಆನಂದ ಪಡುವವರು ಪಾಂಡವರು. ಉದ್ಧರ್ಷಾಹ ಆಸ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬಕಾಸುರನ ವಧದ ಪ್ರಸಂಗದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ವಿಘೂರ್ಣಿತ ನೇತ್ರ. ಹೀಗಿದ್ದಾನೆ ಬಕಾಸುರ, ಏಕಚಕ್ರ ನಗರದಲ್ಲಿರುವ ಜನರನ್ನೆಲ್ಲ ಪೀಡಿಸ್ತಾ ಇದ್ದಾನೆ, ಅವನನ್ನು ಸಂಹಾರ ಮಾಡಬೇಕಾಗಿದೆ ಅಂತ ಕುಂತಿ ಹೇಳಿದರೆ ಭೀಮಸೇನ ದೇವರು ಮುಗಿಲೆತ್ತರಕ್ಕೆ ಹಾರಿದ್ದಾರೆ. ಅಷ್ಟು ಸಂತೋಷದಿಂದ ಕುಣದಿದ್ದಾರೆ. ಏನಾಯಿತು ಅಂತ ಎಲ್ಲರಿಗೂ ಆಶ್ಚರ್ಯ. ಏನೇನೂ ಆಗಿಲ್ಲ, ಬಕಾಸುರನನ್ನು ಸಂಹಾರ ಮಾಡುವುದಕ್ಕೊಂದು ಅವಕಾಶ ಸಿಕ್ಕಿದೆ. ಹಣ ಸಿಕ್ಕಿದ್ದಕ್ಕಲ್ಲ, ಸುಂದರಳಾದ ಕನ್ಯೆ ಸಿಕ್ಕಿದ್ದಕ್ಕಲ್ಲ ಮದುವೆ ಮಾಡಿಕೊಳ್ಳುವುದಕ್ಕೆ, ರಾಜ್ಯ ಸಿಕ್ಕಿದ್ದಕ್ಕಲ್ಲ, ಪುತ್ರೋತ್ಸವ ಆದದ್ದಕ್ಕಲ್ಲ, ಭಗವಂತನ ದ್ರೋಹ ಮಾಡುವ ಧರ್ಮಕ್ಕೆ ಕಂಟಕರಾಗಿ ಇರುವಂತಹ ದುರ್ಜನರ ಸಂಹಾರವನ್ನು ಮಾಡಿ ಸಜ್ಜನರೆಲ್ಲ ನಿರಾತಂಕವಾಗಿ ಧರ್ಮವನ್ನು ಮಾಡುವುದಕ್ಕೆ, ಒಂದು ದೊಡ್ಡದಾದ ಸೇವೆಯನ್ನು ಮಾಡುವ ಭಾಗ್ಯ ಸಿಕ್ಕದ್ದಕ್ಕೆ ಅಷ್ಟು ಸಂತೋಷಪಟ್ಟರಂತೆ ಭೀಮಸೇನ ದೇವರು. ಹಾಗೆ ಭಾವನೆಯನ್ನು ಇಟ್ಟುಕೊಂಡ ಪಾಂಡವರ ಹತ್ತಿರ ಯಾವ ಸಂಕೋಚ ಇಲ್ಲದೆ, ಯಾವ ಹೊತ್ತನ್ನೂ ಆಲೋಚಿಸದೆ ಪ್ರಜೆಗಳು ಯಾವಾಗಾದರೂ ಅವನ ಹತ್ತಿರನೇ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಳ್ಳುವುದು. ಎಷ್ಟು ಸಣ್ಣ ಕಷ್ಟ ನೋಡಿ, ಇಂಥದನ್ನೆಲ್ಲ ರಾಜರ ತನಕ ಹೋಗಿ ಹೇಳಬೇಕೆ? ಏನಿಲ್ಲ, ಅವನು ಮಾಡುವಂತಹ ನಿತ್ಯದ ಅಗ್ನಿಹೋತ್ರ. ಅಗ್ನಿಹೋತ್ರಕ್ಕಾಗಿ ಅಗ್ನಿಯನ್ನು ಉತ್ಪಾದನೆ ಮಾಡುವುದಕ್ಕೆ ಒಂದು ಅರಣಿ ಕಟ್ಟಿಗೆ ಬೇಕು, ಅದನ್ನು ಇಡುವಂತಹ ಒಂದು ಪಾತ್ರೆ. ಆ ಅರಣಿ ಹಾಗೂ ಅರಣಿಯ ಕಾಷ್ಠ ಹಾಗೂ ಅದನ್ನು ಇಡುವಂತಹ ಪಾತ್ರೆ ಎರಡನ್ನೂ ಒಂದು ಗಿಡದ ಬುಡದಲ್ಲಿ ಇಟ್ಟು ತನ್ನ ಆನ್ನಿಕವನ್ನು ಮಾಡಿಕೊಳ್ತಾ ಇದ್ದಾನೆ. ಆ ಪ್ರಸಂಗದಲ್ಲಿ ಯಾವುದೋ ಒಂದು ಮೃಗ ಬಂದು ಆ ಗಿಡಕ್ಕೆ ತನ್ನ ಕೋಡುಗಳನ್ನು ತಿಕ್ತಾ ತಿಕ್ತಾ ಇರುವಾಗ ಈ ಪಾತ್ರೆ ಅದರ ಕೋಡಿಗೆ ಸಿಕ್ಕಿದೆ. ಅಷ್ಟು ಜೋರಾಗಿ ಕೋಡಿನಿಂದ ಆ ಪಾತ್ರೆಯನ್ನು ತೆಗೆದುದಕ್ಕೆ ಪಾತ್ರೆ ಅದರ ಕೋಡಿಗೆ ಸಿಕ್ಕರೆ ತೆಗೆದುಕೊಳ್ಳಬೇಕು ಅಂತ ಹೋದರೆ ಗಾಬರಿಯಾಗಿ ಆ ಜಿಂಕೆ ಜಿಗಿದು ಓಡಿ ಹೋಗಿದೆ. ಹೇಳಿ ಕೇಳಿ ಜಿಂಕೆ ಸ್ತೋಕಮೃವ್ಯಾಂ ಪ್ರಯಾತಿ, ಭೂಮಿಯಲ್ಲಿ ಅದರ ಸ್ಪರ್ಶವೇ ಬಹಳ ಅಲ್ಪ, ಹೆಸರಿಗೆ ಭೂಮಿಯ ಮೇಲೆ ನಡೆಯುತ್ತದೆ ಅಂತ ಅದು ಖೇಚರ ಇದ್ದ ಹಾಗೆ. ಅದು ಆಕಾಶ ಮಾರ್ಗದಲ್ಲಿಯೇ ಹೆಚ್ಚು ಹಾರೋದು, ಸ್ವಲ್ಪ ಭೂಮಿಗೆ ಟಚ್ ಮಾಡೋದಷ್ಟೇ ಮತ್ತೆ ಜಿಗಿಯೋದು. ಇಂತಹ ಜಿಂಕೆಯನ್ನ ಈ ಸಾಮಾನ್ಯ ಒದ್ದಿ ಪಂಜ ಉಟ್ಟುಕೊಂಡ ಬ್ರಾಹ್ಮಣ ಹೇಗೆ ಅದನ್ನು ಹುಡುಕೋದಕ್ಕೆ ಸಾಧ್ಯ? ಬಂದು ಪಾಂಡವರಿಗೆ ಶರಣಾಗತನಾದ, ತಾವೆಲ್ಲ ಕ್ಷತ್ರಿಯರು, ಮಹಾಸಮರ್ಥರು, ಮಹಾಬಲಿಷ್ಠರು, ಭಾರೀ ವೇಗದಿಂದ ಓಡಿ ರಥದಲ್ಲಿ ಆದರೂ ವಾಹನದಲ್ಲಿ ಆದರೂ ಹೇಗಾದರೂ ಹೋಗಿ ಆ ಮೃಗವನ್ನು ಹುಡುಕಿ ನನ್ನ ಅರಣಿಯ ಪಾತ್ರೆ ನನಗೆ ಸಿಗೋ ಹಾಗೆ ಮಾಡಬೇಕು, ನನ್ನ ಅಗ್ನಿಹೋತ್ರ ನಿಂತು ಹೋಗ್ತದೆ ಎಂದ. ಯುಧಿಷ್ಠಿರ, ಏನೋ ಒಂದು ದೊಡ್ಡದಾದ ರಾಷ್ಟ್ರೀಯ ಸಮಸ್ಯೆ ಬಂದರೆ ಹೇಗೆ ಗಂಭೀರ ಆಲೋಚನೆ ಮಾಡಬೇಕೋ ಅಷ್ಟು ಗಂಭೀರವಾಗಿ ಈ ಸಮಸ್ಯೆಯನ್ನು ತೆಗೆದುಕೊಂಡಿದ್ದಾರೆ. ಇಂತಿಂತಹ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನನ್ನ ಹತ್ರ ಬರ್ತಾರೇನೋ, ಹೋಗ ಮೂರ್ಖ ಅಂತ ಅನ್ಬೋದಾಗಿತ್ತು. ಬೇಡ, ದೊಡ್ಡ ಜ್ಞಾನಿ ಒಬ್ಬ ಯಜ್ಞ ಮಾಡುವಂತಹ ಬ್ರಾಹ್ಮಣ ಬಂದಿದ್ದಾನೆ, ಮೂರ್ಖ ಅಂತನದೇ ಇದ್ರೂ ಕೂಡ
ಸಣ್ಣ ಸಮಸ್ಯೆಗಳಿಗೆಲ್ಲ ನನ್ನ ಹತ್ರ ಬರಬೇಡಿ, ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಿ, ಇನ್ಯಾರಾದ್ರೂ ನಾವು ಕೇಳಿ ಅಂತ ಅನ್ನಬಹುದು. ಅಥವಾ ನಾವೇ ನೋಡೋಣ, ವಿಚಾರ ಮಾಡೋಣ, ಇನ್ನೊಂದು ಯಾವುದಾದ್ರೂ ಪಾತ್ರೆ ಕೊಡಿಸ್ತೇನೆ ಬರಲಿ, ಮತ್ತೆ ಮುಂದಿನ ಅಧಿಕ ಮಾಸ ಬಂದರೆ 33 ಪಾತ್ರೆ ಕೊಡಿಸ್ತೇನೆ, ಅದಕ್ಕೆ ಯಾಕೆ? ಏನೋ ಒಂದು ಸಮಾಧಾನ ಹೇಳಿ ಕಳಿಸ್ಬೋದಾಗಿತ್ತು, ಹಾಗೆ ಸಮಾಧಾನ ಪಡಿಸಲಿಲ್ಲ. ಬಹಳಷ್ಟು ಆಲೋಚನೆಯನ್ನು ಮಾಡಿದ್ದಾನೆ. ಬ್ರಾಹ್ಮಣಸ್ಯ ವಚ ಶ್ರುತ್ವ ಸಂತಪ್ತೋತ ಯುಧಿಷ್ಠಿರ, ಸಂತಪ್ತನಾಗಿದ್ದಾನಂತೆ. ಯಾವ ತರಹದ ಸಂತಾಪ ಅವನಿಗೆ, ತಾನು ರಾಜ್ಯ ಕಳೆದುಕೊಂಡಾಗ ಆಗಲಿಲ್ಲ, ಆ ಸಂತಾಪ ಒಬ್ಬ ಬ್ರಾಹ್ಮಣ, ಒಬ್ಬ ತಪಸ್ವಿ ತನ್ನ ಅಗ್ನಿಹೋತ್ರದ ಪಾತ್ರೆಯನ್ನು ಕಳೆದುಕೊಂಡಾಗ ಅವನಿಗೆ ಸಂತಾಪವಾಗಿದೆ ಅಂದರೆ, ಆಲೋಚನೆ ಮಾಡಿ, ಜನರಲ್ಲಿ ಧಾರ್ಮಿಕತೆಯನ್ನು ಉಳಿಸುವುದಕ್ಕೆ ಬೆಳೆಸುವುದಕ್ಕೆ ಎಷ್ಟರ ಮಟ್ಟಿಗೆ ಧರ್ಮರಾಜ ಆಶ್ಚೆಯನ್ನು ವಹಿಸಿದ್ದ. ರಾಜರಾದವರು ಆಶ್ಚೆಯನ್ನು ವಹಿಸಬೇಕು. ತಾವು ರಾಜಪೀಠದಲ್ಲಿ ಕೂತಿರಬಹುದು, ಕೂಡದೇ ಇರಬಹುದು, ಆದರೆ ತಮ್ಮ ನೈಜವಾದ ಜನ್ಮದಿಂದಲೇ ಬಂದಿರುವಂತಹ ಸಹಜವಾದ ರಾಜತ್ವ ಏನಿದೆ, ಆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ಕಾರಣಕ್ಕೆ ಅವರಿಗಿರುವಂತಹ ಏನೊಂದು ಅಧಿಕಾರ ಇದೆ, ಅದಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ತಾವು ಸಮಾಜದಲ್ಲಿರುವಂತಹ ಧಾರ್ಮಿಕರಿಗೆ ರಕ್ಷಣೆಯನ್ನು ನೀಡಬೇಕು ಅಂತ ಯುಧಿಷ್ಠಿರ ತಿಳಿಸ್ತಾ ಇದ್ದಾನೆ. ರಾಜನೇ ಆಗಬೇಕು, ಕ್ಷತ್ರಿಯನೇ ಆಗಬೇಕು, ಸಿಂಹಾಸನವನ್ನು ಒಮ್ಮೆಯಾದರೂ ಏರಿರಬೇಕು, ಇವನಲ್ಲದೆ ಇದ್ರೆ ಇವನ ತಾತನಾದರೂ ಏರಿರಬೇಕು ಅಂತೂ ಅಂದುಕೊಳ್ಳಬೇಡಿ. ನಮಗೆ ಧರ್ಮವನ್ನು ರಕ್ಷಣೆ ಮಾಡುವ ಶಕ್ತಿ, ಯೋಗ್ಯತೆ, ಅರ್ಹತೆ ಎಷ್ಟರ ಮಟ್ಟಿಗಿದೆ, ಅಷ್ಟರ ಮಟ್ಟಿಗೆ ನಾವು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತವರೇ ಅಂತ ನಾವು ಭಾವಿಸಬೇಕು. ನಮಗೆ ಯಾರು ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡಿರಬೇಕಾಗಿಲ್ಲ, ನಾವು ರಾಜರು ಅಂತಾಗಬೇಕಾಗಿಲ್ಲ, ಕ್ಷತ್ರಿಯರಾಗಬೇಕಾಗಿಲ್ಲ. ಒಂದು ಅಧರ್ಮ ನಡೀತಾ ಇದೆ. ಅಥವಾ ಒಬ್ಬ ವ್ಯಕ್ತಿ ಧರ್ಮವನ್ನು ಮಾಡುವವ, ಯಾವುದೋ ಸಂಕಷ್ಟದಲ್ಲಿದ್ದಾನೆ, ಆ ತರಹದ ಕಷ್ಟದಿಂದ ಅವನನ್ನು ಪಾರು ಮಾಡುವ ಶಕ್ತಿ, ಯೋಗ್ಯತೆ, ಅವಕಾಶ ನನಗಿದೆ ಅಂದರೆ ನಾನು ಅದಕ್ಕೆ ಜವಾಬ್ದಾರನೇ. ನಾನು ಉದಾಸೀನನಾಗಿ ಕೂಡುವುದು ಸರಿಯಲ್ಲ. ನನ್ನ ಶಕ್ತಿ ಇದ್ದಷ್ಟು, ನನ್ನ ಯೋಗ್ಯತೆ ಇದ್ದಷ್ಟು ಪ್ರಯತ್ನ ಮಾಡಿ ಅವನಿಗೆ ಧರ್ಮದಲ್ಲಿ ಬರುವ ಅಡ್ಡಿ ಆತಂಕಗಳನ್ನು, ಅಡಚಣೆಗಳನ್ನು ದೂರ ಮಾಡುವ ಪ್ರಯತ್ನ ಮಾಡಬೇಕು, ಅಧರ್ಮವನ್ನು ತಡೆಯುವ ಪ್ರಯತ್ನ ಮಾಡಬೇಕು, ಧರ್ಮವನ್ನು ಉಳಿಸುವ ಪ್ರಯತ್ನ ಮಾಡಬೇಕು ಅಂತ ಯುಧಿಷ್ಠಿರ ತಿಳಿಸಿಕೊಡ್ತಾ ಇದ್ದಾನೆ. ಇದನ್ನು ಎಲ್ಲರೂ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವನಿಗೇನೋ ಸಂಧ್ಯಾವಂದನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಕಲಿಸುವವರಿಲ್ಲ, ಕಲಿಯಬೇಕು ಅಂತ ಅಪೇಕ್ಷೆ ಇದೆ, ಪುಸ್ತಕಗಳ ಅನುಕೂಲತೆ ಇಲ್ಲ, ಪಾತ್ರೆಗಳ ಅನುಕೂಲತೆ ಇಲ್ಲ, ಪೂಜೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಮಡಿ ಮೇಲಿಗೆ ಆಗ್ತಾ ಇಲ್ಲ, ಮಡಿಯಲ್ಲಿ ಊಟ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಆ ತರಹದ ಅನುಕೂಲತೆಗಳು ಅವನಿಗಿಲ್ಲ. ಹೀಗೆ ನಾನಾ ತರಹದ ಸಮಸ್ಯೆಗಳನ್ನು ಸಮಾಜದಲ್ಲಿ ನಾವು ಕಾಣ್ತೇವೆ. ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತದೆ, ಅನೇಕ ಅನನುಕೂಲತೆಗಳಿವೆ. ಹೀಗೆ ವಿವಿಧ ಅನನುಕೂಲಗಳಿದ್ದಾಗ ಅನುಕೂಲಸ್ಥರಾದವರು, ವಿವೇಕ ಇದ್ದವರು, ಸಮರ್ಥರಾದವರು, ತಮ್ಮ ಬುದ್ಧಿಯಿಂದಲೋ, ತಮ್ಮ ಶಕ್ತಿಯಿಂದಲೋ, ತಮ್ಮ ಸಂಪತ್ತಿನಿಂದಲೋ, ತಾವು ಸಮಯವನ್ನು ದಾನ ಮಾಡುವುದರಿಂದಲೋ ಅವನ ಧರ್ಮದ ಆತಂಕಗಳನ್ನು ಪರಿಹಾರ ಮಾಡಿ ಧರ್ಮವನ್ನು ಮಾಡಿಸುವುದಕ್ಕೆ ಸಾಧ್ಯ ಇದ್ದರೆ, ಅವನಿಂದಾಗುವ ಅಧರ್ಮವನ್ನು ತಡೆಯುವುದಕ್ಕೆ ಸಾಧ್ಯ ಇದ್ದರೆ ಅದನ್ನು ತಡೆಯಬೇಕು. ಆ ತರಹದ ಪ್ರಯತ್ನ ನಮ್ಮಲ್ಲಿರಬೇಕು ಅನ್ನುವುದು ಯುಧಿಷ್ಠಿರನ ಈ ಒಂದು ಭಾವನೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ತರಹದ ಒಂದು ಆದರ್ಶವನ್ನು ಯುಧಿಷ್ಠಿರ ತಿಳಿಸ್ತಾ ಇದ್ದಾನೆ. ನೀವು ಆಲೋಚನೆ ಮಾಡಿ. ಸಂತಪ್ತೋತ ಯುಧಿಷ್ಠಿರ, ಸರಿ, ಹೊರಟಿದ್ದಾನೆ ಯುಧಿಷ್ಠಿರ, ಎಲ್ಲರೂ ಹೊರಟಿದ್ದಾರೆ, ಭೀಮಸೇನ ದೇವರು, ನಕುಲ, ಸಹದೇವ, 5 ಜನ ಸೇರಿ ಒಂದು ಪಾತ್ರೆಯನ್ನು ಹುಡುಕುವುದಕ್ಕೆ ದೊಡ್ಡದಾದಂತಹ ಶತ್ರುಗಳ ಮೇಲೆ ದಂಡೆತ್ತಿ ಹೋದ ಹಾಗೆ ಹೊರಟಿದ್ದಾರೆ ಹುಡುಕೋದಕ್ಕೆ. ಅತ್ಯಂತ ವೇಗದಿಂದ ಹೋಗ್ತಾ ಇದ್ದಾರೆ. ಎಲ್ಲಿ ಹೋದರೂ ಕೂಡ ಆ ಮೃಗ ಸಿಗ್ತಾ ಇಲ್ಲ. ಒಂದು ಆಲದ ಮರ, ಅಲ್ಲಿ ಬಂದಿದ್ದಾರೆ, ಕುಳಿತಿದ್ದಾರೆ. ಇಷ್ಟು ದೂರ ಓಡಿ 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 ಅವನನ್ನು ಹುಡುಕುವ, ಆ ಮೃಗವನ್ನು ಹುಡುಕುವ ಪ್ರಯತ್ನ ಮಾಡಿದರೂ ಸಿಕ್ಕಿಲ್ಲಲ್ಲ. ಈ ತರಹದ ಅಪಯಶಸ್ಸು ನಮ್ಮ ಜೀವನದಲ್ಲಿ ಬರುವುದಕ್ಕೆ ಕಾರಣ ಏನು ಅಂತ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಆಲದ ಮರದ ಕೆಳಗೆ ಕುಳಿತು ಪಾಂಡವರು, ಎಂದಿಗೂ ಹೀಗಾಗಿಲ್ಲಲ್ಲ ನಮಗೆ, ಸಣ್ಣ ವಿಷಯ ಇದು. ಎಷ್ಟೆಷ್ಟು ಮೃಗಗಳನ್ನು ಸುಲಭವಾಗಿ ಹಿಡಿಯುವಂಥವರಿಗೆ ಈ ಒಂದು ಸಣ್ಣ ಮೃಗವನ್ನು ಹಿಡಿಯೋದಕ್ಕೆ ಯಾಕೆ ಇವತ್ತಾಗ್ತಾ ಇಲ್ಲ?
ಭೀಮಸೇನ ದೇವರು ಆ ಸೌಗಂಧಿಕ ಪುಷ್ಪಾದಿಗಳನ್ನು ತರುವ ಪ್ರಸಂಗದಲ್ಲಿ ಮಹಾಭಾರತ ಬಹಳ ಸುದೀರ್ಘವಾಗಿ ವರ್ಣನೆ ಮಾಡಿದೆ. ಆ ಭಾಗಗಳನ್ನು ನಾವು ಹೆಚ್ಚು ಉಲ್ಲೇಖ ಮಾಡಿಲ್ಲ. ಎಂತೆಂತಹ ಘೋರವಾದ ಮೃಗಗಳು, ಜಿಂಕೆಗಳು, ಸಿಂಹಗಳೇನು, ಹುಲಿಗಳೇನು, ಆನೆಗಳೇನು, ಎಲ್ಲವುಗಳನ್ನು ಕೂಡ ಸುಲಭವಾಗಿ ಸೆರೆಹಿಡಿದು ತಮಗೆ ಮಾರ್ಗದಲ್ಲಿ ಅಡ್ಡಿಯಾಗಿ ಬರುವುದನ್ನೆಲ್ಲವನ್ನೂ ದೂರ ಸರಿಸಿ ಆ ತರಹದ ಅಲ್ಲಲ್ಲಿ ಬಿದ್ದ ಮೃಗಗಳು, ಸಿಂಹಗಳು, ಹುಲಿಗಳು, ಆನೆಗಳು ಇವರ ತೊಡೆಯ ಬಡಿತಕ್ಕೆ ಕೆಳಗುರುಳಿದ ಗಿಡಗಳನ್ನೇ ನೋಡಿಕೊಂಡು ಪ್ರಾಯ ಈ ಮಾರ್ಗದಲ್ಲಿ ಭೀಮಸೇನ ದೇವರು ಹೋಗಿರಬಹುದು ಅಂತ ಯುಧಿಷ್ಠಿರ ಹುಡುಕಿಕೊಂಡು ಹೋದ. ಭೀಮಸೇನ ದೇವರು ಹೋದದ್ದಕ್ಕೆ ಕುರುಹೇನು ಅಂದರೆ ಎಲ್ಲಿ ದೊಡ್ಡ ದೊಡ್ಡ ಗಗನಚುಂಬಿಯಾದ ಗಿಡಗಳೆಲ್ಲ ನೆಲವನ್ನು ಕಚ್ಚಿವೆ ಅದು ಭೀಮಸೇನ ದೇವರು ನಡೆದ ದಾರಿ ಅಂತ. ಇಂತಹ ಮಹಾಪರಾಕ್ರಮಿಗಳಿಗೆ ಒಂದು ಮೃಗವನ್ನು ಹಿಡೀಲಿಕ್ಕೆ ಆಗಲಿಲ್ಲಲ್ಲ. ಇದರ ಹಿನ್ನೆಲೆಯಲ್ಲಿ ಏನು ತಪ್ಪಾಗಿದೆ ನಮ್ಮಲ್ಲಿ? ಅವರಲ್ಲಿ ಏನು ತಪ್ಪಾಗಿಲ್ಲ. ಆದರೆ ಜೀವನದಲ್ಲಿ ಮನುಷ್ಯ ಏನಾದರೂ ಒಂದು ಅಪಯಶಸ್ಸಾದರೆ ಒಂದು ತರಹದ ದುಃಖವನ್ನು ತಾನು ಎದುರಿಸಿದರೆ ಹಾಗಾದರೆ ಇದರ ಹಿನ್ನೆಲೆಯಲ್ಲಿ ನನ್ನಲ್ಲಿ ಏನು ಅಧರ್ಮ ನಡೆದಿದೆ, ಏನು ತಪ್ಪಾಗಿದೆ, ಯಾರ ಶಾಪ, ಯಾರ ಮನಸ್ಸಿಗೆ ತಾಪ ಆಗಿದೆ, ಯಾರ ಕೋಪಕ್ಕೆ ಹೀಗಾಗ್ತಾ ಇದೆ, ಇದರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು ಅಂತ ಪಾಂಡವರು ತೋರಿಸ್ತಾ ಇದ್ದಾರೆ. ಯುಧಿಷ್ಠಿರ ಅಂದ, ಪ್ರಾರಬ್ಧ ಕರ್ಮಗಳು ಏನೇನೋ ಇರ್ತದೆ ಬಿಡಪ್ಪ, ಅದನ್ನೆಲ್ಲ ಹೇಗೆ ನಾವು ಹೇಳಲಿಕ್ಕಾಗತ್ತೆ ಅಂದ. ಭೀಮಸೇನ ದೇವರಂದರು, ಏನಿಲ್ಲ, ಅವತ್ತೇನು ದ್ರೌಪದಿಯನ್ನು ದರದರಾಂತ ಸಭೆಯಲ್ಲಿ ಎಳೆದುಕೊಂಡು ಬಂದನಲ್ಲ ಅವನು ದುರ್ಯೋಧನನ ದೂತ ದುಶ್ಯಾಸನ ಇವರೆಲ್ಲ ಎಳೆದು ತಂದ್ರಲ್ಲ, ಆ ಕ್ಷಣದಲ್ಲಿ ಅವರನ್ನು ತಗಣೆಯನ್ನು ಸವರಿದ ಹಾಗೆ ಭೂಮಿಯ ಮೇಲೆ ಸವರಿ ಬಿಡಬೇಕಾಗಿತ್ತು. ಅಣ್ಣನ ಮಾತು ಕೇಳಿ ಹೋಗ್ಲಿ ಬಿಡು ಪಾಪ ಅಂತ ಬಿಟ್ಟಿವೆಲ್ಲ, ಪ್ರಾಯ ಅದೇ ಒಂದು ಅಧರ್ಮದಿಂದ ಇವತ್ತು ನಮಗೆ ಈ ಮೃಗ ಸಿಕ್ಕಿರ್ಲಿಕ್ಕಿಲ್ಲ ಅಂತಾರೆ ಭೀಮಸೇನ ದೇವರು. ಅಂದ್ರೆ ತಿಳಿದುಕೊಳ್ಳಿ, ಘೋರವಾದಂತಹ ಅಪರಾಧವನ್ನು ಮಾಡಿದಾಗ ದ್ರೌಪದಿ ಅಂದ್ರೆ ಸಾಕ್ಷಾತ್ ವೇದಾಭಿಮಾನಿನಿಯಾದ ಸಕಲ ಶಾಸ್ತ್ರಗಳ ಪ್ರತಿನಿಧಿಯಾದಂತಹ ವ್ಯಕ್ತಿ, ಅಂತಹ ವೇದಗಳಿಗೆ, ಶಾಸ್ತ್ರಗಳಿಗೆ, ಧರ್ಮಗಳಿಗೆ ದೊಡ್ಡದಾದಂತಹ ಆಘಾತವಾದಾಗ ಅದನ್ನು ಸಹನೆ ಮಾಡದೆ ತಕ್ಷಣದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾದದ್ದು ಕರ್ತವ್ಯ, ಅದನ್ನು ಮಾಡದೆ ಇರಬಾರದು ಅನ್ನುವುದು ಮಾತ್ರ ಭೀಮಸೇನ ದೇವರ ಮಾತಿನ ತಾತ್ಪರ್ಯವನ್ನು ನಾವು ಇಲ್ಲಿ ಕಾಣಬೇಕು. ಭೀಮಸೇನ ದೇವರು ಭಗವಂತವನ ಸಂಕಲ್ಪವನ್ನು ತಿಳಿದೇ ಅವತ್ತು ಬಿಟ್ಟದ್ದು ನಿಜ. ಆದರೆ ಈ ಹಿನ್ನೆಲೆಯಲ್ಲಿ ಅವರು ತಿಳಿಸ್ತಾ ಇರೋದು, ಆ ತರಹದ ವಿಶಿಷ್ಟ ಭಗವಂತನ ಆಜ್ಞೆ, ಹಿರಿಯರ ಆಜ್ಞೆ ಇಲ್ಲದೇ ಇದ್ದಾಗ ಅಧರ್ಮ ಏನೇ ನಡೆದರೂ ಕೂಡ ಅದನ್ನು ತತ್ಕ್ಷಣದಲ್ಲಿ ತಡೆಯಬೇಕು. ನಾನು ಪ್ರಾಯ ಅದನ್ನು ಅವತ್ತು ತಡೆಯಲಿಲ್ಲ, ಅದಕ್ಕೆ ಹೀಗಾಯಿತು. ಅರ್ಜುನ ಅಂತಾನೆ, ಹೌದು ಕರ್ಣ ನಾನಾ ರೀತಿಯ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ. ಅಪತರಿಹಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ ಏಕಾಂಬರಾಪಿ ಅಥವಾ ವಿವಸ್ತ್ರ, ಒಂದೇ ಬಟ್ಟೆಯಲ್ಲಿದ್ದಾಳೆ ಹೇಗೆ ಕರೆದುಕೊಂಡು ಬರಬೇಕು ಅಂತ ಕೇಳಿದರೆ ಆ ಪ್ರಾತಿಕಾಮಿ ಬಂದರು, ಅವಳಿಗೆ ಒಂದು ಬಟ್ಟೆ ಇದ್ದರೇನು, ಬಟ್ಟೆ ಇಲ್ಲದೇ ಇದ್ದರೇನು, ಎಳೆದುಕೊಂಡು ಬಾ ಅಂತಾನೆ ಕರ್ಣ. ಈ ತರಹದ ಅವಾಚ್ಯ ಶಬ್ದಗಳನ್ನು ನುಡಿದಾಗ ಕರ್ಣನಲ್ಲಿ ಪ್ರವೇಶ ಮಾಡಿದ ಆ ಸಹಸ್ರವರ್ಮ ಅಸುರ, ನರಕಾಸುರ ಕರ್ಣನಲ್ಲಿ ಪ್ರವೇಶ ಮಾಡಿದ್ದಾನೆ. ಆ ನರಕಾಸುರನ ಮಾತುಗಳಿದೆಲ್ಲ, ಇಂತಹ ದುಷ್ಟವಾದ ನುಡಿಗಳನ್ನು ಕರ್ಣ ಆಡಿದಾಗ ಅವನ ನಾಲಿಗೆಯನ್ನು ಕತ್ತರಿಸಿ ಅಲ್ಲಿಗೆ ಅವನ ಸಂಹಾರ ಮಾಡಬೇಕಾಗಿತ್ತು, ನಾನು ಮಾಡದೇ ಇದ್ದ ತಪ್ಪಿಗೆ ಇವತ್ತು ನಮಗೆ ಈ ಬ್ರಾಹ್ಮಣನ ರಕ್ಷಣೆ ಮಾಡುವ ಸಾಮರ್ಥ್ಯ ಬರ್ತಾ ಇಲ್ಲ ಅಂತ ಅರ್ಜುನ ಅಂತಾನೆ. ಅದರಂತೆ ಸಹದೇವ ಹೇಳ್ತಾನೆ, ಮೋಸದಿಂದ ಜೂಜಾಟದಲ್ಲಿ ಸೋಲಿಸಿದ ಶಕುನಿಯನ್ನು ಆ ಕ್ಷಣದಲ್ಲಿ ಸಂಹಾರ ಮಾಡಿ ಆ ಒಬ್ಬ ವಂಚಕನ ಕಾರಣಕ್ಕೆ ಕುಲನಾಶವಾಯಿತಲ್ಲ, ಧರ್ಮನಾಶ, ಕುಲನಾಶ, ಸಂಸ್ಕೃತಿಯ ನಾಶಕ್ಕೆ ಕಾರಣನಾದಂತಹ ಶಕುನಿಯನ್ನ ಅಪಶಕುನನಾದ ಶಕುನಿ ಅವನ ಸಂಹಾರ ಮಾಡಬೇಕಾಗಿತ್ತು, ಮಾಡದೇ ಇದ್ದ ತಪ್ಪಿಗೆ ಹೀಗಾಗಿದೆ ಅಂತ. ಯುಧಿಷ್ಠಿರನ ಸೂತ್ರಪ್ರಾಯವಾದ ಮಾತುಗಳಿಗೆ ಇವರೆಲ್ಲ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಸರಿ, ಅದು ಹಾಗಿರಲಿ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಎಲ್ಲರಿಗೂ ನೀರಡಿಕೆಯಾಗಿ ಹೋಗಿದೆ. ಆಲೋಚನೆ ಮಾಡಿ ನಾವು ಎಲ್ಲಿದ್ದೇವೆ ಅಂತ. ಯಾರು ಇನ್ನೊಬ್ಬರನ್ನು ಯಾರೂ ನೋಡಬೇಡಿ, ನಮ್ಮನ್ನು ನಾವು ನೋಡಿಕೊಳ್ಳೋಣ. ಎಷ್ಟು ಜನ ಎಷ್ಟು ಪದಾರ್ಥಗಳನ್ನು ಕಳ್ಕೋತಾರೆ, ದಿವಸ ಕಳೀತ ಕಳೆದೇ ಬಿಡ್ತ, ಅಯ್ಯೋ ಪಾಪ, ಇಲ್ಲೇ ಇಟ್ಟಿದ್ರ, ಅಲ್ಲಿ ಇಟ್ಟಿದ್ರ, ಇಷ್ಟು ಕೇಳಿದರೆ ನಮ್ಮ ಕೆಲಸ ಮುಗಿದು. ಯಾರು ಹೀಗೆ ಓಡಿ 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 ಎಷ್ಟರ ಮಟ್ಟಿಗೆ ಇಂತಹ ಮಹಾನುಭಾವರಾದ ಮಹಾಪರಾಕ್ರಮಿಗಳಾದಂತಹ ಒಬ್ಬ ಸಾಮಾನ್ಯ ಕ್ಷತ್ರಿಯನಿಗೆ ಎಂತಹ ಬಲ ಇರುತ್ತದೆ?
ಕ್ಷೌರ ಮಾಡುವ ಒಬ್ಬ ವ್ಯಕ್ತಿ ಸ್ವಲ್ಪ ತಲೆಗೆ ಕತ್ತೆಯನ್ನು ಜೋರಾಗಿ ಹಚ್ಚಿದ್ದಕ್ಕೆ ರಾಜ ಅಯ್ಯೋ ಅಂತಂದನಂತೆ. ಆಗ ಅವನಂದ, ಏನು ರಾಜಾಧಿರಾಜರು ಮಹಾಪರಾಕ್ರಮಿಗಳು ವೀರಾಗ್ರಣಿಗಳು ಅಂತ ನಿಮ್ಮನ್ನೆಲ್ಲ ಬಂದಿ ಮಾಗದ್ರೆ ಸ್ತೋತ್ರ ಮಾಡ್ತಾರೆ, ಇವನು ಸಣ್ಣ ಕತ್ತಿ ಹಚ್ಚಿದ್ದಕ್ಕೆ ಅಯ್ಯೋ ಅಂತೀರಲ್ಲ ಅಂದ. ಸರಿ ಅಂತ ಸುಮ್ಮನೆ ಇದ್ದ. ಮಾರನೇ ದಿವಸ ಕರೆಸಿದ ಅವನನ್ನು. ರಾಜ ಕಾಲಿಡು ಅಂದ. ಆ ಕ್ಷೌರಿಕನ ಕಾಲ ಮೇಲೆ ತನ್ನ ಕಾಲಿಟ್ಟ. ಒಂದು ಚೂಪಾದಂತಹ ಶೂಲ ಭರ್ಚಿ ಅದನ್ನು ತರಿಸಿದ. ಆ ಉಕ್ಕಿನ ಅತಿ ಚೂಪಾದ ಆಯುಧವನ್ನು ತರಿಸಿ ತನ್ನ ಕಾಲ ಮೇಲೆ ಜೋರಾಗಿ ಒತ್ತಿಕೊಂಡ. ತಾನೇ ಇನ್ನೊಬ್ರು ಹಾಕೋದು ಸುಲಭ, ತಾವೇ ಹಾಕೊಳ್ಳೋದು ಬಹಳ ಕಷ್ಟ. ಜೋರಾಗಿ ಹಾಕಿಕೊಂಡ್ರೆ ಇವನ ಕಾಲಿಗೆ ತೂತ ಹಾಕಿ ಅವನ ಕಾಲೊಳಗೆ ಹೋಗಿ ಅದು ಭೂಮಿಗೆ ಹೋಯಿತು. ಶಂಖವಾದ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅವನು ಕ್ಷೌರಿಕ. ಇದೇನಿದು ಅಂತ ರಾಜ ಮಾತ್ರ ನಗತಾ ಇದ್ದ. ಈಗ ಗೊತ್ತಾಯ್ತಲ್ಲ ಏನು ಶಕ್ತಿ ಇದೆ ಅಂತ. ಅಂತ ಅಂದರೆ ಯಾವ ಕಡೆಗೋ ಗಮನ ಇದ್ದಾಗ ಮನುಷ್ಯನಿಗೆ ಸಣ್ಣ ಆಘಾತವಾದರೂ ದೊಡ್ಡದಾಗ್ತದೆ, ಆದರೆ ನಿಜವಾದ ಬಲವನ್ನು ತೋರಿಸಬೇಕು ಅಂತ ನಿಂತರೆ ಆ ಬಲ ಕ್ಷತ್ರಿಯರಲ್ಲಿರುತ್ತದೆ. ಕ್ಷಾತ್ರ ರಕ್ತದಲ್ಲಿ ಅಂತಹ ವಿಶಿಷ್ಟವಾದಂತಹ ಬಲ ಇದೆ ಒಬ್ಬ ಸಾಮಾನ್ಯ ಕ್ಷತ್ರಿಯರಿಗೆ. ಇಂತಹ ಮಹಾನುಭಾವರು, ದೇವತೋತ್ತಮರು, ಕ್ಷತ್ರಿಯೋತ್ತಮರು, ಇವರಿಗೆ ತಮ್ಮ ದೇಹಕ್ಕೆ ಆಯಾಸವಾಗುವ ರೀತಿಯಲ್ಲಿ ನೀರಡಿಕೆಯಾಗಿ, ಭಾರೀ ನೀರಡಿಕೆಯಾಗಿ ಒದ್ದಾಡುವ ರೀತಿಯಲ್ಲಿ ಆ ಒಬ್ಬ ಬ್ರಾಹ್ಮಣನ ಒಂದು ಪಾತ್ರೆಯನ್ನು ಹುಡುಕುವುದಕ್ಕೋಸ್ಕರ ಇಷ್ಟು ಓಡಬೇಕಾದರೆ ಭಕ್ತರ ಮೇಲೆ, ಪ್ರಜೆಗಳ ಮೇಲೆ ಎಷ್ಟು ದಯೆ, ಎಷ್ಟು ಕಾರುಣ್ಯ. ಧರ್ಮದ ಸ್ಥಾಪನೆ, ಅದೊಂದು ಯಾವುದೋ ಪಾತ್ರೆ ಅಲ್ಲ, ಅದು ನೀರು ಕುಡಿಯೋ ಪಾತ್ರೆ ಅಲ್ಲ, ಇನ್ಯಾರದೋ ಚಹಾ ಕುಡಿಯೋ ಪಾತ್ರೆ, ಕಾಫಿ ಕುಡಿಯೋ ಪಾತ್ರೆ ಕಳೆದ್ರೆ ಇನ್ನಷ್ಟು ಅದನ್ನು ಹುಡುಕದೇ ಇದ್ರೆ ಒಳ್ಳೆಯದು. ಎದುರಿಗೆ ಕಂಡ್ರೂ ಎಲ್ಲಿ ಸಿಗಲಿಲ್ಲ ಬಿಡ್ರಿ ಹುಡುಕಿದ್ವಿ ಅಂತ ಹೇಳಿದ್ರು ಏನು ಪಾಪ ಬರಲಿಕ್ಕಿಲ್ಲ ಅಂತ ಅನಿಸ್ತದೆ. ಆದರೆ ಇದು ಅಗ್ನಿಹೋತ್ರದ ಪಾತ್ರ, ಇದರಿಂದ ಅವನು ಯಜ್ಞಯಾಗಾದಿಗಳನ್ನು ಮಾಡಿದರೆ ಇಡೀ ದೇಶಕ್ಕೆ ಸುಭಿಕ್ಷೆಯಾಗ್ತದೆ. ಅಂತಹ ಶ್ರೇಷ್ಠವಾದಂತಹ ಯಜ್ಞ ಸಾಧನವಾದ, ಧರ್ಮ ಸಾಧನವಾದಂತಹ ಪಾತ್ರೆ ಅನ್ನೋದಕ್ಕಾಗಿ ಅಷ್ಟು ಕಳಕಳಿ ನೀರಡಿಕೆಯಾಗಿದೆ, ಅಷ್ಟು ಓಡಿದ್ದಾರೆ. ಸಹದೇವ ಆಗ ನಕುಲನಿಗೆ ಹೇಳ್ತಾನೆ, ಇಲ್ಲಿ ದೊಡ್ಡ ಗಿಡ ಇದೆ, ಆ ಗಿಡ ಹತ್ತು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಿಯಾದರೂ ಸರೋವರ ನೀರು ಕಾಣಿಸ್ತದ ನೋಡು. ನೀರು ನೇರವಾಗಿ ಕಾಣದೇ ಇದ್ದರೂ ನೀರಿದ್ದರೆ ಮಾತ್ರ ಬೆಳೆಯಬಹುದಾದ ಗಿಡಗಳು ಕಾಣಬಹುದು, ಅಷ್ಟು ದಟ್ಟಾದ ಅರಣ್ಯ. ನೀರು ಕಂಡಿಲ್ಲ ಅಂತ ತಿಳಿದು ಬಿಡಬೇಡ, ನೀರಿದ್ದರೆ ಮಾತ್ರ ಬೆಳೆಯುವ ಗಿಡಗಳು ಕಂಡರೂ ಅದರ ಪರಿಸರದಲ್ಲಿ ನೀರಿರ್ತದೆ ಅಂತ ತಿಳಿದು ಅಲ್ಲಿಂದ ನೀರು ತೆಗೆದುಕೊಂಡು ಬಾ, ಎಲ್ಲರೂ ಕುಡಿದು ಮೊದಲಿಗೆ ನೀರಡಿಕೆಯನ್ನು ಪರಿಹಾರ ಮಾಡಿಕೊಳ್ಳೋಣ, ಆಮೇಲೆ ಮತ್ತೆ ಮುಂದೆ ಹುಡುಕಬಹುದು ಅಂತ. ಏರಿದ್ದಾನೆ, ಗಿಡಗಳು ಕಂಡಿವೆ, ಇಲ್ಲಿ ನೀರಿರಬಹುದು ಅಂತ ಊಹಿಸಿದ. ಕೆಳಗಿಳಿದು ಹೋಗಿ ಅಲ್ಲಿ ನೇನು ನೀರು ಕುಡಿಯಬೇಕು, ನೀರು ತರಬೇಕು. ತರುವ ಮೊದಲು ಸ್ವಲ್ಪ ನೀರು ತಾನು ಕುಡಿದ್ರೆ ನೀರು ಅಲ್ಲಿಯವರೆಗೆ ಒಯ್ಯೋ ಶಕ್ತಿ ತನಗಿರುತ್ತದೆ, ಇಲ್ಲದೇ ಇದ್ರೆ ಒಯ್ಯೋದು ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನೀರಡಿಕೆಯಾಗಿದೆ. ಸ್ವಲ್ಪ ನೀರನ್ನು ತಾನು ಕುಡಿಯಬೇಕು ಅಂತ ಕೈಯಲ್ಲಿ ಎತ್ತಿಕೊಂಡಾಗ ಧ್ವನಿ ಕೇಳಿಸಿದೆ. ಇಲ್ಲಿ ಕಂಡವರು ಮನಸ್ಸಿಗೆ ಬಂದಾಗೆ ಬಂದು ನೀರು ಕುಡಿಯೋ ಹಾಗಿಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಾದರೆ ನೀರು ಕುಡಿಯಬೇಕು, ಇಲ್ಲದಿದ್ದರೆ ಕುಡಿಯೋ ಹಾಗಿಲ್ಲ. ಆ ರೀತಿಯಾಗಿ ಹೇಳಿದರೂ ಕೇಳದೆ ನಕುಲ ನೀರನ್ನು ಕುಡಿಯಬೇಕು ಅಂತ ಹೊರಟಾಗ ಆ ಯಕ್ಷನ ಮಾಯೆಗೆ ಮೋಹಿತನಾಗಿ ನಕುಲ ಕೆಳಗುರುಳಿದ್ದ. ಸಹದೇವ ಹೋದ. ಯುಧಿಷ್ಠಿರ ಮತ್ತೆ ಕಳಿಸಿದ ಸಹದೇವನನ್ನು, ನೋಡಿ ಏನಾಯಿತು ಅಂತ. ಅವನಿಗೂ ಹಾಗೆ ಆಗಿದೆ. ಅರ್ಜುನ ಹೋಗಿದ್ದಾನೆ, ಅರ್ಜುನನಿಗೂ ಅದೇ ಸ್ಥಿತಿ. ಅರ್ಜುನ ಸುಮ್ಮನೆ ಕೂಡಲಿಲ್ಲ, ಯಾರು ಕಾಣದೆ ನನ್ನ ಮೇಲೆ ಈ ರೀತಿ ಕರಾರುಗಳನ್ನು ಹಾಕಿ ಹೆದರಿಸುವವರು ಯಾರವರು? ಧೈರ್ಯ ಇದ್ದರೆ ಎದುರಿಗೆ ಬನ್ನಿ, ಬಾಣಗಳ ವೃಷ್ಟಿಯನ್ನು ಮಾಡಿ ಅವರನ್ನು ಇಲ್ಲಿಯೇ ಸಂಹಾರ ಮಾಡುತ್ತೇನೆ ಅಂತ ಗರ್ಜನೆ ಮಾಡಿದ್ದಾನೆ. ಕಾಣದೇ ಇದ್ರೂ ಅಡ್ಡಿ ಇಲ್ಲ, ಯಾವ ದಿಕ್ಕಿನಿಂದ ಧ್ವನಿ ಬಂದಿದೆ ತನ್ನ ಶಬ್ದವೇದಿ ವಿದ್ಯೆಯಿಂದ ಆ ದಿಕ್ಕಿಗೆ ಬಾಣಗಳ ವೃಷ್ಟಿಯನ್ನು ಮಾಡಿದ್ದಾನೆ. ಏನಾದರೂ ಏನು ಪ್ರಯೋಜನ ಆಗಲಿಲ್ಲ. ಅರ್ಜುನನನ್ನು ತನ್ನ ಮಾಯೆಯಿಂದ ಆ ಯಕ್ಷ ಕೆಳಗೆ ಉರುಳುವಂತೆ ಮಾಡಿದೆ. ಭೀಮಸೇನ ದೇವರಿಗೆ ಹೋಗಿ ನೋಡಿಕೊಂಡು ಬಾ ಅಂತ ಕಳಿಸಿದ ಯುಧಿಷ್ಠಿರ. ಯಾಕೆ ಇನ್ನೂ ಮೂವರು ಬರ್ತಾ ಇಲ್ಲ, ನೀರೂ ಇಲ್ಲ, ಹೋದವರು ಬಂದಿಲ್ಲ ಅಂತ. ಭೀಮಸೇನ ದೇವರು ಬಂದಿದ್ದಾರೆ, ನೀರನ್ನು ಕುಡಿಯುವುದಕ್ಕೆ ಹೊರಟರು. ಅವರಿಗೂ ಇದೆ ಕರಾರು ಹಾಕಿದಾಗ ಭೀಮಸೇನ ದೇವರು ಕೂಡ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಲ್ಲ. ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಲ್ಲ, ಉತ್ತರ ಕೊಡ್ತೇನೆ ಅಂತ ಹೇಳಲಿಲ್ಲ ಇವರು. ಇದಕ್ಕೆ ಕಾರಣವನ್ನು ಹಿಂದೆಯೇ ನೀವು ತಿಳಿದಿದ್ದೀರಿ. ನಹುಷನ ಪ್ರಸಂಗದಲ್ಲಿ ವಿದ್ಯೋಪ ಜೀವನವನ್ನು ಮಾಡಬಾರದು,
ನೀನು ನೀರು ಕುಡಿಯಬೇಕಾ? ಹಾಗಾದರೆ ನಿನ್ನ ವಿದ್ಯೆಯನ್ನು ನನಗೆ ಕೊಡು. ವಿದ್ಯೆಯನ್ನು ನೀನು ಕೊಟ್ಟರೆ ನೀರು ಕೊಡ್ತೇನೆ, ನಿನಗೆ ಜೀವನವನ್ನು ಕೊಡ್ತೇನೆ. ಬದುಕಬೇಕು ಅಂತ ಇಚ್ಛೆ ಇದೆ, ನೀರು ಕುಡಿಯಬೇಕು ಅಂತ ಅಪೇಕ್ಷೆ ಇದೆ ಅಂತಾದರೆ ನಿನ್ನೆ ವಿದ್ಯೆಯನ್ನು ಕೊಡಬೇಕು ಅಂದರೆ ವಿದ್ಯೆಯನ್ನು ಕೊಡುತ್ತೀನಿ. ನನಗೆ ಗೊತ್ತಿಲ್ಲ, ಪ್ರಶ್ನೆಗಳಿಗೆ ಉತ್ತರ ಹೇಳು ಅಂದರೆ ಸಾವಿರ ಪ್ರಶ್ನೆಗಳನ್ನು ಕೇಳಿದರೂ ಉತ್ತರಗಳನ್ನು ಹೇಳುವುದಕ್ಕೆ ಸಿದ್ಧ. ಆದರೆ ಬದುಕಿಗಾಗಿ, ನೀರಿಗಾಗಿ ವಿದ್ಯೆಯನ್ನು, ಬ್ರಹ್ಮವಿದ್ಯೆಯನ್ನು, ತತ್ವೋಪದೇಶಗಳನ್ನು ಮಾಡಿ ಅದನ್ನು ಮಾರಾಟ ಮಾಡಿಕೊಳ್ಳುವುದಕ್ಕೆ ನಾವು ನಿಂತಿಲ್ಲ, ವಿದ್ಯೋಪಜೀವನವನ್ನು ಮಾಡೋದಿಲ್ಲ ಅಂತ. ನಾಲ್ಕು ಜನ ವಿದ್ಯೋಪಜೀವನ ಮಾಡಬಾರದು ಅಂತನ್ನುವುದಕ್ಕೋಸ್ಕರ ಉತ್ತರವನ್ನು ಕೊಡಲಿಲ್ಲ. ಹಾಗೆ ಆ ಮಾಯೆಯಿಂದ ಸುಪ್ತರಾಗಿ, ಮೂರ್ಛಿತರಾದಂತೆ, ಮೃತರಾದಂತೆ ಬಿದ್ದಿದ್ದಾರೆ. ಯುಧಿಷ್ಠಿರ ಸ್ವತಃ ತಾನೇ ಹೋಗಿ ನೋಡುತ್ತಾನೆ. ಈ ಶ್ರೀಮದಾಚಾರ್ಯರು ನಿರ್ಣಯವನ್ನು ನೀಡುತ್ತಾರೆ. ದೇವತೆಗಳಲ್ಲಿ ಎರಡು ತರಹದ ಬಲ ಇದೆ, ಒಂದು ದೈವ ಬಲ, ಒಂದು ಮಾನುಷ ಬಲ. ಸಹಜವಾಗಿ ಸ್ವಾಭಾವಿಕವಾಗಿ ಅವರಿಗಿರೋದು ದೈವ ಬಲ, ಅವರೆಲ್ಲ ದೇವತೆಗಳು. ಆ ದೈವ ಬಲದ ಬಗ್ಗೆ ಆಲೋಚನೆ ಮಾಡಿದರೆ ನಕುಲ ಸಹದೇವರಿಗಿಂತಲೂ ಈ ಯಮಧರ್ಮರಾಜನ ರೂಪದಲ್ಲಿರುವ, ಯಕ್ಷನ ರೂಪದಲ್ಲಿರುವ ಯಮಧರ್ಮನಿಗೆ ಬಲ ಹೆಚ್ಚಿರಬಹುದು. ಆದರೆ ಅರ್ಜುನ, ಭೀಮಸೇನ ಇವರಿಬ್ಬರಿಗೂ ಯಮಧರ್ಮರಾಜನಿಗಿಂತಲೂ, ಆ ಯಕ್ಷನ ವೇಷದಲ್ಲಿದ್ದ ಧರ್ಮರಾಜನಿಗಿಂತಲೂ ಅತ್ಯುತ್ತಮವಾದ ಬಲ ಇದೆ. ಮಹಾಬಲಶಾಲಿಗಳು, ಮಹಾಬಲಿಷ್ಠರು. ಭೀಮಸೇನ ದೇವರಂತೂ ಜೀವೋತ್ತಮರು. ಹೀಗಿರುವಾಗ ಆ ತಮ್ಮ ನೈಜವಾದ ದೈವ ಬಲದ ಅಭಿವ್ಯಕ್ತಿಯನ್ನು ಅವರು ಮಾಡಿಕೊಂಡಿದ್ದರೆ ಇವನೇನು ಮಾಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಅವರು ತಮ್ಮ ಇಚ್ಛೆಯಿಂದ ಆ ದೈವ ಬಲವನ್ನು ವ್ಯಕ್ತ ಮಾಡಿಕೊಳ್ಳಲಿಲ್ಲ, ಮಾನುಷ ಬಲವನ್ನು ಮಾತ್ರ ಉಪಯೋಗಕ್ಕೆ ಇಟ್ಟುಕೊಂಡಿದ್ದಾರೆ. ದೈವ ಬಲ ಹಾಗೂ ಮಾನುಷ ಬಲಗಳಲ್ಲಿ ಯಕ್ಷ ತನ್ನ ದೈವ ಬಲವನ್ನು ಉಪಯೋಗಿಸಿದ, ಅದಕ್ಕೆ ಪ್ರತಿಯಾಗಿ ಇವರು ತಮ್ಮ ದೈವ ಬಲವನ್ನು ಎದುರಿಗಿಟ್ಟಿದ್ದರೆ ಅವನಿಗೇನು ಮಾಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ದೈವ ಬಲದ ಅಭಿವ್ಯಕ್ತಿಯನ್ನು ಮಾಡದೆ ತಮ್ಮ ಮಾನುಷವಾದ ಬಲವನ್ನು ಮಾತ್ರ ಎದುರಿಗೆ ನಿಲ್ಲಿಸಿದಾಗ ಅದು ಆ ದೇವಮಾಯೆಯಿಂದ ಕಾರ್ಯಕಾರಿಯಾಗಿಲ್ಲ. ಮಲಗಿದ ಇವರೆಲ್ಲರೂ ಕೂಡ ಮಲಗಿದ್ದಾರೆ, ಮೂರ್ಛಿತರಂತೆ ಬಿದ್ದಿದ್ದಾರೆ. ಆ ಅಲ್ಪ ಕಾಲದವರೆಗೆ ಮಾತ್ರ ಇವರ ಮಾನುಷ ಬಲವನ್ನು ಅಭಿವ್ಯಕ್ತವಾಗದೇ ಇದ್ದಂತೆ, ಈ ಇವರ ಮಾನುಷ ಬಲವನ್ನು ತಡೆದು ಹಿಡಿಯುವಂತೆ ಆ ದೈವ ಬಲಕ್ಕೆ ಶಕ್ತಿ ಇದೆ. ಆದರೆ ಭೀಮಸೇನ ದೇವರು ತಮ್ಮ ದೈವ ಬಲವನ್ನೇನಾದರೂ ವ್ಯಕ್ತ ಮಾಡಿದ್ದರೆ ಈ ಒಬ್ಬ ಯಮಧರ್ಮರಾಜ ಅಲ್ಲ, ಶೇಷ ಗರುಡ ರುದ್ರಾದಿ ಎಲ್ಲ ದೇವತೆಗಳು, ಎಲ್ಲ ಋಷಿಗಳು, ಎಲ್ಲ ಮಾನವರು, ಎಲ್ಲ ದಾನವರು ಸೇರಿ ತಮ್ಮ ಎಲ್ಲ ಬಲವನ್ನು ಉಪಯೋಗಿಸಿಯೂ ಕೂಡ ಇವರ ಬಲವನ್ನು ಪರಾಭವಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯವಾಗುವಂತಹ ಮಾತಲ್ಲ. ಅಂತಹ ಮಹಾಬಲ, ಅಂತಹ ಮಹಾಪರಾಕ್ರಮ ಭೀಮಸೇನ ದೇವರಲ್ಲಿದೆ. ಆದರೆ ಭೀಮಸೇನ ದೇವರು ಭಗವಂತನ ಸಂಕಲ್ಪವನ್ನು ತಿಳಿದು ಆ ಪ್ರಸಂಗದಲ್ಲಿ ತಮ್ಮ ದೈವ ಬಲದ ಅಭಿವ್ಯಕ್ತಿಯನ್ನು ಮಾಡಲಿಲ್ಲ. ಮಾನುಷ ಬಲವನ್ನು ದೈವ ಬಲದಿಂದ ಪರಾಭೂತವಾದಂತೆ ಮಾಡಿಸಿದ್ದಾರೆ ಅನ್ನೋದಕ್ಕೆ ಎಲ್ಲರೂ ಮಲಗಿದ್ದಾರೆ. ಯುಧಿಷ್ಠಿರ ಬಂದ, ಅವನಿಗೂ ಈ ಕರಾರು ಹಾಕಿದಾಗ ಯುಧಿಷ್ಠಿರ ಹೇಳಿದ, ನಾನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಸಮರ್ಥನಾಗಿದ್ದೇನೆ, ಮಹಾಪಂಡಿತ, ಮಹಾವಿದ್ವಾಂಸ ಅಂತ ಜಂಬ ಕೊಚ್ಚಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ. ಪ್ರಶ್ನೆಗಳನ್ನು ಕೇಳು, ನನಗೆ ಶಕ್ತಿ ಇದ್ದರೆ ಉತ್ತರವನ್ನು ಹೇಳುತ್ತೇನೆ. ಕೊಡ್ಲಿಕ್ಕೆ ಸಾಧ್ಯವಿದೆಯೋ ಇಲ್ಲವೋ ಅಂತ ಕೇಳಬೇಡ, ಪ್ರಶ್ನೆ ಕೇಳು, ಉತ್ತರವನ್ನು ಹೇಳುತ್ತೇನೆ. ಶಕ್ತಿ ಇದೆಯೋ ಇಲ್ಲವೋ ಅಂತ ನೀನು ಹೇಳು. ಒಂದೊಂದಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಯುಧಿಷ್ಠಿರನಿಗೆ. ಆ ಯಕ್ಷ ಒಂದೇ ಒಂದು ಕಾಲಿನ ಮೇಲೆ ಬಕಪಕ್ಷಿಯ ರೂಪದಲ್ಲಿ ಆ ಯಕ್ಷ ನಿಂತಿದ್ದಾನೆ, ನಾನಾ ತರಹದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಕೇನಸ್ವಿತ್ ಶ್ರೋತ್ರಿಯೋ ಭವತಿ, ಕೇನಸ್ವಿತ್ ವೃಂದತೆ ಮಹತ್, ಕೇನಾದ್ವಿತೀಯೋ ಭವತಿ ರಾಜನ್ ಕೇನಚ ಬುದ್ಧಿಮಾನ್. ಜೀವನದಲ್ಲಿ ಶ್ರೋತ್ರಿಯ ಒಬ್ಬ ವ್ಯಕ್ತಿ, ಮಹಾಶ್ರೋತ್ರಿಯ, ವೇದಗಳನ್ನು ಅಧ್ಯಯನ ಮಾಡಿ ವೇದಾರ್ಥವನ್ನು ತಿಳಿದುಕೊಂಡಂತಹ ವ್ಯಕ್ತಿಗೆ ಶ್ರೋತ್ರಿಯ ಅಂತಂತಾರೆ. ಶ್ರೋತ್ರಿಯನಾಗಬೇಕಾದರೆ ಏನು ಮಾಡಬೇಕು? ಒಳ್ಳೆ ವೇಷಭೂಷಗಳು, ಒಳ್ಳೆ ತಿಲಕಗಳು, ಶಿಖಾಸೂತ್ರಗಳು, ನಾನಾ ವಿಧವಾಗಿರುವಂತಹ ಪೂಜೋಪಕರಣಗಳು, ಆಡಂಬರಗಳು, ಅಗ್ನಿಶಾಲಾದಿಗಳನ್ನು ಕಟ್ಟಿಸಿಕೊಂಡು ಭವ್ಯವಾದ ಯಜ್ಞಮಂಟಪದಲ್ಲಿ
ಯಜ್ಞಯಾಗಾದಿಗಳನ್ನು ಮಾಡುವಂತೆ ಜಾಗಲು ಜನರಿಗೆ ತೋರಿಸಿಬಿಟ್ರೆ ಅವನ ಶ್ರೋತ್ರಿಯನಾಗ್ತಾನೆಯೇ? ಅಲ್ಲ ಅಂತಾನೆ ಯುಧಿಷ್ಠಿರ. ಶ್ರುತೇನ ಶ್ರೋತ್ರಿಯೋ ಭವತಿ. ಅವನು ಮಾಡುವಂತಹ ಅಧ್ಯಯನ, ಗುರುಮುಖದಿಂದ ಸತ್ಯಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಉತ್ತಮವಾದ ಜ್ಞಾನವನ್ನು ಪಡೆದರೆ ಅವನು ನಿಜವಾದ ಶ್ರೋತ್ರಿಯ. ಇನ್ನು ಯಾವ ಬಾಹ್ಯ ಆಡಂಬರಗಳಿಂದ ಅವನು ಶ್ರೋತ್ರಿಯನಾಗೋದಿಲ್ಲ. ಶ್ರೇಷ್ಠವಾಗಿರುವಂತಹ ಪದವಿಯನ್ನು ಹೊಂದಬೇಕು ಅಂದರೆ ಯಾವುದು ಸಾಧನ? ಯಕ್ಷ ಕೇಳಿದ, ತಪಸ್ಸಿನಿಂದ ಮನುಷ್ಯ ಎಂತಹ ದೊಡ್ಡ ಸ್ಥಾನವನ್ನಾದರೂ ಹೊಂದಬಹುದು ಅಂತ ಯುಧಿಷ್ಠಿರ ಉತ್ತರವನ್ನು ಕೊಡುತ್ತಾನೆ. ಜೀವನದಲ್ಲಿ ತಪಸ್ಸನ್ನು ಮಾಡಿದಾಗ ಯಾವ ತರಹದ ಸ್ಥಾನವನ್ನು ಹೊಂದದೇ ಇರುವ ಕಾರಣ ಇಲ್ಲ, ಏನನ್ನಾದರೂ ಹೊಂದಬಹುದು. ಇವತ್ತು ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಹೊಂದಿದ್ದು ಅವರ ತಪಸ್ಸಿನಿಂದಲೇ, ರುದ್ರದೇವರು ರುದ್ರ ಪದವಿಯಲ್ಲಿ ಕುಳಿತಿದ್ದು ಅವರ ತಪಸ್ಸಿನಿಂದಲೇ, ನಾನಾ ವಿಧವಾದ ತಪಸ್ಸನ್ನು ಆಚರಣೆ ಮಾಡಿದ್ದಾರೆ. ಸ್ವಾಧ್ಯಾಯ ಪ್ರವಚನ ರೂಪವಾದ ತಪಸ್ಸನ್ನು ಮಾಡಿದ್ದಾರೆ. ದೈಹಿಕವಾದ ಕಾಯಕ್ಲೇಶವನ್ನು ಸಹನೆ ಮಾಡುವಂತಹ ನಾನಾ ತರಹದ ತಪಸ್ಸುಗಳನ್ನು ಆಚರಣೆ ಮಾಡಿದ್ದಾರೆ. ಅಂತಹ ವಿವಿಧ ತಪಸ್ಸುಗಳನ್ನು ಆಚರಣೆ ಮಾಡಿ ಆ ದೇವತೆಗಳು ದೊಡ್ಡ ದೊಡ್ಡ ಸ್ಥಾನಗಳನ್ನು ಹೊಂದಿದ್ದಾರೆ. ನಮ್ಮಂಥವರು ಸಾಮಾನ್ಯರು ಪಾಮರರು ತಪಸ್ಸು ಮಾಡದೆ, ದೈಹಿಕವಾದ ಕಷ್ಟಗಳನ್ನು ಅನುಭವಿಸದೆ, ಮಾನಸಿಕವಾದ ನಿಗ್ರಹವನ್ನು ಮಾಡಿಕೊಳ್ಳದೆ, ವಾಚಿಕ ನಿಗ್ರಹವನ್ನು ಮಾಡಿ ಸಮಗ್ರವಾದ ದೇಹ ವಾಕ್ ಮನಸ್ಸುಗಳನ್ನು ಭಗವಂತನಿಗೆ ಅರ್ಪಿಸದೆ ಹಿರಿದಾದ ಸ್ಥಾನವನ್ನು ಪಡೆಯಬೇಕು ಅಂತ ಮಾತ್ರ ಹಂಬಲಿಸಿದರೆ ಅದು ಸಾಧ್ಯವಾಗೋದಿಲ್ಲ. ತಪಸ್ಸಿನಿಂದಲೇ ಶ್ರೇಷ್ಠವಾದ ಸ್ಥಾನವನ್ನು ಪಡೆಯಬೇಕು. ಮನುಷ್ಯನಿಗೆ ಯಾವಾಗಲೂ ಒಬ್ಬ ಸಹಾಯಕನಾದ ವ್ಯಕ್ತಿ ಪ್ರತಿಯೊಂದು ಪ್ರಸಂಗದಲ್ಲಿಯೂ ಇದ್ದಾನೆ ಅಂತ ಮಾಡಿಕೊಳ್ಳಬೇಕಾದರೆ ಏನು ಮಾಡಬೇಕು? ಯಾವುದಿದ್ದರೆ ಅವನಿಗೆ ದೊಡ್ಡ ಸಹಾಯ, ದೊಡ್ಡ ಭರವಸೆ. ಇದಿಷ್ಟರು ಹೇಳಿದ, ಬೇರೆ ಯಾರು ಇದ್ರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ. ಧೃತ್ಯ ದ್ವಿತೀಯವಾನ್ ಭವತಿ. ಮನುಷ್ಯನೊಳಗೆ ಸ್ವಯಂ ಧೈರ್ಯ ಇರಬೇಕು, ಅಂತಸ್ತತ್ವ ಇರಬೇಕು. ನಾನು ಮಾಡುವ ಕಾರ್ಯ ಇದು ಸತ್ಕಾರ್ಯ, ದೇವರು ಇದಕ್ಕೆ ನಿಶ್ಚಿತವಾಗಿಯೂ ನನಗೆ ರಕ್ಷಣೆಯನ್ನು ನೀಡುತ್ತಾನೆ ಎನ್ನುವಂತಹ ಧೈರ್ಯ ಇದ್ದರೆ ಅವನು ಒಬ್ಬನೇ ಇದ್ದರೂ ಕಾರ್ಯವನ್ನು ಪರಿಪೂರ್ಣಗೊಳಿಸ್ತಾನೆ, ಅವನಿಗೆ ಯಾರ ಸಹಾಯವೂ ಬೇಕಾಗುವುದಿಲ್ಲ. ಬುದ್ಧಿವಂತಿಕೆ ಎದರಿಂದ ಬರ್ತದೆ ಅಂತ ಕೇಳಿದರೆ ಏನು ಹೇಳಬೇಕು? ಯುಧಿಷ್ಠಿರ ಆಲೋಚನೆ ಮಾಡಿ, ಬುದ್ಧಿವಂತನಾಗಬೇಕಾದ್ರೆ ಚೆನ್ನಾಗಿ ಅಭ್ಯಾಸ ಮಾಡಬೇಕಪ್ಪ. ಮಾಡಿದ್ದೇನೆ ಅಭ್ಯಾಸ, ಇನ್ನಷ್ಟು ಚೆನ್ನಾಗಿ ಅಭ್ಯಾಸ ಮಾಡು, ಇನ್ನೊಂದು ನಾಲ್ಕು ಪುಸ್ತಕ ಓದು ಅಂತ ಹೇಳೋದಿಲ್ಲ ಯುಧಿಷ್ಠಿರ. ಬುದ್ಧಿಮಾನ್ ವೃದ್ಧ ಸೇವಯ ಅಂತಾನೆ. ಎಷ್ಟೆಷ್ಟು ವೃದ್ಧರಾದ ಜ್ಞಾನಿಗಳಾದ ಪ್ರಜ್ಞಾವಂತರ ವಿವೇಕಿಗಳ ಅನುಭವಿಗಳ ಸೇವೆಯನ್ನು ನಾವು ಮಾಡುತ್ತೇವೆ, ಅವರ ಮಾರ್ಗದರ್ಶನವನ್ನು ಪಡೆಯುತ್ತೇವೆ, ಅಷ್ಟಷ್ಟು ನಮ್ಮ ಬುದ್ಧಿ ವಿಶೇಷವಾಗಿ ಶಾಣಕ್ಕೆ ಹಚ್ಚಿದಂತೆ ತೀಕ್ಷ್ಣವಾಗ್ತದೆ. ನಾನಾ ವಿಧವಾಗಿರುವಂತಹ ಆಲೋಚನೆಗಳು ನಮಗೆ ಬರ್ತವೆ, ಉತ್ತಮವಾದ ಮಾರ್ಗದರ್ಶನ ನಮಗೆ ಸಿಗುವುದಕ್ಕೆ ಸಾಧ್ಯ ಇದೆ. ವೃದ್ಧರ ಸೇವೆ ಇದು ನಿಜವಾದ ಬುದ್ಧಿವಂತಿಕೆಯ ಲಕ್ಷಣ ಅಂತ. ಇದನ್ನು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಳಬೇಕಾದ ವಿಷಯ. ಕೇವಲ ಗ್ರಾಂಥಿಕವಾದ ಅಧ್ಯಯನ, ನಾನಾ ವಿಧವಾದ ಇನ್ಫಾರ್ಮೇಷನ್ಗಳು, ನಾಲೆಡ್ಜು, ಇವುಗಳೆಲ್ಲ ಬೇರೆ. ಈ ಶಬ್ದಗಳಿಗೆ ಅರ್ಥವೇ ಇಲ್ಲ. ಇನ್ಫಾರ್ಮೇಷನ್ನು, ನಾಲೆಡ್ಜು, ಈ ಎಲ್ಲ ಶಬ್ದಗಳು ಅರ್ಥಹೀನವಾಗಿವೆ. ನಿಜವಾದ ಬುದ್ಧಿವಂತಿಕೆ, ವಿವೇಕ, ಪ್ರಜ್ಞೆ ಅನ್ನುವ ಶಬ್ದಕ್ಕೇನು ಸಂಸ್ಕೃತದಲ್ಲಿ ಭಾರ ಇದೆ. ಅಂತಹ ಜೀವನದ ಮೌಲ್ಯಗಳನ್ನು ತಿಳಿಸಿ ಜೀವನದಲ್ಲಿ ಉತ್ತಮವಾದ ಸುಖದ ದಾರಿಯಲ್ಲಿ ನಡೆಯುವಂತೆ ನಮ್ಮನ್ನು ಮಾಡುವಂತಹ ಏನು ಬುದ್ಧಿವಂತಿಕೆ ಇದೆಯಲ್ಲ, ಆ ಬುದ್ಧಿವಂತಿಕೆ ನಮಗೆ ಬರಬೇಕು ಅಂದರೆ ಅದು ದೊಡ್ಡವರ ಸಮಾಗಮ, ದೊಡ್ಡವರ ಸೇವೆ, ಮಹಾತ್ಮರ ಸೇವೆ, ಇದರಿಂದಲೇ ಬರುವುದೇ ಹೊರತು ಇನ್ಯಾವುದರಿಂದಲೂ ಬರೋದಿಲ್ಲ ಅಂತ ಯುಧಿಷ್ಠಿರ ಘಂಟಾಘೋಷವಾಗಿ ಹೇಳ್ತಾನೆ. ಬುದ್ಧಿಮಾನ್ ವೃದ್ಧ ಸೇವಯ ಅನ್ನೋದಕ್ಕಾಗೇನೆ ಯುಧಿಷ್ಠಿರ ತನ್ನ ಸುತ್ತಮುತ್ತ ಇಟ್ಟುಕೊಂಡದ್ದೇ ವೃದ್ಧರನ್ನು. ಮುನಿಗಳು, ಋಷಿಗಳು, ಯತಿಗಳು, 10,000 ಯತಿಗಳು, 88,000 ಮುನಿಗಳು, ಇಷ್ಟೆಲ್ಲ ಜನರನ್ನು ಇಟ್ಟುಕೊಂಡು ಅವರೆಲ್ಲರ ಜೊತೆಗೆ ನಾನಾ ವಿಧವಾದ ಶಾಸ್ತ್ರಾರ್ಥ ಚರ್ಚೆಗಳನ್ನೆಲ್ಲ ಮಾಡ್ತಾ ಯಾವಾಗಲೂ ಭಗವತ್ ಚಿಂತನವನ್ನು ಮಾಡ್ತಾ ಅವರ ಉಪದೇಶಗಳನ್ನು ಪಡೆಯುತ್ತಾ ಬುದ್ಧಿವಂತಿಕೆಯನ್ನು ಹೀಗೆ ನೀವೆಲ್ಲರೂ ಪಡೆದುಕೊಳ್ಳಬೇಕು ಅಂತ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾನೆ. ಬ್ರಾಹ್ಮಣರಿಗೆ ಭೂದೇವತೆಗಳು ಅಂತ ಕರೀತಾರೆ, ಭೂಸುರರು ಅಂತ. ಯಾಕೆ ಇವರು ಸುರರು? ಇವರಿಗೆ ದೇವತ್ವ ಬರುವುದಕ್ಕೆ ಕಾರಣ ಏನು ಅಂದರೆ, ಇವರಿಗೆ ದೇವತ್ವ ಬಂದದ್ದು ಇನ್ಯಾವುದಕ್ಕೂ ಅಲ್ಲ, ಇವರ ವಿದ್ಯೆಯಿಂದ. ಸ್ವಾಧ್ಯಾಯ ಏಷಾಂ ದೇವತ್ವ, ಸ್ವಾಧ್ಯಾಯದಿಂದ ಇವರು ದೇವತ್ವವನ್ನು ಹೊಂದಿದ್ದಾರೆ. ಕ್ಷತ್ರಿಯರಿಗೆ ದೇವತ್ವ ಬಂದದ್ದು ಹೇಗೆ? ಅವರು ಧರ್ಮದ ರಕ್ಷಣೆಗಾಗಿ ದುರ್ಜನರ ನಾಶವನ್ನು ಮಾಡಿ ಧರ್ಮದ ಸಂಸ್ಥಾಪನೆಯನ್ನು ಮಾಡಬೇಕಾದ ತಮ್ಮ ಕರ್ತವ್ಯವನ್ನು ತಾವು ಪರಿಪಾಲನೆ ಮಾಡಿದರೆ ಅವರೂ ಕೂಡ ನೃದೇವ
ಅಂತ ಕರೀತಾರೆ ಕ್ಷತ್ರಿಯರಿಗೆ. ನೃದೇವರು, ಮನುಷ್ಯ ದೇವರು. ನೃದೇವರು ಅಂದರೆ ರಾಜರು. ಯಾಕೆ ಅಂದರೆ ಧರ್ಮದ ರಕ್ಷಣೆ ಮಾಡುವುದು ದೇವತೆಗಳ ಕೆಲಸ. ಆ ಕೆಲಸವನ್ನು ಭೂಮಿಯ ಮೇಲಿದ್ದು ಇವರು ಮಾಡುತ್ತಾರೆ. ಆದ್ದರಿಂದ ಅವರನ್ನೂ ದೇವತೆಗಳು ಅಂತ ಕರೀತಾರೆ. ಜ್ಞಾನ ಇದು ದೇವತೆಗಳ ಬಹಳ ದೊಡ್ಡದಾದ ಲಕ್ಷಣ. ಆ ಜ್ಞಾನವನ್ನು ಇವರು ಶಾಸ್ತ್ರಗಳ ಅಧ್ಯಯನದ ಮೂಲಕ, ದೇವತೆಗಳ ಉಪದೇಶದ ಪರಂಪರೆಯಲ್ಲಿ ಬಂದ ಶ್ರುತಿ ಸ್ಮೃತಿಗಳ ಅಧ್ಯಯನದ ಮೂಲಕ ಪಡೆದುಕೊಳ್ತಾರೆ. ದೇವತೆಗಳ ಜ್ಞಾನವನ್ನು, ದೇವತೆಗಳಿಂದ ಬಳುವಳಿಯಾಗಿ ಬಂದದ್ದನ್ನು ಪಡೆದುಕೊಂಡಿರ್ತಾರೆ ಎನ್ನುವುದಕ್ಕಾಗಿ ಇವರನ್ನೂ ದೇವತೆಗಳು ಅಂತ ಕರೀತಾರೆ. ದೇವತ್ವವನ್ನು ಹೊಂದುವ ಬಗೆ ಜ್ಞಾನವನ್ನು ಪಡೆಯುವ ಮೂಲಕವಾಗಿ ಅಂತ ಹೇಳ್ತಾರೆ. ಅದರಂತೆ ಇಂದ್ರಿಯಾರ್ಥಾನ್ ಅನುಭವನ್ ಬುದ್ಧಿಮಾನ್ ಲೋಕ ಪೂಜಿತ ಸಮ್ಮತ ಸರ್ವಭೂತಾನಾಂ ಉಚ್ಛ್ವಸನ್ ಕೋನ ಜೀವತಿ. ಜೀವನದಲ್ಲಿ ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾನೆ, ಬೇಕಾದಷ್ಟು ಸುಖವನ್ನು ಅನುಭವಿಸ್ತಾ ಇದ್ದಾನೆ, ಆದರೂ ಅವನು ಸತ್ತಂತೆ. ಇಂತಹ ವ್ಯಕ್ತಿ ಯಾರು ಅಂತ ಕೇಳಿದ ಯಕ್ಷ. ಹೇಗಿದೆ ನೋಡಿ ಪ್ರಶ್ನೆಗಳೆಲ್ಲ, ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು, ಉತ್ತರ ಹೇಗೆ ಕೊಡಬೇಕು, ಎರಡೂ ನಮಗೆ ಗೊತ್ತಿಲ್ಲ. ಎಷ್ಟು ವಿಚಿತ್ರವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಬೇಕಾದಷ್ಟು ಇಂದ್ರಿಯಗಳ ಭೋಗವನ್ನು, ಇಂದ್ರಿಯಗಳಿಂದ ವಿಷಯ ಭೋಗವನ್ನು ಮಾಡುತ್ತಾನೆ, ಆನಂದದಿಂದ ಇದ್ದಾನೆ, ಶ್ವಾಸೋಚ್ಛ್ವಾಸ ಮಾಡುತ್ತಾನೆ, ಊರೆಲ್ಲ ಅಡ್ಡಾಡ್ತಾನೆ. ಆದರೆ ಅವನು ಸತ್ತವನಂತೆ, ಹೆಣ, ಹೆಣವೇ ಭೋಗ ಮಾಡಿದಂತೆ, ಹೆಣವೇ ಓಡಾಡಿದಂತೆ. ಅಂತಹ ಹೆಣ ಯಾರು ಅಂದ. ಇವನೇನು ಹೇಳಬೇಕು, ನಿರ್ದಾಕ್ಷಿಣ್ಯವಾಗಿ ಹೇಳಿದ. ದೇವತಾತಿಥಿ ಭೃತ್ಯಾನಾಂ ಪಿತೃಣಾಂ ಆತ್ಮನಶ್ಚಯ ನ ನಿರ್ವಪತಿ ಪಂಚಾನಾಂ ಉಚ್ಛ್ವಸಂಸ ನ ಜೀವತಿ. ದೇವತೆಗಳಿಂದ ಇಷ್ಟೆಲ್ಲ ಸೌಭಾಗ್ಯವನ್ನು ಪಡೆದು, ಈ ಎಲ್ಲ ಪಂಚಮಹಾಭೂತಗಳನ್ನು, ದೇಹವನ್ನು, ಇಂದ್ರಿಯಗಳನ್ನು ಆ ದೇವತೆಗಳ ಅನುಗ್ರಹದಿಂದಲೇ ಪಡೆದಂತಹ ಈ ಜೀವ ದೇವತೆಗಳಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡೋದಿಲ್ಲ, ಅವರ ಸೇವೆಯನ್ನು ಮಾಡೋದಿಲ್ಲ. ಪಿತೃಗಳಿಂದ ಈ ದೇಹವನ್ನು ಪಡೆದವನು ಪಿತೃಗಳಿಗಾಗಿ ಶ್ರಾದ್ದಾದಿಗಳನ್ನು ಮಾಡೋದಿಲ್ಲ. ಅತಿಥಿ ಅಭ್ಯಾಗತರಿಗೆ ಸೇವೆಯನ್ನು ಮಾಡೋದಿಲ್ಲ, ಅವರಿಗೆ ಅನ್ನದಾನಾದಿಗಳನ್ನು ಮಾಡೋದಿಲ್ಲ. ಉಳದ ಭೂತಗಳಿಗೆ ಯೋಗ್ಯವಾದ ಆಹಾರವನ್ನು ನೀಡಿ ತಾನು ಅವರೆಲ್ಲರಿಗೆ ಕೊಟ್ಟು ಉಳಿದದ್ದನ್ನು ಯೋಗ್ಯವಾದ ರೀತಿಯಲ್ಲಿ ಶೇಷವಾದದ್ದನ್ನು ಸ್ವೀಕರಿಸಿ ಧರ್ಮದಿಂದ ಜೀವನ ಮಾಡೋದಿಲ್ಲವೋ, ಅಂತಹ ವ್ಯಕ್ತಿ ಅವನು ಬದುಕಿದರೂ ಸತ್ತಂತೆ. ಕೃಷ್ಣ ಪರಮಾತ್ಮ ಕಳ್ಳ ಅಂತ ಕರೆದ. ತೈರ್ದತ್ತಾನ್ ಅಪ್ರದಾಯೇಭ್ಯ ಯೋಭೂತೆ ಸ್ಥಿರ ಏವ ಸಹ. ದೇವರಿಗೆ, ಭಗವಂತನಿಗೆ, ವಾಯುದೇವರಿಗೆ, ದೇವತೆಗಳಿಗೆ ಒಪ್ಪಿಸದೆ ನಾವು ಕೇವಲ ಅನ್ನವನ್ನು ತಿಂದರೆ, ಅತಿಥಿ ಅಭ್ಯಾಗತರಿಗೆ ಕೊಡದೇ ತಿಂದರೆ ಕಳ್ಳ ಇದ್ದ ಹಾಗೆ ಅಂತ. ಕೇವಲ ಅಧೋ ಭವತಿ ಕೇವಲಾದಿ ಅಂತ, ಕೇವಲ ತಾನು ಸ್ವಾರ್ಥಕ್ಕಾಗಿ ಪಚನ ಮಾಡಿಕೊಂಡರೆ ಅವನು ಪಾಪವನ್ನು ತಿಂತಾನೆ, ಅನ್ನವನ್ನು ತಿನ್ನೋದಿಲ್ಲ ಅಂತ ವೇದ ಹೇಳಿತು. ಕಳ್ಳ ಅಂತ ಕೃಷ್ಣ ಕರೆದ. ಇದೇ ಮಹಾಭಾರತದಲ್ಲಿ ಬರುವ ಭಗವದ್ಗೀತೆಯಲ್ಲಿ ಮುಂದೆ. ಆದರೆ ಯುಧಿಷ್ಠಿರ ಅವನನ್ನು ಹೆಣ ಅಂತ ಕರೀತಾ ಇದ್ದಾನೆ, ಕಳ್ಳನೂ ಅಲ್ಲ. ಉಚ್ಛ್ವಸನ್ ಸನ ಜೀವತಿ, ಜೀವನ್ಮೃತನಾದಂತಹ ವ್ಯಕ್ತಿ, ಧರ್ಮವನ್ನು ಬಿಟ್ಟಂತಹ ವ್ಯಕ್ತಿ ಅಂತ. ಜೀವನದಲ್ಲಿ ನಾವು ಪ್ರವಾಸಕ್ಕೆ ಹೊರಟಾಗ ಯಾರು ನಮಗೆ ಜೊತೆಗೆ ಗೆಳೆಯರಾಗಿರ್ತಾರೆ? ಮನೆಯಲ್ಲಿದ್ದಾಗ ಯಾರು ನಮಗೆ ಗೆಳೆಯರು? ರೋಗ ಬಂದಾಗ ನಮಗೆ ಗೆಳೆಯರು ಯಾರು? ಇದನ್ನೆಲ್ಲ ಹೇಳು ಅಂತ ಕೇಳಿದ ಯಕ್ಷ. ಏನು ಹೀಗೆ ಹೇಳಿದರೆ, ಒಂದೊಂದು ಸಲ ಒಬ್ಬೊಬ್ಬರು ಇರ್ತಾರೆ ಜೊತೆಗೆ, ಅದನ್ನೇನು ಹೇಳೋದು, ದೊಡ್ಡ ಪ್ರಶ್ನೆಯ ಇದು? ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳುವುದು ಮೊದಲಿಗೆ ಬಹಳ ಬುದ್ಧಿವಂತಿಕೆ. ಉತ್ತರ ಹೇಳಲಿಕ್ಕೆ ಬರಲಿ ಬರದೇ ಇರಲಿ, ಪ್ರಶ್ನೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅದು ದೊಡ್ಡ ಫೇಲ್ಯೂರ್. ಅದು ಆ ಯಕ್ಷನ ಮನಸ್ಸನ್ನು ಸರಿಯಾಗಿ ತಿಳಿದು ಉತ್ತರ ಕೊಡ್ತಾನೆ ಯುಧಿಷ್ಠಿರ. ವಿದ್ಯಾ ಪ್ರವಸತೋ ಮಿತ್ರಂ, ಎಲ್ಲಿಯೇ ಪ್ರವಾಸ ಮಾಡಿದರೂ ನಮ್ಮಲ್ಲಿ ವಿದ್ಯೆ ಇದ್ದರೆ ಎಲ್ಲಿ ಹೋದರೂ ನಾವು ಗೆದ್ದು ಬರಬಹುದು. ನಮಗೆ ನಿಜವಾದ ಮಿತ್ರ ಯಾವುದು ಪ್ರವಾಸದಲ್ಲಿ ಅಂದರೆ ವಿದ್ಯೆ. ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ಯೆ ಇದ್ದರೆ ನಾವು ಎಲ್ಲಿ ಹೋದರೂ ನಮ್ಮ ವಿದ್ಯೆಯನ್ನು ಉಪಯೋಗಿಸಿ ವಾಗ್ಮಿತೆಯಿಂದ, ವಿದ್ಯೆಯಿಂದ ನಾವು ಬದುಕಬಹುದು. ವಿದ್ಯೆ ಇಲ್ಲದೆ ಹೋದರೆ ನಾವು ಪರಾಧೀನರಾಗಬೇಕಾಗತ್ತೆ. ವಿದ್ಯೆ ಇದ್ದರೆ ನಮಗೆ ಯಾರ ಸಹಾಯವೂ ಬೇಕಾಗಿಲ್ಲ, ಅದೇ ದೊಡ್ಡ ಮಿತ್ರ. ಮನೆಯಲ್ಲಿದ್ದಾಗ ವ್ಯಕ್ತಿಗೆ, ಗೃಹಸ್ಥಾಶ್ರಮಿಯಾದವನಿಗೆ ಹೆಂಡತಿಯೇ ಮಿತ್ರ, ರೋಗಿಯಾದವನಿಗೆ ಔಷಧವೇ ಮಿತ್ರ, ಸಾಯುವವನಿಗೆ ಏನು ಮಿತ್ರ ಅಂತ ಕೇಳಿದ. ಸಾಯುವವರಿಗೆ ಯಾರೂ ಮಿತ್ರ ಇರೋದಿಲ್ಲ. ನಿಜವಾಗಿ ಯಾರಿರ್ತಾರೆ ಹೇಳಿ? ಎಷ್ಟೇ ಬೇಕಾದಂಥ ವ್ಯಕ್ತಿ ಆಗಿರಬಹುದು ಸಾಯುವವರೆಗೆ, ಸತ್ತ ಮೇಲೆ ಒಂದು ಸಲ ಬಂದು ಕೊನೆಯ ಭೆಟ್ಟಿಯನ್ನು ಕೊಟ್ಟು ಹೋದರೆ ಮುಗಿದು ಹೋಯಿತೇ ಹೊರತು
ಬಹಳ ಬೇಕಾದವ ಮಿತ್ರ ಅಂತ ಅವನ ಜೊತೆಗೆ ನಾನು ಚಿತೆಯನ್ನು ಏರ್ತೇನೆ ಅವನ ಜೊತೆಗೆ ನಾನು ಪರಲೋಕಕ್ಕೆ ಹೋಗ್ತೇನೆ ಅಂತನೋ ಮಿತ್ರರು ಯಾರಾದರೂ ಇದ್ದಾರ? ಹೋಗಿ ಮಾತನಾಡಿಸಿಕೊಂಡು ಬರುವವರು ಕೆಲವರು, ಒಂದೆರಡು ಹೆಜ್ಜೆ ನಡೆದು ತಿರುಗಿ ಹೋಗುವವರು ಇನ್ನು ಕೆಲವರು, ಸ್ಮಶಾನದವರೆಗೆ ಹೋಗುವವರು, ಭಸ್ಮ ಆಗೋವರೆಗೆ ನಿಲ್ಲುವವರು, ಬಹಳ ಅಂದರೆ ಕೊನೆ ದಿವಸ ಬಂದು ಸಿಹಿ ಮುಟ್ಟೋ ದಿವಸ ಬಂದು ಹೋಗುವವರು, ಇನ್ನು ಕೊನೆ ಕೆಲವರು. ಆದರೆ ಸಾಯುವವನಿಗೆ ಮಿತ್ರ ಯಾರು? ಬಹಳ ದೊಡ್ಡ ಮಾತನ್ನು ದಾಸರು ಹೇಳೋದನ್ನು ನೀವೆಲ್ಲ ಕೇಳಿದ್ದೀರಿ. ಆರು ಸಂಗಡ ಬಾಹೋರಿಲ್ಲ, ಯಾರೂ ಜೊತೆಗೆ ಬರುವವರು ಇರೋದಿಲ್ಲ. ಹಾಗಾದರೆ ಅಂತಹ ಎಷ್ಟೆಲ್ಲ ಜನರಿಗಾಗಿ ಇವನು ಪರಿತಪಿಸಿ ಒದ್ದಾಡಿರ್ತಾನೆ, ಎಲ್ಲರೂ ಕೂಡ ಇವನನ್ನು ಬೀಳ್ಕೊಡುವವರೇ ಹೊರತು ಜೊತೆಗೆ ಬರುವವರಲ್ಲ. ಅಂಥವರು ಯಾರಾದರೂ ಇದ್ದಾರಾ? ಮರಣಕಾಲದಲ್ಲಿಯೂ ಮಿತ್ರ, ಸತ್ತು ಇವನು ಮೇಲೆ ಹೋಗುವವರೆಗೂ ಇವನ ಜೊತೆಗೆ ಬರುವವರು ಯಾರು? ಅದಕ್ಕೆ ಯುಧಿಷ್ಠಿರ ಹೇಳಿದ ಇದೆ ಎಂದ. ಯಾವುದು? ದಾನಂ ಮಿತ್ರಂ ಮರಿಷ್ಯತಃ ಅಂದ. ಸಾಯುವವನಿಗೂ ಮಿತ್ರ ಯಾವುದು ಅಂದರೆ ಅವನು ಮಾಡಿದಂತಹ ದಾನ, ಅವನು ಮಾಡಿದ ಧರ್ಮ, ಅವನು ಮಾಡಿದ ಪುಣ್ಯ ಅವನ ಜೊತೆಗೆ ಮಿತ್ರವಾಗಿ ಕೊನೆವರೆಗೂ ಬರುತ್ತೆ. ನಮ್ಮ ಗುರುಗಳು ಮೇಲಿಂದ ಮೇಲೆ ಒಂದು ಕಥೆಯನ್ನು ಹೇಳ್ತಾ ಇದ್ದರು. ದಾನಂ ಮಿತ್ರಂ ಮರಿಷ್ಯತಃ, ಇದರ ವಿವರಣೆಯ ರೂಪದಲ್ಲಿ ಒಂದು ಕಥೆಯನ್ನು ಹೇಳ್ತಾ ಇದ್ದರು. ಒಬ್ಬ ಬ್ರಾಹ್ಮಣ ಒಂದು ಮನೆಗೆ ಹೋದ, ಯಾತ್ರೆಗೆ ಹೊರಟಿದ್ದ, ಊಟಕ್ಕೆ ನಿಮ್ಮಲ್ಲಿ ಅವಕಾಶ ಇದೆಯಾ ಅಂತ ಕೇಳಿದ. ಅತಿಥಿಗಳಿಗೆ ಸತ್ಕಾರ ಮಾಡುವುದು ಸಹಜ ಗುಣ ಆವತ್ತಿನ ಕಾಲದಲ್ಲಿ, ಅವಶ್ಯವಾಗಿ ಬನ್ನಿ ಎಂದರು. ಆದರೆ ನನ್ನದೊಂದು ಕರಾರು ಅಂದ. ಏನು ಕರಾರು? ಊಟಕ್ಕೆ ಬಂದವನು ತಾನು ಹಾಕಿದರೆ ಸಾಕು ಅಂತನ್ನೋದು ಬಿಟ್ಟು ತಾನೇ ಕರಾರು ಹಾಕ್ತಾನೆ, ಇವರೇನು ಕರೆದಿಲ್ಲ ಅವನನ್ನು. ಆದರೆ ಕರೆದದ್ದಕ್ಕಿಂತಲೂ ಹೆಚ್ಚು ಭಯ ಇತ್ತು ಅತಿಥಿಗಳಿಂದ ಆವತ್ತಿನ ಜನರಿಗೆ. ಬಂದು ಅತಿಥಿ ತಿರುಗಿ ಹೋದ ಅಂದರೆ ಏನು ಅನರ್ಥ ಆಗ್ತದೋ ಅಂತ. ಅನರ್ಥ ಆಗೋದು ಸತ್ಯವೂ ಹೌದು ಅನ್ನೋದಕ್ಕೆ ಅವನ ಕರಾರಿಗೆ ಇವನು ಒಪ್ಪಿಕೊಳ್ಳೋದಕ್ಕೆ ತಯಾರಾದ. ಏನು ಕರಾರು? ಸತ್ಯ ಮಾತನಾಡುವವರ ಮನೆಯಲ್ಲಿ ಮಾತ್ರ ನಾನು ಊಟ ಮಾಡ್ತೇನೆ, ಸುಳ್ಳು ಮಾತನಾಡಿದವರ ಮನೆಯಲ್ಲಿ ಊಟ ಮಾಡಿದರೆ ಆ ಪಾಪ ನನಗೂ ಬರ್ತದೆ. ಇನ್ನೇನು ಪಾಪ ಬಂದರೂ ಅಡ್ಡಿ ಇಲ್ಲ, ಅಸತ್ಯದ ಪಾಪ ಮಾತ್ರ ನಮಗೆ ಬರಬಾರದು ಅಂತ. ಅದೇನು ದೊಡ್ಡ ವಿಷಯ, ನಾವೆಂದೂ ಸುಳ್ಳು ಮಾತೇ ಆಡಿಲ್ಲ ಅಂದ. ಸರಿ, ಸಂತೋಷ ಅಂತ ಕುಳಿತ ಮಾತನಾಡ್ತಾ ಇರುವಾಗ ಇನ್ನೂ ಅಡುಗೆ ನಡೀತಾ ಇತ್ತು. ಎಷ್ಟು ಜನ ಮಕ್ಕಳು ಅಂದ? ಒಬ್ಬನೇ ಮಗ ಅಂದ. ಏನು ಆಸ್ತಿ ನೀವು ಮಾಡಿದ್ದು? ಆಸ್ತಿ 1 ಲಕ್ಷ ರೂಪಾಯಿ ಇದೆ ಅಂದ. ಇಷ್ಟೆಲ್ಲ ಮಾತುಕತೆ ಆಯಿತು. ಸ್ವಲ್ಪ ಹೊತ್ತಿಗೆ ಅಡುಗೆ ಇನ್ನೇನೋ ಊಟಕ್ಕೆ ಕೂಡಬೇಕು, ಆ ಸಂದರ್ಭದಲ್ಲಿ ಯಾರ್ಯಾರೋ ಓಡಾಡ್ತಾ ಇದ್ರು. ಕರೆದ ಅವ್ರನ್ನ, ಯಾರು ನೀವು ಇಷ್ಟು ಜನ ಓಡಾಡ್ತಾ ಇದ್ದೀರಿ? ನಾವೆಲ್ಲ ಈ ಯಜಮಾನನ ಮಕ್ಕಳು ಅಂದರು. ಅಲ್ಲ, ಇವನು ಒಬ್ಬನೇ ಮಗ ಅಂತ ಹೇಳಿದ, ಇಷ್ಟು ಜನ ಮಕ್ಕಳಿದ್ದಾರೆ, ಇಷ್ಟು ದೊಡ್ಡ ಸುಳ್ಳು, ಏನೋ ಸಣ್ಣ ಸಣ್ಣ ಸುಳ್ಳು ಆಡಿದರೆ ಅಡ್ಡಿ ಇಲ್ಲ, ಇಂಥ ದೊಡ್ಡ ಸುಳ್ಳು ಆಡಿದರೆ ಗಾಯತ್ರಿ ಜಪನೇ ಮಾಡ್ತಿರೋದಿಲ್ಲ, ದಿವಸ 72 ಮಹಾಮಂತ್ರ ಮಾಡ್ತೀರಿ ಅಂತ ಹೇಳ್ಕೊಂಡ್ರೆ ಹೊಡಿಲಿ, ಯಾರು ನೋಡೋದಿಲ್ಲ ಬಿಡೋದಿಲ್ಲ, ಗೊತ್ತಾಗೋದಿಲ್ಲ, ಏನೋ ಬಾಯಿ ಬಡಿಸ್ತಿರ್ತಾನೆ, ಏನು ಸಿನಿಮಾ ಹಾಡಾಡ್ತಾನೋ ಜಪ ಮಾಡ್ತಾನೋ, ಮಂದಿಗೆ ಏನು ಗೊತ್ತಾಗ್ತದೆ. ಆದರೆ ಕಣ್ಣಿಗೆ ಕಾಣಿಸೋ ಮಕ್ಕಳನ್ನು ಒಬ್ಬನೇ ಮಗ ಅಂತ ಸುಳ್ಳು ಹೇಳ್ತಾನಲ್ಲ ಇವನು. ಅಯ್ಯೋಯ್ಯೋ ಅಂದ, ಹಾಗಾದರೆ ಇನ್ನೂ ಒಂದು ಸುಳ್ಳು ಇರಲೇಬೇಕು, ಎಷ್ಟು ಆಸ್ತಿ ಇದೆ ನಿಮ್ಮ ಅಪ್ಪನದು ಅಂತ. ಲೆಕ್ಕನೇ ಇಲ್ಲ ಅಂದರೆ ಅವರು, ಕೋಟಿ ಕೋಟಿ ಗಟ್ಟಲೆ ಆಸ್ತಿ ಇದೆ ಅಂದರು. 1 ಲಕ್ಷ ರೂಪಾಯಿ ಅಂತ ಹೇಳಿದ್ನಲ್ಲ ಈ ಮಹಾರಾಯ ಅಂತ ಬಹಳ ದುಃಖ ಆಯಿತು. ನಾನು ಹೊರಟೇ ಬಿಡ್ತೇನೆ, ಇನ್ನು ಇವರು ಮನೆಯಲ್ಲಿ ಇರೋದೇ ಬೇಡ, ಇಷ್ಟು ದೊಡ್ಡ ಸುಳ್ಳಿದೆ ಅಂದರೆ ಇರೋದು ಬೇಡ ಅಂತ ಹೊರಟ. ಸ್ವಲ್ಪ ಹೊತ್ತು ಕೂಡ್ರಿ, ಊಟ ಮಾಡಬೇಡ್ರಿ, ಆದರೆ ಸ್ವಲ್ಪ ಹೊತ್ತು ಕೂತು ಹೋಗ್ರಿ, ಊಟ ಮಾಡ್ಬೋದಿಲ್ಲ ಹೋದಿಲ್ಲವೋ ಬಿಟ್ಬಿಡ್ರಿ, ಕೂಡ್ಲಿಕ್ಕೇನು, ಸ್ವಲ್ಪ ಹೊತ್ತು ಇರ್ರಿ. ಇಂದ ಏನೋ ಕೆಲಸ ಇತ್ತು, ಪದಾರ್ಥಗಳನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೋದ. ತಿರುಗಿ ಬರುವಾಗ ಹಳೆ ಕಾಲದ ಮನೆಗಳ ಬಾಗಿಲುಗಳು ಬಹಳ ಚಿಕ್ಕದು, ಹಳ್ಳಿಗಳಲ್ಲಿ ಬಗ್ಗಿ ತಗ್ಗಿ ನಡೆಯಬೇಕು, ವಿನಯದಿಂದ ಇರಬೇಕು ಅಂತ ಕಲಿಸುವುದಕ್ಕೆ ಚಿಕ್ಕ ಚಿಕ್ಕ ಬಾಗಿಲುಗಳನ್ನು ಇಡ್ತಿದ್ರು. ಸರ್ವಥಾ ನಮಗೆ ವಿನಯ ಬರೋದೇ ಬೇಡ ಈ ಜನ್ಮದಲ್ಲಿ, ನಮಗೂ ಬೇಡ ನಮ್ಮ ಮುಂದಿನವರಿಗೂ ಬೇಡ ಅಂತ ಈಗೆಲ್ಲ ಎತ್ತರ ಬಾಗಿಲುಗಳನ್ನು ನಾವು ಮಾಡ್ತಾ ಇದ್ದೇವೆ, ಅದಿರಲಿ. ಆದರೆ ಅವನು ಬರುವಾಗ ಜೋರಾಗಿ ತಲೆಗೆ ಬಡಿತು, ಕೆಳಗೆ ಬಿದ್ದ, ರಕ್ತ ಬರ್ತಾ ಇದೆ. ಓಡಿ ಬಂದು ಪಾಪ ಒಬ್ಬ ಹುಡುಗ ಅವನ ರಕ್ತವನ್ನೆಲ್ಲ ಒರೆಸಿ ಪಟ್ಟಿ ಕಟ್ಟಿ ಔಷಧಿ ಹಚ್ಚಿ ಉಪಚಾರ ಮಾಡಿ ಮಲಗಿಸಿ ಎಲ್ಲ ಮಾಡಿದ. ಆಗ ಯಜಮಾನ ಕರೆದ ಬ್ರಾಹ್ಮಣರಿಗೆ, ನೋಡಿದಿರಾ ಅಂದ. ನೋಡಿದೆ. ಎಷ್ಟು ಜನ ಇದ್ದಾರೆ ಮಕ್ಕಳು ಅಂತ ಕೇಳಿದ್ರಲ್ಲ, ಅವರೆಲ್ಲ ಓಡಾಡ್ತಾ ಇದ್ದಾರೆ, ಯಾಕೆ ಬಿದ್ದೆ ಏನಾಯಿತು ಅಂತ ಒಬ್ಬರೂ ವಿಚಾರ ಮಾಡಲಿಲ್ಲ. ನಾನು ಬಿದ್ದಾಗ ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಪಾಲಿಗೆ ರಕ್ಷಣೆಗೆ ಸೇವೆಗೆ ಒದಗಿ ಬಂದವ ಇವು ಒಬ್ಬನೇ, ಆದ್ದರಿಂದ ಇದ್ದರೂ ಉಳಿದವರು ಇಲ್ಲದೇ ಇದ್ದ ಹಾಗೆ ಒಬ್ಬನೇ ಮಗ ಅಂತ ನಾನು ಹೇಳಿದೆ.
ಯಾವ ವ್ಯಕ್ತಿ ತಂದೆ ತಾಯಿಗಳನ್ನು ಬದುಕಿದಾಗ ಚೆನ್ನಾಗಿ ಸೇವೆಯನ್ನು ಮಾಡಿ ರಕ್ಷಣೆ ಮಾಡ್ತಾನೆ, ಅವರಿಗೆ ಸಂತೋಷವಾಗುವ ಹಾಗೆ ಇರ್ತಾನೆ, ಅವನು ನಿಜವಾದ ಮಗ. ಇವರೆಲ್ಲ ಹೆಸರಿಗೆ ಹುಟ್ಟಿದವರಷ್ಟೇ, ಹುಟ್ಟಿದವರೆಲ್ಲ ಮಕ್ಕಳಲ್ಲ, ಹೊಟ್ಟೆಯಿಂದ ಹೊರಗೆ ಬಂದದ್ದೆಲ್ಲ ಮಕ್ಕಳಲ್ಲ. ಹಾಗಾದರೆ ಇವನು ನಿಜವಾದ ಮಗ ಒಬ್ಬನೇ. ಅದು ಸರಿ, ಆಸ್ತಿ ಒಂದೇ ಲಕ್ಷ ಇದೆ ಅಂತ ಯಾಕಪ್ಪ ಸುಳ್ಳು ಹೇಳಬೇಕು? ಅದಕ್ಕೆ ಅವನು ಹೇಳಿದ, ನಾನು ಗಳಿಸಿದ್ದು ಕೋಟಿ ಕೋಟಿ, ಆದರೆ ಇಲ್ಲಿಯವರೆಗೆ ದಾನ ಮಾಡಿದ್ದು ಒಂದೇ ಲಕ್ಷ, ಅದು ನಿಜವಾದ ನನ್ನ ಆಸ್ತಿ. ಈ ಕೋಟಿ ಕೋಟಿ ರೂಪಾಯಿಗಳನ್ನು ನಾನೆಲ್ಲಿ ತೆಗೆದುಕೊಂಡು ಹೋಗ್ತೇನೆ? ಇಲ್ಲೇ ಬಿಟ್ಟು ಹೋಗ್ತೇನೆ. ಆದರೆ ನಾನು ಮಾಡಿದ ಒಂದು ಲಕ್ಷ ರೂಪಾಯಿ ದಾನ ಇದೆಯಲ್ಲ, ಅದು ನನಗೆ ಸ್ವರ್ಗದವರಿಗೂ ಬರುತ್ತದೆ. ಆ ಧರ್ಮದ ಆ ಲಕ್ಷ ರೂಪಾಯಿಯ ಸುಖವನ್ನು ನಾನು ಸ್ವರ್ಗದಲ್ಲಿಯೂ ಅನುಭವಿಸ್ತೇನೆ. ಹಾಗಾದರೆ ಕೊನೆವರೆಗೂ ನನ್ನ ಜೊತೆಗೆ ಬರುವುದು ಯಾವುದೋ ಅದು ನನ್ನ ಆಸ್ತಿ. ನಾನು ಇಲ್ಲೇ ಬಿಟ್ಟು ಇನ್ನೊಬ್ಬರ ಪಾಲಿಗೆ ಹೋಗೋದು ಅವರ ಆಸ್ತಿ ಆಗ್ತದೆ, ನನ್ನ ಆಸ್ತಿ ಹೇಗಾಗ್ತದೆ? ನನ್ನ ಆಸ್ತಿ ಒಂದೇ ಲಕ್ಷ ರೂಪಾಯಿ, ಯಾಕೆಂದರೆ ನಾನು ಅಷ್ಟೇ ದಾನ ಮಾಡಿದ್ದು ಅಂತ ಹೇಳಿದ. ಆ ಮಾತನ್ನು ಮಹಾಭಾರತದಲ್ಲಿ ಸೂಚ್ಯವಾಗಿ ಕಾಣುತ್ತೇವೆ. ದಾನಂ ಮಿತ್ರಂ ಮರಿಷ್ಯತಃ, ಸಾಯುವ ವ್ಯಕ್ತಿಗೆ ದಾನ ಇದು ಬಹಳ ಶ್ರೇಷ್ಠವಾದ ಮಿತ್ರ. ಅವನಿಗೆ ಯಾವ ಕಷ್ಟ ಇಲ್ಲದೇ ಇದ್ದಂತೆ ಸ್ವರ್ಗ ಮಾರ್ಗದಲ್ಲಿ ಅದು ಮಿತ್ರವಾಗಿರುತ್ತದೆ. ವಿದ್ಯಾದಾನವನ್ನು ಮಾಡಿದ್ದ ಅಂದರೆ ಅದು ಬರೀ ಸ್ವರ್ಗದಲ್ಲಿ ಅಲ್ಲ, ಮೋಕ್ಷದವರೆಗೂ ಕೂಡ ನಿಷ್ಕಾಮವಾಗಿ ಮಾಡಿದಂತಹ ಇವನ ದಾನ ಧರ್ಮಾದಿಗಳು ಅಪರೋಕ್ಷ ಜ್ಞಾನದ್ವಾರ ಇವನಿಗೆ ಮೋಕ್ಷದಲ್ಲಿಯೂ ಕೂಡ ಸುಖವನ್ನು ನೀಡುತ್ತವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಕಿಂ ಸ್ವಿತ್ ಸರ್ವ, ಬಹಳ ಪ್ರಶ್ನೆಗಳಿವೆ, ಬಹಳ ಉತ್ತರಗಳಿವೆ, ಕೆಲವುಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಕಿಂ ಸ್ವಿತ್ ಸರ್ವವಿಧಂ ಜಗತ್, ಇಡೀ ಜಗತ್ತನ್ನು, ಇಡೀ ಜಗತ್ತನ್ನು ಧಾರಣೆ ಮಾಡಿದಂತಹ ವಸ್ತು, ಇಡೀ ಜಗತ್ತಿಗೆ ಆಶ್ರಯವಾದಂತಹ ವಸ್ತು, ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ಚೇತನ ಎಲ್ಲರನ್ನೂ ಪ್ರೇರಣೆ ಮಾಡುವ, ಅಚೇತನ ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಂತಹ ವಸ್ತು ಒಂದಿದೆ, ಅದು ಯಾವುದು ಹೇಳು? ದೊಡ್ಡ ಪ್ರಶ್ನೆ ಹಾಕಿದ. ಏನು ಹೇಳಬೇಕು ಯುಧಿಷ್ಠಿರ? ನಿಜವಾಗಿ ಈ ಪ್ರಶ್ನೆ ಇಷ್ಟು ವಿಚಿತ್ರವಾಗಿದೆ ಅಂದರೆ, ಈ ಪ್ರಶ್ನೆ ಭೀಮಸೇನ ದೇವರು ಯಾಕಿಲ್ ಬಿದ್ದರು ಅಂತನ್ನೋದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉತ್ತರ ಕೊಡೋದು ಬೇಕಾಗೇ ಇಲ್ಲ, ಅದನ್ನು ನಮ್ಮಂತಹ ಮೂಢರಿಗೆ ತಿಳಿಸೋದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆದರೆ ಶ್ರೀಮದಾಚಾರ್ಯರು ಕೊಟ್ಟ ಆ ಉತ್ತರ ಮೂಲ ಮಹಾಭಾರತದಲ್ಲಿ ವೇದವ್ಯಾಸ ದೇವರಿಗೆ ಸಮ್ಮತವಾಗಿದೆ ಅನ್ನೋದು ವೇದವ್ಯಾಸ ದೇವರ ಮಾತಿನಲ್ಲಿಯೇ ಕಾಣುತ್ತೇವೆ. ಯಕ್ಷ ಯುಧಿಷ್ಠಿರರ ಪ್ರಶ್ನೋತ್ತರಗಳಲ್ಲಿಯೇ ಬರುತ್ತದೆ. ಇಡೀ ಜಗತ್ತಿಗೆ ಆಧಾರರಾದವರು ಯಾರು ಅಂತ ಕೇಳಿದರೆ ಏನು ಹೇಳಬೇಕು? ವಾಯುದೇವರೇ ಸರ್ವಾಧಾರರು, ವಾಯುದೇವರೇ ಸರ್ವರಿಗೂ ಪ್ರೇರಕರು ಅಂತ ಹೇಳ್ತಾನೆ ಯುಧಿಷ್ಠಿರ. ಹಾಗಾದರೆ ಭೀಮಸೇನ ದೇವರು ಬಿದ್ದದ್ದು ಕೇವಲ ಮಾನುಷ ಬಲವನ್ನು ಮಾತ್ರ ಪ್ರತಿಬದ್ಧವಾದದ್ದಕ್ಕೋಸ್ಕರ ಬಿದ್ದಂತೆ ಮಾಡಿದ್ದೇ ಹೊರತು ನಿಜವಾದ ಅವರ ದೈವ ಬಲ, ಸ್ವಾಭಾವಿಕ ಬಲದ ಅಭಿವ್ಯಕ್ತಿ ಮಾಡಿದ್ದರೆ ಈ ಯಕ್ಷ ಯಾವ ಗಿಡದ ತೊಪ್ಪಲು ಅಲ್ಲ ಅನ್ನೋದನ್ನು ಅವನ ಮಾತಿನಲ್ಲಿಯೇ ಉತ್ತರ ಕೊಡಿಸಿದ್ದಾರೆ. ಕಿಂಸ್ವಿತ್ ಸರ್ವಮಿದಂ ಜಗತ್ ಅಂತ ಕೇಳಿದರೆ ವಾಯುಸ್ಸರ್ವಮಿದಂ ಜಗತ್ ಅಂತ ಯುಧಿಷ್ಠಿರ ಉತ್ತರ ಕೊಡ್ತಾನೆ. ಸಮಗ್ರವಾದ ಜಗತ್ತಿಗೆ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವವರು ವಾಯುದೇವರು, ಅವರ ಅಧೀನವಾಗಿದೆ. ಅವರಿಗೂ ಪ್ರೇರಕನಾಗಿ ವಾಯುಶಬ್ದವಾಚ್ಯನಾದಂತಹ ಜ್ಞಾನ ಆಯುಷ್ಯಗಳನ್ನು ನೀಡುವಂತಹ ವಾಯುಶಬ್ದವಾಚ್ಯನಾದ ಸಾಕ್ಷಾತ್ ಭಗವಂತ ನಾರಾಯಣ ಅವನು ಸರ್ವಪ್ರೇರಕ ಎಂಬುದಾಗಿ ಉತ್ತರವನ್ನು ನೀಡಿದ್ದಾರೆ. ವಾಯುದೇವರ ಸರ್ವಾಧಾರತ್ವ, ಸರ್ವಪ್ರೇರಕತ್ವ, ಸರ್ವನಿಯಾಮಕತ್ವ ಎಷ್ಟು ಸ್ಪಷ್ಟವಾಗಿ ಯುಧಿಷ್ಠಿರನ ಬಾಯಿಯಲ್ಲಿ ನಾವು ತಿಳಿತಾ ಇದ್ದೇವೆ. ಈ ಸಂದೇಶವನ್ನು ನಾವೆಂದಿಗೂ ಮರೆಯಬಾರದು. ಒಂದೇ ಒಂದನ್ನು ಮಾಡಿದರೆ ಪೂರ್ಣವಾದ ಧರ್ಮವನ್ನು ಮಾಡಿದಂತೆ ಆಗಿರಬೇಕು. ಅಂತಹ ವಸ್ತು ಯಾವುದು? ದಾಕ್ಷ. ಮನುಷ್ಯನಲ್ಲಿ ಉತ್ಸಾಹ ಇರಬೇಕು, ದಕ್ಷತೆ ಇರಬೇಕು, ಕಾರ್ಯವನ್ನು ಮಾಡಿ ಅದನ್ನು ಪರಿಪೂರ್ಣಗೊಳಿಸುವಂತಹ ಒಂದು ಬುದ್ಧಿವಂತಿಕೆ, ಚಾಣಾಕ್ಷತನ, ಉತ್ಸಾಹ, ಆ ತರಹದ ದಕ್ಷತೆ ಇದ್ದರೆ ಅವನು ಎಲ್ಲ ಧರ್ಮವನ್ನೂ ಮಾಡಬಹುದು. ಆ ಒಂದು ದಾಕ್ಷ ಇದ್ದರೆ ಧರ್ಮದಲ್ಲಿ ಅವನು ಯಶಸ್ಸನ್ನು ಪಡೀತಾನೆ. ದಾನ ಒಂದರಿಂದ ಎಲ್ಲ ಕೀರ್ತಿಯನ್ನೂ ಪಡೆಯಬಹುದು, ಸತ್ಯದಿಂದ ಸ್ವರ್ಗವನ್ನು ಪಡೆಯಬಹುದು, ಒಂದೇ ಒಂದು ಸತ್ಯದಿಂದ ಸ್ವರ್ಗವನ್ನು ಪಡೆಯಬಹುದು, ಒಂದೇ ಒಂದು ಶೀಲದಿಂದ ಜೀವನದಲ್ಲಿ ಸುಖವನ್ನು ಪಡೆಯಬಹುದು. ಚಾರಿತ್ರ್ಯ ಒಂದು ಇಲ್ಲ ಇನ್ನೆಲ್ಲದರೂ ದುಃಖ, ಸತ್ಯ ಇಲ್ಲದೇ ಇದ್ದರೆ ಸ್ವರ್ಗ ಇಲ್ಲ, ದಾಕ್ಷ ಇಲ್ಲದೇ ಇದ್ದರೆ ಬೇಕಾದಷ್ಟು ಧರ್ಮಶಾಸ್ತ್ರಗಳನ್ನು ಕಂಠಪಾಠ ಮಾಡಿದ ಮಾತ್ರಕ್ಕೆ ಅವನಿಗೆ ಪುಣ್ಯ ಬರೋದಿಲ್ಲ. ಒಂದಾದರೂ ಧರ್ಮವನ್ನು ಮಾಡುವುದಕ್ಕೆ ಉತ್ಸಾಹದಿಂದ ಮುಂದಾಗಬೇಕು, ಆಗ ಅವನು ಧರ್ಮದಲ್ಲಿ ಪರಿಪೂರ್ಣತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಅಂತಂತಾರೆ. ಹೀಗೆ ಅನೇಕ ಪ್ರಶ್ನೆಗಳನ್ನು, ಅನೇಕ ಉತ್ತರಗಳನ್ನು ಒಂದೊಂದಾಗಿ ನೀಡುತ್ತಾ ಬಂದಿದ್ದಾರೆ.
मृतः कथं स्यात् पुरुषः कथं राष्ट्रं मृतं भवेत् श्राद्धं मृतं कथं वा स्यात् कथं यज्ञो मृतयो भवेत् व्यक्ति हाळागुवुदु यावाग राष्ट्र यावाग हाळागुत्तदे श्राद्ध यावाग हाळागुत्तदे यज्ञ यावाग हाळागुत्तदे यक्ष केळ्ताने मृतो दरिद्रः पुरुषः ಯಾವ ವ್ಯಕ್ತಿಯಲ್ಲಿ ಸಂಪತ್ತಿಲ್ಲ ವಿವೇಕ ಇಲ್ಲ ಜ್ಞಾನ ಇಲ್ಲ ಗುಣಗಳಿಂದ ಸಂಪತ್ತಿನಿಂದ ಸಜ್ಜನರ ಸಹವಾಸದಿಂದ ದರಿದ್ರನಾದ ವ್ಯಕ್ತಿ ಯಾರೋ ಆ ವ್ಯಕ್ತಿ ಬದುಕಿದರೂ ಸತ್ತಂತೆ ಯಾವ ರಾಷ್ಟ್ರಕ್ಕೆ ಒಬ್ಬ ಧರ್ಮಿಷ್ಠನಾದ ರಾಜ ಇಲ್ಲ ಶ್ರೇಷ್ಠನಾದ ನಾಯಕನಿಲ್ಲ ಮಾರ್ಗದರ್ಶಕನಿಲ್ಲ ಅಂತಹ ರಾಷ್ಟ್ರ ಇದು ಮೃತವಾದಂತೆ ಯಾವ ಶ್ರಾದ್ದದಲ್ಲಿ ಶ್ರೇಷ್ಠರಾದ ತತ್ವಜ್ಞಾನಿಗಳು ಅಲ್ಲಿ ಬ್ರಾಹ್ಮಣರಾಗಿ ಬಂದಿಲ್ಲ ಅಂತಹ ಶ್ರಾದ್ದ ಇದು ಹಾಳಾದಂತೆ ಯಾವ ಯಜ್ಞದಲ್ಲಿ ದಕ್ಷಿಣೆಯನ್ನು ನೀಡೋದಿಲ್ಲ ಅಂತಹ ಯಜ್ಞ ಇದು ಅಪರಿಪೂರ್ಣ ಅದು ಮೃತವಾದಂತೆ ಅಂತ ಯುಧಿಷ್ಠಿರ ಉತ್ತರ ಕೊಟ್ಟಿದ್ದಾನೆ ಶ್ರಾದ್ದಸ್ಯ ಕಾಲಮಾಖ್ಯಾಹಿಯಿಂದ ಶ್ರಾದ್ದಕ್ಕೆ ಕಾಲ ಯಾವುದು ಎಷ್ಟೊತ್ತಿಗೆ ಮಾಡಬೇಕು ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ ಅಂತ ಯುಧಿಷ್ಠಿರ ಉತ್ತರ ಕೊಡ್ತಾನೆ ಶ್ರೇಷ್ಠರಾದ ಸದ್ಬ್ರಾಹ್ಮಣರು ಯಾವ ಕಾಲಕ್ಕೆ ದೊರಕ್ತಾರೋ ಅದೇ ಶ್ರಾದ್ದದ ಕಾಲ ಅಂತ ಮೃತಾಹಂತು ಪರಿಕ್ರಮ್ಯ ಚಂಡಾಲ ಕೋಟಿ ಜನ್ಮಸು ಅಂತ ಹೇಳಿದ್ದಾರೆ ತಂದೆ ತಾಯಿಗಳ ಮೃತ ತಿಥಿಯ ದಿನ ಶ್ರಾದ್ದವನ್ನು ಮಾಡದೇ ಇದ್ದರೆ ಒಂದು ಕೋಟಿ ಜನ್ಮಗಳವರೆಗೆ ಚಂಡಾಲನಾಗಿ ಹುಟ್ಟುತ್ತಾನೆ ಅಂತ ಇದೆ ಮೃತಾಹದಲ್ಲಿ ಶ್ರಾದ್ದವನ್ನು ಮಾಡಲೇಬೇಕು ಆ ಪ್ರಸಂಗದಲ್ಲಿ ಏನೋ ಅಶೌಚಾದಿಗಳು ಬಂದರೂ ಅದು ಮುಗದ ಮಾರನೆಯ ದಿನ ಶ್ರಾದ್ದವನ್ನು ಮಾಡಬೇಕು ಆದರೆ ಮಾಡುವ ದಿನವೂ ಕೂಡ ಅಪರಾಹ್ನ ಕಾಲದಲ್ಲಿ ಮಾಡಬೇಕು ಇದು ಉತ್ತಮವಾದದ್ದು ಅತ್ಯುತ್ತಮರಾದಂತಹ ಶ್ರೇಷ್ಠರಾದ ಜ್ಞಾನಿಗಳಾದಂತಹ ಬ್ರಾಹ್ಮಣರು ದೊರಕಲಿಲ್ಲ ಆಗ ಸಂಕ್ಷೇಪದಿಂದ ಶ್ರಾದ್ದವನ್ನು ಮಾಡಿ ಮುಗಿಸಿ ಯಾವಾಗ ಅಂತಹ ಶ್ರೇಷ್ಠ ಸದ್ಬ್ರಾಹ್ಮಣರು ಸಿಗ್ತಾರೋ ಆಗ ತಂದೆಯ ತಾಯಿಯ ಮೃತ ತಿಥಿ ಇರಬಹುದು ಇಲ್ಲದೇ ಇರಬಹುದು ಅವತ್ತೇ ಶ್ರಾದ್ದವನ್ನು ಮಾಡಬೇಕು ಅದೇ ಶ್ರೇಷ್ಠವಾದದ್ದು ಆ ತರಹದ ಶುದ್ಧರಾದ ಸದಾಚಾರಿಗಳಾದ ಜ್ಞಾನಿಗಳಲ್ಲಿ ಇವನು ಅರ್ಪಣೆ ಮಾಡಿದ್ದು ನಿಜವಾಗಿ ಪಿತೃಗಳಿಗೆ ಸಂತೃಪ್ತಿಗೆ ಕಾರಣ ಅಂಥವರು ಸಿಗೋದ ಅಪರೂಪ ಸಿಕ್ಕಾಗ ಇವತ್ತು ಇನ್ನೂ ಸರಿಯಾದ ತಿಥಿ ಬಂದಿಲ್ಲ ಸಮಯ ಆಗಿಲ್ಲ ಅಪರಾಹ್ನ ಆಗಿಲ್ಲ ನೀವು ಬೇಗ ಹೋಗ್ತಾ ಇದ್ದೀರಿ ಹೋಗಿ ಪಾಪ ಅಂತ ಅನ್ನಬಾರದು ಅವರು ಬಂದದ್ದೇ ಕಾಲ ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ ಇಂತಹ ಸಂಪ್ರದಾಯವನ್ನು ಅನೇಕ ಜನ ಹಿರಿಯರು ಪ್ರಾಚೀನರು ಅನುಸರಣೆ ಮಾಡಿದ್ದನ್ನು ನಾವು ಕೇಳುತ್ತೇವೆ ಇತಿಹಾಸದಲ್ಲಿ ಅವರೆಲ್ಲ ಮಾಡುವ ಕಾಲದಲ್ಲಿ ಶ್ರಾದ್ದವನ್ನು ಮಾಡೋದು ಮಾಡಿ ಯೋಗ್ಯರಾದಂತಹ ಬ್ರಾಹ್ಮಣರು ಯಾವತ್ತೇ ಬಂದರೂ ಕೂಡ ಅವತ್ತಿನ ದಿವಸ ಬಂದಾಕ್ಷಣಕ್ಕೆ ಶ್ರಾದ್ದ ಶುರು ಬಂದವರದಲ್ಲ ತಮ್ಮ ತಂದೆ ತಾಯಿ ಈ ರೀತಿಯ ಒಂದು ಶ್ರೇಷ್ಠವಾದ ಧರ್ಮಸೂಕ್ಷ್ಮವನ್ನು ತಿಳಿದಿರಬೇಕು ಜ್ಞಾನಿಗಳ ಮಹತ್ವ ಏನು ಅಂತ ಇದೇನೋ ದಕ್ಷಿಣೆಗೋಸ್ಕರ ಬ್ರಾಹ್ಮಣರು ತಾವೇ ಬರ್ಕೊಂಡದ್ದು ಅಂತ ತಿಳ್ಕೋಬೇಡ್ರಿ ಏನಾಗಬೇಕಾಗಿದೆ ಇವರು ಕೊಡೋ ಅಲ್ಪ ಸ್ವಲ್ಪ ದಕ್ಷಿಣೆಯಿಂದ ಅಂತಹ ತಪಸ್ವಿಗಳಾದ ನಿರಪೇಕ್ಷರಾದ ನಿಸ್ಪೃಹರಾದಂತಹ ಮಹಾನುಭಾವರು ಸಿಕ್ಕಾಗ ಅದರ ಲಾಭವನ್ನು ಪಡೆದುಕೊಳ್ಳಬೇಕು ಅದರಿಂದ ಶ್ರೇಷ್ಠವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಹೀಗೆ ನಾನಾ ವಿಧವಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾನೆ ನಿಜವಾದ ಪಂಡಿತ ಯಾರು ಧರ್ಮಜ್ಞ ಪಂಡಿತೋ ಜ್ಞೇಯ ಉತ್ತಮವಾದ ಶಬ್ದಗಳ ಆಡಂಬರಗಳನ್ನು ಮಾಡಲಿಕ್ಕೆ ಬರ್ತದೆ ಮಾತುಗಳಲ್ಲಿ ಭಾರಿ ಪ್ರಾಸ ಇದೆ ಅಂದ ಮಾತ್ರಕ್ಕೆ ಅವನು ಪಂಡಿತ ಅಲ್ಲ ಗಣಿತ ಚೆನ್ನಾಗಿ ಗೊತ್ತಿದೆ ಪಂಡಿತ ಆಗಲ್ಲ ಹಾಗಾದರೆ ಯಾವುದರಿಂದ ಪಂಡಿತ ಧರ್ಮಜ್ಞ ಪಂಡಿತೋ ಜ್ಞೇಯ ಅವನ ಇನ್ನಿತರ ಯಾವುದೇ ತರಹದ ಪಾಂಡಿತ್ಯವಲ್ಲ ಧರ್ಮ ಚೆನ್ನಾಗಿ ಗೊತ್ತಿರಬೇಕು ಯಾರ ಯಾರ ವರ್ಣ ಆಶ್ರಮಗಳಿಗೆ ವಿಹಿತವಾದ ಧರ್ಮ ಏನೋ ಅದನ್ನು ಹೇಗೆ ಮಾಡಬೇಕು ನನ್ನ ವರ್ಣಾಶ್ರಮಗಳಿಗೆ ವಿಹಿತ ಧರ್ಮಗಳೇನೋ ಅದನ್ನು ನಾನು ಹೇಗೆ ಮಾಡಬೇಕು ಇವುಗಳೆಲ್ಲದಕ್ಕೂ ಪ್ರೇರಕನಾದ ಧರ್ಮಾಧ್ಯಕ್ಷನಾದ ಧರ್ಮ ಸಾಕ್ಷಿಯಾದ ಧಾರಕತ್ವ ಧರ್ಮ ಧರ್ಮೋ ಧರ್ಮವಿದು ಉತ್ತಮ ಅಂತಹ ಧರ್ಮ ಪ್ರೇರಕನಾದ ಭಗವಂತನ ಜ್ಞಾನ ಅವನಿಂದ ಆದಿಷ್ಟವಾದ ಧರ್ಮಗಳ ಜ್ಞಾನ ಯಾರಿಗುಂಟೋ ಅವರು ನಿಜವಾದ ಪಂಡಿತರೇ ಹೊರತು ಕೇವಲ ಲೌಕಿಕವಾದಂತಹ ವಿದ್ಯೆಗಳನ್ನು ಕಲತ ಮಾತ್ರಕ್ಕೆ ಅವನು ಪಂಡಿತನಲ್ಲ ಅಂತ ಯುಧಿಷ್ಠಿರ ಹೇಳ್ತಾನೆ ಧರ್ಮಜ್ಞ ಪಂಡಿತೋ ಜ್ಞೇಯ ನಾಸ್ತಿಕೋ ಮೂರ್ಖ ಉಚ್ಯತೆ ಬೇಕಾದಂತಹ ವಿದ್ಯಾವಂತ ಅಂತ ಅನಿಸಿಕೊಂಡಿರಬಹುದು ನಾಲ್ಕು ಜನರ ಮಧ್ಯದಲ್ಲಿ ಭಾರಿ ವಿಚಾರವಾದಿಯಾಗಿರಬಹುದು ತೀಕ್ಷ್ಣಮತಿ ಇರಬಹುದು ಆದರೆ ಎಲ್ಲರನ್ನೂ ವಾದದಲ್ಲಿ ಸೋಲಿಸುವಂತಹ ಒಂದು ಮಾತಿನಲ್ಲಿ ಇರುವ ಮೋಡಿ ಇರಬಹುದು ಆದರೆ ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲ ದೇವರು
ದೇವರ ಮಾಡಿದ ಉಪಕಾರ ಅವನ ಸೃಷ್ಟಿ ಇದರ ಬಗ್ಗೆ ಪರಿಚಯವಿಲ್ಲ ನಂಬಿಕೆ ಇಲ್ಲ ಅಂದ್ರೆ ಅವನು ಮೂರ್ಖನೇ ಅಂತ ಲೆಕ್ಕ ನಾಸ್ತಿಕೋ ಮೂರ್ಖ ಉಚ್ಚತೆ ಕಾಮಸಂಸಾರ ಹೇತುಶ್ಚ ಹೃತ್ತಾಪೋ ಮತ್ಸರ ಸ್ಮೃತ ಸಂಸಾರಕ್ಕೆ ಪ್ರಧಾನವಾದ ಕಾರಣಗಳಲ್ಲಿ ಒಂದು ಅದು ಕಾಮ ಎಷ್ಟು ನಾವು ಅಪೇಕ್ಷೆಗಳನ್ನು ಇಟ್ಟುಕೊಂಡು ಧರ್ಮಗಳನ್ನು ಆಚರಣೆ ಮಾಡುತ್ತೇವೆ ಧರ್ಮ ಮಾಡದಿದ್ದರಂತೂ ಸರಿಯೇ ಅಧಃಪತನವೇ ಧರ್ಮ ಮಾಡಿದರೂ ಸಕಾಮವಾಗಿ ಧರ್ಮ ಮಾಡಿದರೆ ಅದೂ ಕೂಡ ಸಂಸಾರಕ್ಕೆ ಕಾರಣ ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗೋದಿಲ್ಲ ಮದುವೆಯಾಗಬೇಕು ಹಣ ಬೇಕು ಕಾಸು ಬೇಕು ಅಧಿಕಾರ ಬೇಕು ಏನೇನೋ ಅಪೇಕ್ಷೆಗಳಿಂದ ನಾವು ಧರ್ಮವನ್ನು ಮಾಡಿದರೆ ಆ ತರಹದ ಧರ್ಮದ ಹಿನ್ನೆಲೆಯಲ್ಲಿರುವ ಕಾಮ ಇದು ಪುನಃ ನಮ್ಮನ್ನು ಸಂಸಾರದಲ್ಲಿಯೇ ಇರುವಂತೆ ಮಾಡುತ್ತದೆ ಎಂದಿಗೂ ಸಕಾಮ ಕರ್ಮಗಳನ್ನು ಮಾಡಬಾರದು ಎಂಬುದಾಗಿ ತಿಳಿಸಿಕೊಡ್ತಾನೆ ಅಕ್ಷಯವಾದ ನರಕ ಮಹಾಘೋರವಾದ ನರಕ ಯಾವುದರಿಂದ ಆಗುತ್ತೆ ಹೇಳು ಅಂದ ಕೊಡತೇನೆ ಅಂತ ಒಬ್ಬ ಶ್ರೇಷ್ಠನಾದ ಸಜ್ಜನನಿಗೆ ಪ್ರತಿಜ್ಞೆ ಮಾಡಿ ಕೊಡದೇ ಇದ್ರೆ ಘೋರವಾದ ನರಕವಾಗ್ತದೆ ಅಂತಾನೆ ಯುಧಿಷ್ಠಿರ ಪಶ್ಚಾನ್ ನಾಸ್ತೀತಿ ಒಬ್ರು ಯಾತ್ ಸೋಕ್ಷಯಂ ನರಕಂ ರಜೆ ವೇದಗಳಲ್ಲಿ ಧರ್ಮಗಳ ಶಾಸ್ತ್ರಗಳಲ್ಲಿ ಹೇಳಿದ ಮಾತುಗಳನ್ನು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ತತ್ವಗಳನ್ನು ಯಾರು ಅಲ್ಲಗಳೆಯುತ್ತಾರೆ ಅವರಿಗೆ ಅಕ್ಷಯವಾದಂತಹ ನರಕ ಭಗವಂತನ ಸರ್ವೋತ್ತಮತ್ವ ಗುಣಪೂರ್ಣತ್ವ ದೋಷದೂರತ್ವಗಳನ್ನು ಅಲ್ಲಗಳೆದು ನಾಸ್ತಿಕರಾಗಿ ಕುತರ್ಕಗಳಿಂದ ಯಾರು ಇವುಗಳನ್ನು ಅಲ್ಲಗಳೆಯುತ್ತಾರೆ ಅವರಿಗೆ ಘೋರವಾದಂತಹ ನರಕವಾಗ್ತದೆ ಬೇಕಾದಷ್ಟು ಧನ ಇದ್ದರೂ ಕೂಡ ತಾನೂ ಭೋಗ ಮಾಡದೆ ಇನ್ನೊಬ್ಬರಿಗೂ ಕೊಡದೆ ಕೃಪಣನಾಗಿ ಅವುಗಳೆಲ್ಲವನ್ನೂ ಹಾಗೆ ಹಾಳು ಮಾಡುತ್ತಾನೆ ಅಂತಹ ವ್ಯಕ್ತಿಗೂ ಘೋರವಾದಂತಹ ನರಕವಾಗ್ತದೆ ತನಗೆ ಇದ್ದದ್ದನ್ನು ಶಕ್ತಿ ಇದ್ದಷ್ಟು ದಾನ ಮಾಡಬೇಕು ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ಶ್ರದ್ಧೆಯಿಂದ ನಂಬಿ ಶಾಸ್ತ್ರಗಳಲ್ಲಿ ಹೇಳಿದಂತಹ ಯುಕ್ತಿಗಳನ್ನು ಚೆನ್ನಾಗಿ ಚಿಂತನೆ ಮಾಡಿಕೊಂಡು ಆ ತತ್ವಗಳನ್ನು ದೃಢಪಡಿಸಿಕೊಂಡು ಧಾರ್ಮಿಕವಾದ ಜೀವನವನ್ನು ನಡೆಸಬೇಕು ಅವನು ಸದ್ಗತಿಯನ್ನು ಹೊಂದುತ್ತಾನೆ ಇನ್ನುಳಿದವರೆಲ್ಲರೂ ಘೋರವಾದ ನರಕವನ್ನು ಹೊಂದುತ್ತಾರೆ ಅಂತ ಹೇಳಿದ ಯಕ್ಷ ಅಂತಾನೆ ಒಬ್ಬ ವ್ಯಕ್ತಿ ನಿಜವಾಗಿ ಬ್ರಾಹ್ಮಣ ಅಂತಾಗಬೇಕಾದರೆ ಅವನಲ್ಲಿರಬೇಕಾದ ಗುಣ ಯಾವುದು ಅವನ ಪಾಂಡಿತ್ಯದಿಂದ ಅವನನ್ನು ಬ್ರಾಹ್ಮಣ ಅಂತ ಗುರುತಿಸಬೇಕಾ ಅಥವಾ ವೇದಗಳ ಅಧ್ಯಯನ ಹೆಚ್ಚು ಮಾಡಿದ್ದಾನೆ ಅಂತ ಅವನ ಜನ್ಮ ಅವನ ಕುಲ ಅವನ ಗೋತ್ರ ಯಾವುದನ್ನು ನೋಡಿ ಅವನ ಬ್ರಾಹ್ಮಣ್ಯವನ್ನು ಗುರುತಿಸಬೇಕು ಅಂತ ಇವನು ಕೇಳಿದ್ರೊಳಗೆ ಯಾವುದಕ್ಕೂ ಎಸ್ ಅನ್ನಲಿಲ್ಲ ಕೆಲವರು ಹತ್ತು ಕೊಟ್ಟು ಇದರೊಳಗೆ ಯಾವುದು ಅಂತ ಟಿಕ್ ಮಾಡಿ ಅಂತಾರೆ ಅಂಥ ಪ್ರಶ್ನೆ ಕೇಳಿದ ಹಾಗೆ ಕೇಳಿದ ಅವನು ಯಾವುದಕ್ಕೂ ಟಿಕ್ ಮಾಡಲಿಲ್ಲ ಇದು ಯಾವುದರಿಂದಲೂ ಅಲ್ಲ ಅಂದ ಸ್ವಾಧ್ಯಾಯ ಅಲ್ಲ ಕುಲ ಅಲ್ಲ ಶ್ರುತ ಅಲ್ಲ ಹಾಗಾದರೆ ಯಾವುದು ವೃತ್ತವನ್ನು ಕೇಳಿದ್ದಾನೆ ಅದರಲ್ಲೇ ಒಂದನ್ನು ಮಾತ್ರ ಅವನು ಟಿಕ್ ಮಾಡಿದ ವೃತ್ತ ಚಾರಿತ್ರ್ಯ ಶುದ್ಧ ಚಾರಿತ್ರ್ಯ ಸಂಪನ್ನನಾಗಿದ್ದರೆ ಅವನು ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣ ಅಂತ ಹೇಳ್ತಾನೆ ತಿಳಿದುಕೊಳ್ಳಿ ಎಷ್ಟು ಮಹತ್ವ ಇದೆ ಯಾವುದು ಸಭಾಮಧ್ಯದಲ್ಲಿಯೂ ಕೂಡ ಧೈರ್ಯದಿಂದ ಇವನು ಇಂತಹ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ್ದಾನೆ ಅಂತ ಡಂಗರ ಸಾರಿ ಹೇಳಬಹುದೋ ಅದು ಶೀಲ ಅದು ವೃತ್ತ ವೃತ್ತ ಅಂದರೆ ಏನು ಅಂತ ಒಂದು ಪರಿಭಾಷೆಯನ್ನು ಹೇಳಿದ್ದಾರೆ ಮಹಾಭಾರತದಲ್ಲಿಯೇ ಬರುವ ಮಾತು ಶೀಲ ಶೀಲ ಅಂತ ದುರ್ಯೋಧನನಿಗೆ ಹೇಳ್ತಿರ್ತಾನೆ ಧೃತರಾಷ್ಟ್ರ ಶೀಲವಂತನಾಗೋ 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 ಆ ಹುಚ್ಚು ಕೋಡಿಗೆ ಅವನ ಡಿಕ್ಷನರಿ ಒಳಗೆ ಶೀಲ ಅನ್ನೋ ಶಬ್ದನೇ ಸಿಗಲಿಲ್ಲ ಅವನಿಗೆ ಶೀಲ ಅಂದ್ರೇನು ಚಾರಿತ್ರ್ಯ ಅಂದ್ರೆ ಏನು ಅಂತ ಕೇಳ್ತಾನೆ ಎಂತಹ ಮೂರ್ಖ ಅವನು ಇದು ಧೃತರಾಷ್ಟ್ರನಿಗೂ ಸಮಸ್ಯೆ ಆಯಿತು ಇದೇನು ಕೂಸುಗಳಿಗೂ ಗೊತ್ತಿರುತ್ತದೆ ಅಂತ ನಾನು ತಿಳ್ಕೊಂಡಿದ್ದೆ ಇವನು ಇಷ್ಟು ದೊಡ್ಡವನಾದರೂ ಗೊತ್ತಿಲ್ಲಲ್ಲ ಸಂಕ್ಷೇಪದಲ್ಲಿ ಹೇಳಿದ ನೋಡಪ್ಪ ಸಜ್ಜನರ ಸಮುದಾಯದಲ್ಲಿ ಎದ್ದು ನಿಂತು ಧೈರ್ಯದಿಂದ ನಾನು ಇಂತಹ ಕರ್ಮವನ್ನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಇದೆಯಲ್ಲ ಅದಕ್ಕೆ ಶೀಲ ಅಂತ ಕರೀತಾರೆ ಎಂದ ಅದು ಶೀಲ ಅದು ಚಾರಿತ್ರ್ಯ ಏನಾದರೂ ಕಳ್ಳತನ ಮಾಡಿದರೆ ಸುಳ್ಳತನ ಮಾಡಿದರೆ ವ್ಯಭಿಚಾರ ಮಾಡಿದರೆ ಅತ್ಯಾಚಾರ ಮಾಡಿದರೆ ಹೇಳ್ಕೊಳ್ಳಿಕ್ಕಾಗ್ತದ ಸಭಾಮಧ್ಯದಲ್ಲಿ ಅದು ಶೀಲ ಅಲ್ಲ ದಾನ ಮಾಡಿದ ಧರ್ಮ ಮಾಡಿದ ಎಂದೆಂದಿಗೂ ಪರಸ್ತ್ರೀಯರನ್ನು ನೋಡಿಲ್ಲ ಪರಪುರುಷರನ್ನು ನೋಡಿಲ್ಲ ಯಾವಾಗಲೂ ಸ್ವಾಧ್ಯಾಯದಲ್ಲಿ ನಿರತನಾಗಿ ಅದು ಶೀಲ ಒಟ್ಟಾರೆ ಅವನ ಜೀವನದಲ್ಲಿ ಯಾವ ರೀತಿಯಾಗಿ ಬಾಳಿದರೆ ಸಕಲ ಸಜ್ಜನರ ಸಮ್ಮತಿ ಇದೆ ದೇವ ಋಷಿಗಳ ಸಮ್ಮತಿ ಇದೆ ಶಾಸ್ತ್ರದ ಅನುಮತಿ ಇದೆ ಅದು ಶೀಲ ಹೀಗಾಗಿ ಒಟ್ಟು ಜೀವನ ಇವನದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಶಾಸ್ತ್ರಸಮ್ಮತವಾಗಬೇಕೇ ಹೊರತು ಏಕಾಂಗಿಯಾಗಿ ಯಾವುದೋ ಒಂದು ಸ್ವಾಧ್ಯಾಯ ಇದೆ ಶ್ರುತ ಇದೆ ವಾಗ್ಮಿತ ಇದೆ ಕರ್ಮಠತೆ ಇದೆ ಅಂದ ಮಾತ್ರಕ್ಕೆ ಅವನು ಪರಿಪೂರ್ಣ ಅರ್ಥದಲ್ಲಿ ಬ್ರಾಹ್ಮಣನಾಗೋದಿಲ್ಲ ಕರ್ಮಠತೆಯೂ ಬೇಕು ಜ್ಞಾನವೂ ಬೇಕು ಉತ್ತಮವಾದಂತಹ ಇಂದ್ರಿಯ ನಿಗ್ರಹವೂ ಬೇಕು ಎಲ್ಲವೂ ಇರಬೇಕು ಅದು ವೃತ್ತ ಅದು ಶೀಲ ಅದರಿಂದ ಅವನು ದೊಡ್ಡವನಾಗ್ತಾನೆ ಅಂತ ಯುಧಿಷ್ಠಿರ ತಿಳಿಸ್ತಾನೆ ಇವನ್ನೆಲ್ಲ ಕೇಳಿದಾಗ ಬಹಳ ಅವನಿಗೆ ಸಂತೋಷವಾಗಿದೆ
ಅವನೊಂದಂತಾನೆ, ಅಕ್ಷೀಣ ವೃತ್ತೋ ನಕ್ಷೀಣ ವೃತ್ತತಸ್ತು ಹತೋಹತಃ ಪಠಕಾ ಪಾಠಕಾಶ್ಚೈವ ಈಶಾನ್ಯೇ ಶಾಸ್ತ್ರಚಿಂತಕಾಃ ಸರ್ವೇ ವ್ಯಸನಿನೋ ಮೂರ್ಖಾಃ ಯಃ ಕ್ರಿಯಾವಾನ್ ಸ ಪಂಡಿತಃ ಚತುರ್ವೇದೇಪಿ ದುರ್ವೃತ್ತಃ ಸ ಶೂದ್ರಾದ ತಿರಿಚ್ಯತೆ. ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿರಬಹುದು, ಬೇಕಾದಷ್ಟು ಕರ್ಮಗಳನ್ನು ಮಾಡಿರಬಹುದು, ಆದರೆ ಚಾರಿತ್ರ್ಯ ಇರಲಿಲ್ಲ, ಅವನು ಪೂರ್ಣವಾಗಿ ಹೀನನಾಗ್ತಾನೆ, ನೀಚನಾಗ್ತಾನೆ ಎಂಬುದಾಗಿ ಯುಧಿಷ್ಠಿರ ಹೇಳಿದ. ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಅಂದ. ಯಾರು ಸಂತೋಷ ಪಡ್ತಾರೆ ಹೇಳಪ್ಪ ಅಂದ. ಯಾರು ಸಂತೋಷ ಪಡ್ತಾರೆ ಅಂದರೆ ಸಾಲ ಮಾಡದೇ ಇದ್ದವರು ಸಂತೋಷದಿಂದ ಇರ್ತಾರೆ ಅಂದ. ಜೀವನದಲ್ಲಿ ಸಾಲ ಮಾಡಬಾರದು, ಅನೃಣೀಚ, ಬರೀ ಸಾಲ ಮಾಡದೇ ಇರೋದಲ್ಲ, ಸಾಲ ಮಾಡಿದ್ರೆ ಅದನ್ನು ತೀರಿಸಬೇಕು. ದೇವತೆಗಳ ಋಣ, ಋಷಿಗಳ ಋಣ, ಪಿತೃಗಳ ಋಣ ನಾವು ಮಾಡದೇ ಇರಲಿಕ್ಕೆ ಆಗೋದಿಲ್ಲ, ಅದನ್ನು ಮಾಡಿಕೊಂಡೇ ಹುಟ್ಟಿರ್ತೀವಿ. ದೇವತೆಗಳ ಋಣ, ಋಷಿಗಳ ಋಣ, ಪಿತೃಗಳ ಋಣವನ್ನು ಪಡದೇ ನಾವು ಜನ್ಮ ತಾಳೋದು. ಆ ಎಲ್ಲ ಋಷಿಗಳು ಮಾಡಿದ ಗ್ರಂಥಗಳ ಅಧ್ಯಯನ ಮಾಡಿ ಋಷಿಗಳ ಋಣ ತೀರಿಸಬೇಕು. ಶ್ರದ್ಧಾದಿಗಳಿಂದ ಉತ್ತಮ ಸಂತಾನವನ್ನು ಪಡೆದು ಅವರಿಗೆ ಧಾರ್ಮಿಕ ಸಂಸ್ಕಾರಗಳನ್ನು ಕೊಟ್ಟು ಪಿತೃಋಣವನ್ನು ತೀರಿಸಬೇಕು. ದೇವತೆಗಳಿಗೆ ಯಜ್ಞಯಾಗಾದಿಗಳನ್ನು ಮಾಡುವ ಮೂಲಕ ದೇವತೆಗಳ ಋಣವನ್ನು ತೀರಿಸಬೇಕು. ಆ ಎಲ್ಲ ಋಣವನ್ನು ತೀರಿಸಿ ಸಾಂಸಾರಿಕವಾದ ಋಣಗಳನ್ನು ಯಾವುದನ್ನು ಇಟ್ಟುಕೊಳ್ಳದೇ ಇದ್ದರೆ ಅವನು ನಿಜವಾದಂತಹ ಸುಖಿ. ನಿತ್ಯವೂ ಪ್ರವಾಸ ಮಾಡಬಾರದು, ಬರೀ ಪ್ರವಾಸ ಮಾಡ್ತಾ ಇದ್ರೆ ಅವನು ಮಹಾ ದುಃಖಿ. ಅನೃಣೀಚ ಅಪ್ರವಾಸೀಚ, ಸನ್ಯಾಸಿ ಆಗದೇ ಇದ್ರೆ ಅಂತ ಅರ್ಥ ಮತ್ತೆ. ಅನೃಣೀಚ ಅಪ್ರವಾಸೀಚ, ಸನ್ಯಾಸಿಗಳಿಗೆ ಬೇರೆ ಧರ್ಮ ಇದೆ. ಯತ್ರ ಸಾಯಂಗ್ರಹೋ ಮುನಿಹಿ, ಎಲ್ಲಿ ಸಾಯಂಕಾಲ ಆಗ್ತದೆ ಅದೇ ಮನೆ, ನಡೀತಾ ಇರಬೇಕು. ಸಂಜೆ ಆಯಿತು, ಸೂರ್ಯಾಸ್ತ ಆಯಿತು ಅಂದರೆ ಅಲ್ಲಿಯೇ ಇರೋದು ಅಷ್ಟೇ. ಹೀಗಾಗಿ ಪ್ರವಾಸವೇ ಅವರಿಗೆ ಧರ್ಮ. ಅನೃಣೀಚ ಅಪ್ರವಾಸೀಚ ಸ ವಾರಿಚರ ಮೋದತೆ, ಅವನು ನಿಜವಾಗಿ ಸಂತೋಷ ಪಡ್ತಾನೆ. ಅದಿರಲಿ ಬಿಡಪ್ಪ, ನಿನ್ನ ಜೀವನದಲ್ಲಿ ಇವತ್ತಿನ ಪತ್ರಕರ್ತರೆಲ್ಲ ಕೇಳ್ತಿರ್ತಾರಲ್ಲ, ಹಾಗೆ ನಿಮ್ಮ ಜೀವನದಲ್ಲಿ ಆನಂದದ ಕ್ಷಣಗಳು ಯಾವುದು ಅಂತ ಇಂಟರ್ವ್ಯೂ ಒಳಗೆ ಕೇಳ್ತಿರ್ತಾರೆ. ಹಾಗೆ ಇವನು ನಿನ್ನ ಜೀವನದೊಳಗೆ ಅತ್ಯಾಶ್ಚರ್ಯವಾದದ್ದನ್ನು ಏನು ಕಂಡಿದ್ದಿ, ಆಶ್ಚರ್ಯಕರವಾದ ಘಟನೆ ಯಾವುದು ಅದನ್ನು ಒಂದು ಹೇಳಿಬಿಡು. ಅವನಂದ ಯುಧಿಷ್ಠಿರ, ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷ ಶೇಷಾಹ ಸ್ಥಾವಿರ ಮಿಚ್ಚಂತಿ ಕಿಮಾಶ್ಚರ್ಯ ಮತಃಪರಹಂ. ನಿತ್ಯವೂ ನೋಡ್ತಾ ಇರ್ತಾರೆ, ಶವಗಳು ಹೋಗ್ತಾ ಇರ್ತವೆ ಸ್ಮಶಾನಕ್ಕೆ, ಎಷ್ಟೋ ಪ್ರಾಣಿಗಳು ಸಾಯ್ತವೆ, ಪಶುಗಳು ಸಾಯ್ತವೆ, ಪಕ್ಷಿಗಳು ಸಾಯ್ತವೆ, ಕ್ರಿಮಿಕೀಟಗಳು ಸಾಯ್ತವೆ. ಹೋಗಲಿ ಬಿಡು, ಅದು ಬೇರೆ ಪ್ರಾಣಿಗಳು ಯೋನಿಗಳಲ್ಲಿ ಹುಟ್ಟಿವೆ. ಮಾನವರು ಸ್ಮಶಾನದ ಹತ್ತಿರ ನಿಂತರೆ ಸಾಕು, ಸಾವಿರಾರು ಜನ ನಿತ್ಯವೂ ಸಾಯ್ತಾರೆ. ಇಡೀ ಭೂಮಂಡಲದೊಳಗೆ ಲಕ್ಷ ಲಕ್ಷ ಜನ ನಿತ್ಯವೂ ಸತ್ತದ್ದನ್ನು ನೋಡ್ತಾನೆ, ಕೇಳ್ತಾನೆ. ಇವತ್ತಂತೂ ಈ ಪತ್ರಿಕಾ ಮಾಧ್ಯಮದಲ್ಲಿ, ನೆಟ್ಟಿನ ಮಾಧ್ಯಮದೊಳಗೆ ಯಾವುದೋ ಮೂಲೆಯಲ್ಲಿ ಯಾರೋ ಸತ್ತರೂ ಅವನ ಪಕ್ಕದಲ್ಲಿದ್ದವರಿಗೆ ಗೊತ್ತಿಲ್ಲದೇ ಇದ್ರೂ ಇಡೀ ದೇಶಕ್ಕೆ ಗೊತ್ತಾಗಿರ್ತದೆ. ಇಷ್ಟೆಲ್ಲ ಜನ ಸತ್ತದ್ದನ್ನು ನೋಡಿದರೂ ಕೂಡ ನಾನು ಹೀಗೆ ಸಾಯ್ತೇನೆ, ಏನಾದರೂ ಸಾಧನೆ ಮಾಡಿಕೊಳ್ಳಬೇಕು, ಇರೋ ಅಲ್ಪ ಕಾಲದಲ್ಲಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಧರ್ಮವನ್ನು ಮಾಡಬೇಕು. ಯಾವ ಧರ್ಮ, ಯಾವ ವಿಷ್ಣು ಭಕ್ತಿ, ಯಾವ ವಾಯುಭಕ್ತಿ, ನಾವು ಮಾಡಿದಂತಹ ಶಾಸ್ತ್ರಗಳ ಪಾಠ, ಪ್ರವಚನ, ಯಜ್ಞಯಾಗಾದಿಗಳು, ಈ ವ್ರತ ನಿಯಮ ಉಪವಾಸಗಳಿಂದ ಬಂದ ಪುಣ್ಯ ಜನ್ಮ ಜನ್ಮಾಂತರಕ್ಕೆ ಬರುತ್ತದೆ. ಅಂತಹ ಶಾಶ್ವತವಾದ ಜನ್ಮ ಜನ್ಮಾಂತರಕ್ಕೂ ನಮಗೆ ಜೊತೆಗಿರುವ ಬುತ್ತಿಯನ್ನು, ಪುಣ್ಯದ ಬುತ್ತಿಯನ್ನು ಕಟ್ಟಿಕೊಳ್ಳಬೇಕು ಅನ್ನುವ ಆಲೋಚನೆ ಇಲ್ಲದೆ ನಾನು ಮಾತ್ರ ನಿಶ್ಚಿಂತವಾಗಿ ಅಜರಾಮರನಾಗಿರ್ತೇನೆ, ನನಗೆ ಸಾವೇ ಇಲ್ಲ ಅಂತನ್ನುವ ರೀತಿಯಲ್ಲಿ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡೋದೇನು, ಹಾಗೆ ಹೀಗೆ ಆಲೋಚನೆ ಮಾಡೋದು, 100 ವರ್ಷದ್ದು 200 ವರ್ಷದ್ದು ಪ್ಲ್ಯಾನ್ ಹಾಕಿರ್ತಾನೆ. ಇದೇನು ಆಶ್ಚರ್ಯ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಪ್ರಪಂಚದೊಳಗೆ ಇನ್ನೊಂದು ಇಲ್ಲವೇ ಇಲ್ಲ ಅಂದ ಯುಧಿಷ್ಠಿರ. ಎಲ್ಲರೂ ಸತ್ತರು, ಸತ್ತದ್ದನ್ನು ಕಂಡರು, ನನಗೆ ಮಾತ್ರ ಸಾವಿದೆ ಅಂತ ಎಚ್ಚರ ಇಲ್ಲದೆ ಹುಚ್ಚರ ಹಾಗೆ ಮನುಷ್ಯ ಏನೇನೋ ವ್ಯರ್ಥ ಕಾರ್ಯಗಳನ್ನು ಮಾಡ್ತಾ ಸಾಧನೆಯನ್ನು ಮಾಡದೆ ಹಾಳು ಮಾಡಿಕೊಳ್ತಾನಲ್ಲ ಜೀವನವನ್ನು, ಇದೇ ದೊಡ್ಡ ಆಶ್ಚರ್ಯ ಅಂದ. ಅರ್ಥ ಮಾಡಿಕೊಳ್ಳಿ ಯುಧಿಷ್ಠಿರನ ಈ ಮಾತನ್ನು. ನಮ್ಮ ಜೀವನದ ಒಂದೊಂದು ಕ್ಷಣಗಳು ಎಷ್ಟು ಅಮೂಲ್ಯವಾದದ್ದು. ಅನಂತ ಕೋಟಿ ಜನ್ಮಗಳ ನಂತರ ಇಂತಹ ಶ್ರೇಷ್ಠವಾದ ಸಾಧನ ಶರೀರ ನಮಗೆ ಸಿಕ್ಕಿದೆ. ಈ ಸಾಧನ ಶರೀರ ಇನ್ನೆಂದು ಸಿಗತ್ತೋ ಗೊತ್ತಿಲ್ಲ. ಎಷ್ಟೆಷ್ಟು ಕೋಟಿ ಜನ್ಮಗಳಲ್ಲಿ ನೀಚ ಯೋನಿಗಳಲ್ಲಿ ನಾವು ಹುಟ್ಟಿದ ಮೇಲೆ ಮತ್ತೆ ನಮಗೆ ಈ ಮಾನವ ಶರೀರ ಬರ್ತದೆ ಎನ್ನುವ ಕಲ್ಪನೆ ನಮಗಿಲ್ಲ. ಮಾನವ ಶರೀರ ಸಿಕ್ಕಿದೆ, ಬ್ರಾಹ್ಮಣ ಶರೀರ ಸಿಕ್ಕಿದೆ, ಮಾಧ್ವರಾಗಿ
ಇಂತಹ ಶ್ರೇಷ್ಠವಾದ ಸಾಧನ ಶರೀರ, ಸದುಪದೇಶ ಮಾಡುವ ಅನೇಕ ಸಜ್ಜನರ ಸಹವಾಸ, ಇಷ್ಟೆಲ್ಲವೂ ಇದ್ದ ಶರೀರ ಇನ್ನು ಎಷ್ಟೆಷ್ಟೆಷ್ಟು ಕೋಟಿ ಜನ್ಮಗಳ ನಂತರ ಮತ್ತೆ ಸಿಗತ್ತೋ ಅನ್ನುವುದು ಗೊತ್ತಿಲ್ಲ. ಸಿಕ್ಕಾಗ ಒಂದೊಂದು ಕ್ಷಣವನ್ನು ನಾವು ವ್ಯರ್ಥ ಮಾಡಿಕೊಳ್ಳದಂತೆ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ದೇವರ ಸರ್ವಾಂತರ್ಯಾಮಿತ್ವ, ಸರ್ವಕರ್ತೃತ್ವ, ಸ್ವಾತಂತ್ರ್ಯಗಳನ್ನು ಸ್ಮರಣೆ ಮಾಡುತ್ತಾ ನಮ್ಮ ಪಾರತಂತ್ರ್ಯವನ್ನು ತಿಳಿದು ಅವನು ಈಶ ನಾನು ದಾಸ ಇಷ್ಟನ್ನಾದರೂ ಸ್ಮರಣೆಯನ್ನು ನಿರಂತರವಾಗಿ ನಾವು ಮಾಡುತ್ತಾ ಇದ್ದರೆ ಸಾಕು. ಅಷ್ಟು ಅಲ್ಪ ಸಾಧನೆಯಿಂದಲೂ ದೇವರು ತೃಪ್ತನಾಗಿ ನಮ್ಮನ್ನು ಅನುಗ್ರಹ ಮಾಡುವುದಕ್ಕೆ ಸಿದ್ಧನಿದ್ದಾನೆ. ಆದರೆ ಅಷ್ಟನ್ನೂ ಮಾಡದೇ ಇದ್ದರೆ ನಮ್ಮಂತಹ ಮೂರ್ಖರು ಪ್ರಪಂಚದೊಳಗೆ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಭಾಗ್ಯವನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಕಾಗೆಯ ಕೈಯಲ್ಲಿ ಕಚೇರಿ ಕೊಟ್ಟ ಹಾಗೆ, ಮಂಗನ ಕೈಯಲ್ಲಿ ರತ್ನ ಕೊಟ್ಟ ಹಾಗೆ ಆಗಿದೆ. ಇಂತಹ ದೊಡ್ಡ ಅಮೂಲ್ಯವಾದ ಸಾಧನ ಶರೀರವನ್ನು ನಮ್ಮಂತಹ ಕೋತಿಗಳಲ್ಲಿ ಕೊಟ್ಟರೆ ಪ್ರಯೋಜನ ಏನು? ಆದ್ದರಿಂದ ನಾವು ರತ್ನವನ್ನು ಬೆಲೆ ಗೊತ್ತಿಲ್ಲದೆ ಎಸೆದ ಕೋತಿಗಳಂತಾಗದೆ ಕೋತಿರಾಜರ ಉಪದೇಶದಿಂದ ನಿಜವಾದ ತತ್ವ ಏನು ಅನ್ನುವುದನ್ನು ತಿಳಿದು ನಮ್ಮ ಕೋತಿತನವನ್ನು ಕಳೆದುಕೊಳ್ಳುವುದು ಒಳ್ಳೆಯದು. ಮಹಾ ಯಾವುದು ದಾರಿ ಅಂತ ಕೇಳಿದ ಯುಧಿಷ್ಠಿರ. ಮಹಾ ತರ್ಕೋ ಪ್ರತಿಷ್ಠ ಶ್ರುತಯೋ ವಿಭಿನ್ನಾಹ ನೈಕೋ ಮುನಿರ್ಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನಗತಸ್ಸ ಪಂಥಾಹ ಅಂತ. ದಾರಿ ಯಾವುದು? ದಾರಿ ಯಾವುದು? ಯಾವ ದಾರಿ? ಹಸ್ತಿನಾವತಿಗೆ ಹೋಗೋ ದಾರಿ ಕೇಳ್ತೀಯಾ ಅಥವಾ ದ್ವಾರಕಕ್ಕೆ ಹೋಗೋ ದಾರಿ ಕೇಳ್ತೀಯಾ? ಹುಚ್ಚುಚ್ಚಾಗಿ ಉತ್ತರ ಕೊಡಲಿಲ್ಲ. ಯಾವುದು ದಾರಿ? ದಾರಿ ಯಾವುದಯ್ಯ ಅಂತ ಕೇಳಿದ ಯಕ್ಷ. ಏನು ಉತ್ತರ ಕೊಡಬೇಕು ಯುಧಿಷ್ಠಿರ? ಶಾಸ್ತ್ರಗಳು ಬೇಕಾದಷ್ಟಿವೆ, ಸ್ಮೃತಿಗಳು ಬೇಕಾದಷ್ಟಿವೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಹೀಗೆ ಅಂತ ನಿರ್ಣಯ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನೇ ಪುಸ್ತಕಗಳನ್ನು ಓದಿ ನನ್ನ ಜೀವನದ ದಾರಿಯನ್ನು ನಾನು ರೂಪಿಸಿಕೊಳ್ಳುತ್ತೇನೆ ಎಂದರೆ ಅವನು ದಡ್ಡ. ಪುಸ್ತಕಗಳಿಂದ ನಮಗೆ ಕೇವಲ ಜ್ಞಾನ ಬರುವುದಿಲ್ಲ, ಆ ಎಲ್ಲ ಶಾಸ್ತ್ರಗಳನ್ನು ಹೃದಯಾರೂಢ ಮಾಡಿಕೊಂಡಂತಹ ಏನು ಮಹಾಜ್ಞಾನಿಗಳಿದ್ದಾರೆ, ಸರ್ವಜ್ಞರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಂತಹ ಮಹಾಜ್ಞಾನಿಗಳು, ಅವರ ಉಪದೇಶವನ್ನು ಪಡೆದ ಪದ್ಮನಾಭತೀರ್ಥಾದಿಗಳು, ಟೀಕಾಕೃತ್ಪಾದಾದಿಗಳು, ಇಂತಹ ಮಹಾಮಹಾಜ್ಞಾನಿಗಳು ತೋರಿಸಿದ ದಾರಿ, ಅವರು ನಡೆದ ದಾರಿ ಯಾವುದೋ ಅದು ನಿಜವಾದ ದಾರಿ. ಮಹಾಜನೋ ಏನ ಗತಸ್ಸ ಪಂಥಾಹ, ಮಹಾತ್ಮರಾದ ಜನರು ನಡೆದ ದಾರಿಯೇ ದಾರಿ. ಇವರೆಲ್ಲ ಹಿಂದಿನ ಜನ ಹೀಗೆ ಮಾಡಿಕೊಂಡು ಬಂದಿದ್ದಾರೆ. ನಿಜ, ಸ್ಪಷ್ಟವಾಗಿ ಇಲ್ಲಿ ಹೀಗೆ ವಾಕ್ಯ ಇದೆ, ಈ ಪ್ರಮಾಣ ಇದೆ. ಇದ್ಯಾವುದೂ ಅವರಿಗೆ ಯಾರಿಗೂ ಹಿಂದಿನವರಿಗೆ ಅರ್ಥ ಆಗಿಲ್ಲ. ನನ್ನದೇ ಆದಂತಹ ದಾರಿಯನ್ನು ನಾನು ಹೊಸದಾಗಿ ಹುಡುಕಿಕೊಳ್ಳುತ್ತೇನೆ ಅಂತ ಅನ್ನಬಾರದು. ಮಹಾಜನೋ ಏನ ಗತಸ್ಸ ಪಂಥಾಹ, ಅಂತಹ ಎಲ್ಲ ಪ್ರಾಚೀನರು ಯಾವ ಮಾರ್ಗವನ್ನು ಅನುಸರಣೆ ಮಾಡಿದ್ದಾರೋ ಅದು ನಮಗೆ ನಿಜವಾದಂತಹ ಮಾರ್ಗ. ನಾವು ಸಂಪೂರ್ಣವಾದ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆಯನ್ನು ಪಡೆದವರಲ್ಲ. ಜ್ಞಾನಿಗಳ ಮಾರ್ಗದರ್ಶನ ನಮಗಿರಬೇಕು ಅನ್ನುವುದನ್ನು ತಿಳಿಸಿಕೊಡ್ತಾನೆ. ಯಶ್ಚ ಸರ್ವಧನೀ ನರಹ, ಉತ್ತಮವಾದ ಧನವನ್ನು ಪಡೆದ ವ್ಯಕ್ತಿ ಯಾರು ಅಂತ ಕೇಳಿದ. ಯಾವ ವ್ಯಕ್ತಿ ಯಾವಾಗಲೂ ಪ್ರಸನ್ನನಾಗಿರ್ತಾನೆ ಅವನಿಗೆ ಎಲ್ಲ ಸಂಪತ್ತು ಇದ್ದಂತೆ ಅಂತ ಯುಧಿಷ್ಠಿರ ಉತ್ತರ ಕೊಟ್ಟ. ಏನು ಬೇಕು ಅಂತ ಅಪೇಕ್ಷೆ ಇಲ್ಲ, ಮನಸ್ಸು ಪ್ರಶಾಂತವಾಗಿದೆ, ಎಲ್ಲರನ್ನೂ ಸಮವಾಗಿ ಕಾಣುತ್ತಾನೆ, ಅವನಲ್ಲಿ ಎಲ್ಲ ಐಶ್ವರ್ಯವೂ ಇದ್ದಂತೆ. ಮನೆ ತುಂಬ ಐಶ್ವರ್ಯ ಇದ್ದರೂ ಸಂಪತ್ತಿದ್ದರೂ ಕೂಡ ಯಾವನಿಗೆ ತೃಪ್ತಿ ಇಲ್ಲ, ಅವನು ಮಹಾ ದರಿದ್ರ. ಬಹಳ ಸಂತೋಷ ಆಯಿತು ಅವನಿಗೆ. ಅಂದ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿ, ಧರ್ಮಗಳ ಸೂಕ್ಷ್ಮಗಳನ್ನೆಲ್ಲ ತಿಳಿದಿದ್ದಿ, ಬಹಳ ಸಂತೋಷ ಆಯಿತು. ಆದರೆ ನಾನು ನಿಮ್ಮ ತಮ್ಮಂದಿರು ಯಾರೂ ಸರಿಯಾಗಿ ಉತ್ತರ ಕೊಡಲಿಲ್ಲ ಅನ್ನೋದಕ್ಕೆ ಅವರನ್ನೆಲ್ಲ ಕೆಳಗೆ ಬೀಳಿಸಿದೆ. ಯಾರನ್ನಾದರೂ ಒಬ್ಬರನ್ನು ನೀನು ಅಪೇಕ್ಷೆ ಪಟ್ಟರೆ ನಾನು ಬದುಕಿಸ್ತೇನೆ, ಯಾರನ್ನಾದರೂ ಹೇಳು. ಆದರೆ ಎಲ್ಲರನ್ನೂ ಬದುಕಿಸ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಒಬ್ಬರನ್ನು ಯಾರನ್ನಾದರೂ ಬದುಕಿಸ್ತೇನೆ ಹೇಳು ಅಂದ. ಇದಿಷ್ಟರ ಏನು ಹೇಳಬೇಕು? ನಕುಲೋ ಯಕ್ಷ ಜೀವತು ಅಂದ, ನಕುಲ ಬದುಕಲಿ ಅಂದ. ಯಕ್ಷನಿಗೆ ಆಶ್ಚರ್ಯ ಆಯಿತು. ಲೋ, ನೀನು ಕುಂತಿಯ ಮಗ, ನಿನ್ನ ಮಲತಾಯಿಯ ಮಕ್ಕಳವರು ನಕುಲ ಸಹದೇವರು, ಅವ್ರನ್ನಾಕೆ ಎಬಸಲಿಕ್ಕೆ ಹೋದೆ? ಎಲ್ಲ ಬಿಟ್ಟು ಯಾವ ಭೀಮಸೇನ ದೇವರ ಅರ್ಜುನನ ಬಲದಿಂದ ನೀವು ಇಷ್ಟು ದಿವಸ ಬದುಕಿದ್ದೀರಿ? ಇನ್ನು ಮುಂದೆ ಯುದ್ಧದಲ್ಲಿ ನೀವೇನಾದರೂ ಕೌರವರನ್ನು ಸಂಹಾರ ಮಾಡಬೇಕು ಅಂದರೆ ಇದೇ ಭೀಮಾರ್ಜುನರ ಬಲದಿಂದ, ರಾಜ್ಯವನ್ನು ಆಳಬೇಕು ಅಂದರೆ ಇದೇ ಭೀಮಾರ್ಜುನರ ಬಲದಿಂದ. ಅಂತಹ ಭೀಮನನ್ನೋ ಅರ್ಜುನನನ್ನೋ ಎಬ್ಬಿಸುವ ಬದಲಾಗಿ ನಕುಲನನ್ನು ಎಬ್ಬಿಸುವಂತೆ ಯಾಕೆ ಹೇಳ್ತಾ ಇದ್ದಿ? ತಲೆ ಕೆಟ್ಟಿದೆಯಾ ನಿನಗೆ? ಇಷ್ಟೊತ್ತು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿ, ಈಗ ಯಾಕೆ ಹೀಗಾಗಿದೆ ನಿನಗೆ ಬುದ್ಧಿಭ್ರಮಣೆ ಎಂದ. ನನ್ನ ಬುದ್ಧಿ ಸರಿಯಾಗಿದೆ ಎಂದ. ಯಾಕೆ?
ನಾನು ಕುಂತಿಗೆ ಒಬ್ಬ ಮಗ ಬದುಕಿದ್ದೇನೆ ಈಗ ಭೀಮ ಬದುಕಿದರೆ ಅರ್ಜುನ ಬದುಕಿದರೆ ಕುಂತಿಗೇನೆ ಇಬ್ಬರು ಮಕ್ಕಳಾದ ಹಾಗೆ ಆಯಿತು ಹೊರತು ಮಾದ್ರಿಯ ಮಕ್ಕಳು ಮಾತ್ರ ಯಾರೂ ಎದ್ದಂತೆ ಆಗೋದಿಲ್ಲ ನಾನು ಕೇವಲ ಸ್ವಾರ್ಥಕ್ಕಾಗಿ ಮಲತಾಯಿಯ ಮಕ್ಕಳನ್ನು ಎಬ್ಬಿಸದೆ ಮಾದ್ರಿಯ ಸಂತಾನ ಮುಕ್ತಾಯ ಆಯಿತು ಅಂತ ಮಾಡಿದ ಒಂದು ಪಾಪಕ್ಕೆ ಗುರಿಯಾಗ್ತೇನೆ ಅದು ಬೇಡ ಕುಂತಿಯ ಸಂತಾನಕ್ಕೆ ಹೆಸರು ಹೇಳಿಕೊಂಡಿರೋದಕ್ಕೆ ನಾನೊಬ್ಬ ಇದ್ದೇನೆ ಮಾದ್ರಿಯ ಸಂತಾನ ಒಂದು ಉಳಿದರೆ ಆಗ ಸರಿಯಾದ ನ್ಯಾಯವನ್ನು ಮಾಡುತ್ತದೆ ಕುಂತಿಗೆ ನಾನು ಹಿರಿಯ ಮಗ ಮಾದ್ರಿಗೆ ನಕುಲ ಹಿರಿಯ ಮಗ ನಾವಿಬ್ಬರೂ ಹಿರಿಯ ಮಕ್ಕಳು ಬದುಕಿದರೆ ಸಾಕು ಅನ್ನುವ ದೃಷ್ಟಿಯಲ್ಲಿ ನಾನು ಭೀಮಾರ್ಜುನರು ನನಗೆ ಅತ್ಯಂತ ಪ್ರಿಯರು ಆದರೂ ಕೂಡ ಒಡಹುಟ್ಟಿದ ತಮ್ಮಂದಿರಿಗಿಂತಲೂ ಮಲತಾಯಿಯ ಮಗನ ಮೇಲೆ ನಾನು ಪ್ರೀತಿಯನ್ನು ತೋರಿಸಿದ್ದೇನೆ ಅಂತ ಹೇಳಿದಾಗ ಯಕ್ಷನಿಗೆ ಬಹಳ ಸಂತೋಷ ಆಯಿತು ಯಾವಾಗಲೂ ಯಮಧರ್ಮ ಯಮ ಅಂತಂದಾಕ್ಷಣಕ್ಕೆ ನಿನ್ನೆ ಕಥೆ ಕೇಳಿದ್ರಿ ಸತ್ಯವಾನ್ ಸಾವಿತ್ರಿಯ ಕಥೆ ಯಮ ಅಂದ್ರೆ ಕ್ರೂರ ಆಯುಷ್ಯವನ್ನು ಹರಣ ಮಾಡುವವ ಕೊಲ್ಲುವವ ನರಕದಲ್ಲಿ ದುಃಖವನ್ನು ಕೊಡುವವ ಸುಡುವ ಎಣ್ಣೆಯಲ್ಲಿ ಹಾಕ್ತಾನೆ ಕರಗಸದಿಂದ ಕತ್ತರಿಸ್ತಾನೆ ನಾನಾ ವಿಧವಾದ ಕಷ್ಟಗಳನ್ನು ಕೊಡ್ತಾನೆ ಅಂತ ಅಪವಾದ ಅಪವಾದ ಅಪವಾದಗಳು ಬರಿ ಯಮದೇವರ ಮೇಲೆ ಆದರೆ ಯಮದೇವರು ದೇವರ ಆಜ್ಞೆಯಿಂದ ಪಾಪ ಮಾಡಿದವರಿಗೆ ಮಾತ್ರ ಶಿಕ್ಷೆ ಕೊಡುತ್ತಾರೆ ಹೊರತು ಅವರಲ್ಲಿದ್ದಷ್ಟು ಕಾರುಣ್ಯ ಯಾರಲ್ಲಿಯೂ ಇಲ್ಲ ಅನ್ನುವ ನಿಜವಾದ ಅವರ ಹೃದಯದ ಆವಿಷ್ಕಾರವನ್ನು ಮಾಡಬೇಕಾಗಿದೆ ಜಗತ್ತಿನಲ್ಲಿ ಅದಕ್ಕೆ ಇದೊಂದು ನಾಟಕ ಇವನಿಗೆ ಆ ಮಲತಾಯಿಯ ಮಗನ ಮೇಲೆ ಎಷ್ಟು ಪ್ರೀತಿ ಯಾವ ತರಹದ ಧರ್ಮ ಸೂಕ್ಷ್ಮವನ್ನು ತಿಳಿದಿದ್ದಾನೆ ಕೊನೆಗೆ ಸ್ವರ್ಗಕ್ಕೆ ಹೋಗುವಾಗ ಒಂದು ನಾಯಿ ಬಂದರೆ ಆ ನಾಯಿಯನ್ನು ರಥದಲ್ಲಿ ಹಚ್ಚಿದ್ರೆ ನಾನು ಆಮೇಲೆ ಹತ್ತೀನಿ ಅಂತಾನೆ ಇಷ್ಟು ಪ್ರೀತಿಯನ್ನು ತೋರಿಸ್ತಾನೆ ಹಾಗಾದರೆ ಈ ಎಲ್ಲ ಘಟನೆಗಳಿಂದ ಅವನಲ್ಲಿರುವ ಕಾರುಣ್ಯವನ್ನು ಜಗತ್ತಿಗೆ ತೋರಿಸಿಕೊಡ್ತಾನೆ ನೀನು ಯಾರು ಮಹಾರಾಯ ಇಷ್ಟೆಲ್ಲ ಆಯಿತು ಒಂದೇ ಕಾಲ ಮೇಲೆ ನಿಂತಿದ್ದಿ ಮೀನುಗಳನ್ನು ತಿನ್ನುವ ಇಲ್ಲಿರುವ ಪಾಚಿಗಳನ್ನು ತಿಂದು ಬದುಕುವ ಈ ಬಕಪಕ್ಷಿಯ ವೇಷದಲ್ಲಿ ಇದ್ದೀಯಲ್ಲ ಯಾರ ನೀನು ನಾನು ಯಾರಲ್ಲ ನಿನ್ನ ತಂದೆ ಯಮಧರ್ಮನೇ ಈ ಯಕ್ಷದ ರೂಪದಲ್ಲಿ ಬಂದು ನಿನ್ನ ಮಹಿಮೆಯನ್ನು ನನ್ನ ಮಗನಾದ ನಿನ್ನ ಗುಣಗಳನ್ನು ಜಗತ್ತಿಗೆ ತಿಳಿಸುವುದಕ್ಕೆ ನಾನಿಲ್ಲಿ ಬಂದಿದ್ದೇನೆ ಅಂತ ಹೇಳಿ ನಿನ್ನ ಈ ಕಾರುಣ್ಯಕ್ಕೆ ನಾನು ಮೆಚ್ಚಿ ನಿನ್ನ ಧರ್ಮಜ್ಞತೆಗೆ ನಾನು ಸಂತೋಷಪಟ್ಟು ಒಬ್ಬರನ್ನಲ್ಲ ಎಲ್ಲರನ್ನೂ ಬದುಕಿಸ್ತೇನೆ ಅಂತ ಎಲ್ಲರೂ ಕೂಡ ಪುನರುಜ್ಜೀವನ ಆಗುವಂತೆ ಮಾಡಿದ್ದಾನೆ ಈ ರೀತಿಯ ವರವನ್ನು ಕೊಟ್ಟ ಆಗ ವರ ಕೇಳು ಅಂತ ಕೇಳಿದ ಇವರೆಲ್ಲ ಬದುಕಿದ್ದಾಯಿತು ಇನ್ನೇನಾದರೂ ವರ ಕೇಳು ಇಷ್ಟು ಸುಂದರವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀಯಲ್ಲ ಏನಾದರೂ ವರ ಕೇಳು ಅಂತ ಕೇಳಿದರೆ ಏನು ಕೇಳಬೇಕು ನಗು ಬರ್ತದೆ ಬೇರೆ ಯಾರಿಗಾದರೂ ಏನಪ್ಪ ಎಂತಹ ವ್ಯಕ್ತಿ ಇವನು ಯುಧಿಷ್ಠಿರ ಅಂತ ತಸ್ಯಾಗ್ನಯೋ ನಲುಪ್ಪೇರನ್ ಪ್ರಥಮೋಸ್ತು ವರೋಹ ಮಮ ಅಂದ ಯಾವ ಬ್ರಾಹ್ಮಣನ ಅಗ್ನಿಹೋತ್ರದ ಅಗ್ನಿಯ ಲೋಪವಾಗಿದೆ ಅಗ್ನಿಭಾಂಡ ಕಳೆದಿದೆ ಅಂತ ಒದ್ದಾಡಿ ಅಗ್ನಿಹೋತ್ರ ಇಲ್ಲದೆ ಪರಿತಪಿಸ್ತಾ ಇದ್ದಾನೆ ಅವನ ಯಜ್ಞಕ್ಕೆ ವಿಘ್ನ ಆಗುವುದು ಬೇಡ ಅವನ ಧರ್ಮ ನಿರಾತಂಕವಾಗಿ ನಡೆಯಲಿ ಆ ಅಗ್ನಿಪಾತ್ರ ಸಿಗಬೇಕು ಅವನ ಯಜ್ಞಯಾಗಾದಿಗಳು ಚೆನ್ನಾಗಿ ನಡೆಯಬೇಕು ಇದು ವರ ಅಂತ ಸಂಬಂಧ ಏನು ಸೂತ್ರ ಏನು ದೇವತೆ ಪ್ರತ್ಯಕ್ಷನಾಗಿ ಏನು ಬೇಕೋ ಆ ವರ ಕೇಳು ಅಂದಾಗ ಪರಿಚಯ ಇಲ್ಲದೆ ಆ ಬ್ರಾಹ್ಮಣನ ಹೆಸರು ಸಹಿತ ಬಂದಿಲ್ಲ ಮಹಾಭಾರತದೊಳಗೆ ಬ್ರಾಹ್ಮಣ ಅಂತ ಇಷ್ಟೇ ಕರೆದಿದ್ದಾರೆ ಅವನವನ್ನು ಹೆಸರು ಗೊತ್ತಿಲ್ಲದೆ ಇದ್ದ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಇಷ್ಟು ಕಳಕಳಿಯಿಂದ ದೇವತಾರಾಧನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದ್ದರೆ ಹೃದಯದ ವೈಶಾಲ್ಯ ಎಷ್ಟು ಅದ್ಭುತವಾದದ್ದು ನಾವೆಲ್ಲರೂ ಇದರಿಂದ ಕಲಿಯಬೇಕಾದ ಪಾಠ ಒಬ್ಬ ವ್ಯಕ್ತಿ ಸಜ್ಜನ ಅಂತಾದರೆ ಸಾಕು ಅವನು ವಿಷ್ಣು ಭಕ್ತ ವಾಯುಭಕ್ತ ಸಜ್ಜನ ದುರ್ಜನ ಅಲ್ಲ ಇಷ್ಟಾದರೆ ಸಾಕು ಅವನ ಕುಲ ಏನು ಅವನ ಗೋತ್ರ ಏನು ಅವನ ಜಾತಿ ಏನು ಅವನ ಊರ ಯಾವುದು ಅವನ ದೇಶ ಏನು ಅವನ ಕೋಶ ಏನು ಏನು ನಮಗೆ ಗೊತ್ತಿರಬೇಕಾಗಿಲ್ಲ ಅವನೊಬ್ಬ ಸಜ್ಜನ ಅವನಿಗೊಂದು ಸಮಸ್ಯೆ ಇದೆ ಇಷ್ಟು ಗೊತ್ತಾದರೆ ಸಾಕು ಅದರ ಪರಿಹಾರಕ್ಕಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ನಮ್ಮಲ್ಲಿದ್ದ ಶಕ್ತಿ ವಿದ್ಯೆ ಮಂತ್ರ ತಂತ್ರಗಳ ಉಪಯೋಗವನ್ನು ಮಾಡಿ ಅವನಿಗೆ ಬಂದ ಕಷ್ಟವನ್ನು ಪರಿಹಾರ ಮಾಡುವುದಕ್ಕೆ ನಾವು ಮುಂದಾಗುವುದು ಬಹಳ ದೊಡ್ಡದಾದ ಧರ್ಮ ಅನ್ನುವುದನ್ನು ಯುಧಿಷ್ಠಿರ ಈ ಮೂಲಕವಾಗಿ ತೋರಿಸ್ತಾ ಇದ್ದಾನೆ ಇದಕ್ಕೋಸ್ಕರನೇ ಆ ಬ್ರಾಹ್ಮಣನ ಹೆಸರನ್ನು ಹೇಳಲಿಲ್ಲ ಮಹಾಭಾರತ ಪ್ರಾಯ ಅವನ ಗೌತಮನೋ ಭರದ್ವಾಜನೋ ಅತ್ರಿಯೋ ವಸಿಷ್ಠನೋ ಅವನಿಗೆ ಯಾವ ಹೆಸರು ಕೊಟ್ಟಿಲ್ಲ ಹೆಸರು ಗೊತ್ತಿಲ್ಲದ ಕುಲ ಗೋತ್ರ ಗೊತ್ತಿಲ್ಲದ ಯಾವ ಪರಿಚಯವೂ ಇಲ್ಲದೆ ಇದ್ದ ಒಬ್ಬ ಸಾಮಾನ್ಯ ವ್ಯಕ್ತಿಯಾದರೂ ಅಡ್ಡಿ ಇಲ್ಲ ಸಜ್ಜನಿಕೆ ಇದೆ ಅವನಲ್ಲಿ ಧರ್ಮಾನುಷ್ಠಾನ ಇದೆ ಅಂತಾದರೆ ಸಾಕು ಅಷ್ಟು ಗೊತ್ತಾಗಿತ್ತು ಇವರಿಗೆ ಅವನ ಅಗ್ನಿಪಾತ್ರದ ಅನ್ವೇಷಣೆಯಿಂದ ಹಾಗಾದರೆ ಇವನೊಬ್ಬ ಧರ್ಮಾತ್ಮ
ಇವನೊಬ್ಬ ಧರ್ಮಾತ್ಮನಾದ ಮೇಲೆ ಇವನನ್ನು ಬದುಕಿಸುವುದು, ಇವನ ಧರ್ಮವನ್ನು ಉಳಿಸುವುದು ನಮ್ಮ ಧರ್ಮ ಅಂತ ಭಾವಿಸಿದರು. ಇದು ಜೀವನದಲ್ಲಿ ನಮಗೆ ಆದರ್ಶ. ಇಲ್ಲಿ ಬಂದಂತಹ ಎಲ್ಲ ಪುರುಷರು ಎಲ್ಲ ಸ್ತ್ರೀಯರು ಇದನ್ನು ಅರ್ಥ ಮಾಡಿಕೊಳ್ಳಿ. ಇಡೀ ಜಗತ್ತಿನ ಕ್ಷೇಮಕ್ಕಾಗಿ ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸಾಧನೆಯನ್ನು ಮಾಡುವುದು ಬಹಳ ದೊಡ್ಡದು. ಅಂತಹ ಒಂದು ಪ್ರಾರ್ಥನೆಯನ್ನು ಅವಶ್ಯವಾಗಿ ನಿತ್ಯದಲ್ಲಿಯೂ ಮಾಡಿ ಅಂತ ಕಳಕಳಿಯಿಂದ ಹೇಳ್ತೇವೆ. ಹತ್ತೇ ಗಾಯತ್ರಿ ಮಾಡುವವರು ಕೂಡ 20 ಗಾಯತ್ರಿಯ ಜಪವನ್ನು ಮಾಡಿ, 10 ನಿಮಗಾಗಿ, 10 ಇನ್ನು ಸಕಲ ಸಜ್ಜನರಿಗಾಗಿ. ಹರಿಕಥಾಮೃತ ಸಾರವನ್ನು ಪಠನ ಮಾಡುವ, ಲಕ್ಷ್ಮೀ ಶೋಭಾನ ಮಧ್ವನಾಮಗಳನ್ನು ದಾಸರ ಪದಗಳನ್ನು ಹೇಳುವ ಹೆಣ್ಣು ಮಕ್ಕಳು ನಿಮಗಾಗಿ, ನಿಮ್ಮ ಉದ್ಧಾರಕ್ಕಾಗಿ ಅವಶ್ಯವಾಗಿ ಪ್ರಾರ್ಥನೆಯನ್ನು ಮಾಡಲೇಬೇಕು. ಆತ್ಮಾರ್ಥೇ ಪ್ರತಿಬಿಂಬ ತ್ಯಜೇತ್, ಎರಡನೆಯ ಮಾತಿಲ್ಲ. ಆದರೆ ನಮ್ಮಂತೆ ಸಕಲ ಸಜ್ಜನರಿಗೂ ಧರ್ಮಾನುಷ್ಠಾನ ನಿರಾತಂಕವಾಗಿ ನಡೆಯಲಿ ಎನ್ನುವುದಕ್ಕೋಸ್ಕರ ಒಂದು ನುಡಿಯನ್ನಾದರೂ ಹೇಳಿ, ಒಂದು ಸಂಧಿಯನ್ನಾದರೂ ಹೇಳಿ, ಒಂದು ಬಾರಿಯಾದರೂ ಮಧ್ವನಾಮವನ್ನು ಸಕಲ ಸಜ್ಜನರಿಗಾಗಿ, ಭಗವದ್ಭಕ್ತರಿಗಾಗಿ, ವಿಷ್ಣು ಭಕ್ತರಿಗಾಗಿ ಪ್ರಾರ್ಥನೆಯನ್ನು ಮಾಡಿ. ಕೊನೆಯ ಪಕ್ಷ ಇದನ್ನು ಮಾಡಬೇಕು, ಇದು ಆದೇಶ. ಇದರ ಜೊತೆಗೆ ಕೊನೆ ಪಕ್ಷ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ವಂಶ ಪರಂಪರೆಯಲ್ಲಿಯಾದರೂ ಧರ್ಮವನ್ನು ಬಿಡುವ ನಾಸ್ತಿಕರಾದ, ಧರ್ಮಭ್ರಷ್ಟರಾದಂತಹ ನಾಸ್ತಿಕರಾದ, ಶ್ರದ್ಧೆ ಇಲ್ಲದ ಜನ ಹುಟ್ಟುವುದು ಬೇಡ. ಶ್ರದ್ಧಾವಂತರು, ಧಾರ್ಮಿಕರು, ವಿಷ್ಣು ಭಕ್ತರು, ಸದಾಚಾರಿಗಳು, ಶಾಸ್ತ್ರಗಳ ಶ್ರವಣ ಮಾಡುವಂತಹ ಆಸಕ್ತಿ ಇದ್ದವರೇ ನಮ್ಮ ಮನೆಯಲ್ಲಿ ಹುಟ್ಟಿ ಬರಲಿ, ಹುಟ್ಟಿದವರು ಹಾಗೇ ಇರಲಿ ಅಂತನ್ನೋದಕ್ಕಾದಿಯಾದರೂ ಸ್ಪೆಷಲ್ಲಾಗಿ ನಿಮ್ಮ ಸ್ವಾರ್ಥದ ಸೊಂಕು ತಾಗದೆ ಕೇವಲ ಅವರಿಗೋಸ್ಕರ ಅಂತ ಒಂದು 10 ಗಾಯತ್ರಿಯ ಜಪ ಮಾಡಿ. ಮಿನಿಮಮ್ ಹೇಳ್ತಾ ಇದ್ದಿದ್ದು ಅಷ್ಟೇ ಮಾಡಿ ಓಡಬೇಡಿ, ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು. ನಿಮಗೆಷ್ಟು ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇದೆಯೋ ಅಷ್ಟು, ಅಥವಾ ನಿಮ್ಮ ಮಕ್ಕಳಿಗಾಗಿ ಎಷ್ಟು ನೀವು ಇನ್ವೆಸ್ಟ್ ಮಾಡಿದ್ದೀರೋ ಅಷ್ಟು. ನಿಮ್ಮ ಮಕ್ಕಳ ಸಲುವಾಗಿ ಒಂದು 10 ರೂಪಾಯಿ ಇಟ್ಟಿದ್ರೆ 10 ಗಾಯತ್ರಿ ಮಾಡಿ ಕೊಡಿ. ಇಲ್ಲದೇ ಇದ್ರೆ ಇಲ್ಲ. ಎಷ್ಟು ನೋಟು ಪ್ರಿಂಟ್ ಮಾಡ್ತಾರೆ ಅಷ್ಟು ಬಂಗಾರವನ್ನು ಸರ್ಕಾರ ತೆಗೆದಿಟ್ಟಿರ್ತದಲ್ಲ ದೇಶದ ಆಸ್ತಿ ಅಂತ, ಹಾಗೆ ಎಷ್ಟು ನೋಟುಗಳನ್ನು ನೀವು ಇಡ್ತೀರಲ್ಲ ಬ್ಯಾಂಕಿನೊಳಗೆ ಅಷ್ಟು ಮಂತ್ರವನ್ನು ಜೊತೆಗೆ ಇಡಿ, ಅಷ್ಟು ಪುಣ್ಯವನ್ನು ನಿಮ್ಮ ಮಕ್ಕಳ ಹೆಸರಲ್ಲಿ ಇಡಿ. ಪುಕ್ಕಟೆಯಾಗಿ ಹಣವನ್ನು ಇಟ್ಟರೆ ನೋಡಿ, ಇವತ್ತೇ ಸರ್ಕಾರಕ್ಕೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡ್ತೇನೆ ನಾರಾಯಣ ಸರ್ಕಾರಕ್ಕೆ. ಪುಣ್ಯ ಇಡದೆ ಹಣ ಇಡಬೇಡಿ, ಎಷ್ಟು ಹಣ ಇಡ್ತೀರೋ ಅಷ್ಟು ಅದಕ್ಕೆ ಸರಿ ಸರಿ ಪುಣ್ಯವನ್ನು ಇಡಿ. ಅದರಿಂದ ನಿಮ್ಮ ಮಕ್ಕಳು ಬೆಳೆಯುತ್ತಾರೆ, ಅದರಿಂದ ನಿಮ್ಮ ಮಕ್ಕಳು ಅಲ್ಲ ಮೊಮ್ಮಕ್ಕಳು, ಮರಿಮಕ್ಕಳು, ಜಿರಿಮಕ್ಕಳು, ಕಿರಿಮಕ್ಕಳು ಎಲ್ಲರೂ ಕೂಡ ಧರ್ಮದಿಂದ ಇರುವುದಕ್ಕೆ ಸಾಧ್ಯ ಇದೆ. ಈ ಸಂದೇಶವನ್ನು ನಮಗೆ ಯುಧಿಷ್ಠಿರ ನೀಡುತ್ತಾ ಇದ್ದಾನೆ. ಸರಿ, ಇನ್ನೊಂದೇನಾದರೂ ವರ ಕೇಳು, ನನಗೆ ತೃಪ್ತಿ ಇಲ್ಲ ಅಂತ. ವರ ಕೊಡುವವನಿಗೆ ತೃಪ್ತಿ ಇಲ್ಲ, ಇವನೇನು ಕೇಳಿಲ್ಲ ಪಾಪ, ಇನ್ನೊಂದು ಕೇಳು ಅಂತಾನೆ ಮತ್ತೆ. ಆಗ ಇವನಂದ, ನಾವು ವನವಾಸ ಮುಗಿಸಿದ್ದೇವೆ, ಅಜ್ಞಾತವಾಸದಲ್ಲಿ ಇರಬೇಕಾಗಿದೆ, ನಮ್ಮ ಪರಿಚಯ ಯಾರಿಗೂ ಆಗದೇ ಇದ್ದಾಗಿ ಅನುಗ್ರಹ ಮಾಡು. ಅಜ್ಞಾತವಾಸದಲ್ಲಿ ಏನಾದರೂ ನಮ್ಮ ಪರಿಚಯವಾದರೆ ಮತ್ತೆ 12 ವನವಾಸ ಅಜ್ಞಾತವಾಸ. ಧರ್ಮದ ಸ್ಥಾಪನೆ ನಮ್ಮ ಪ್ರಧಾನವಾದ ಗುರಿ, ಅದು ಮುಂದೆ ಹೋದಂತೆ ಆಗ್ತದೆ, ಅದಾಗಬಾರದು. ಶೀಘ್ರದಲ್ಲಿ ಧರ್ಮದ ಸ್ಥಾಪನೆಯಾಗಬೇಕಾಗಿದೆ, ಅದಕ್ಕಾಗಿ ಅಜ್ಞಾತವಾಸದಲ್ಲಿ ನಮ್ಮ ಪರಿಚಯ ಯಾರಿಗೆ ಆಗಬಾರದು ಅಂತ ಎರಡನೆಯ ವರವನ್ನು ಕೇಳಿದ. ಆಯಿತು ಸಾಕು ಅಂದ ಯುಧಿಷ್ಠಿರ. ನತೃಪ್ತಿಯಾಮಿ ನರಶ್ರೇಷ್ಠ ಪ್ರಯಚ್ಛನ್ವಯಿ ವರಂಸ್ತದೋ ತವ, ನನಗೆ ತೃಪ್ತಿ ಇಲ್ಲಪ್ಪ, ಇನ್ನೊಂದು ವರ ದಯಮಾಡಿ ಕೇಳು ಅಂತಾನೆ ತಂದೆ ಧರ್ಮರಾಜ. ತಂದೆಯ ಸಂತೋಷವನ್ನು ಪಡಿಸಿದರೆ, ಗುರುಗಳಿಗೆ ಸಂತೋಷ ಪಡಿಸಿದರೆ ನಾವು ಬೇಡ ಕಾರಣ ಇಲ್ಲ, ವರಗಳನ್ನು ಅವರು ಸುರಿತಾರೆ ಮಳೆ ಸುರಿಸಿದ ಹಾಗೆ. ಆ ರೀತಿ ವರಗಳನ್ನು ಅವರು ಸುರಿತಾರೆ ಎನ್ನುವುದಕ್ಕೆ ಇದು ಸಾಕ್ಷಿ. ಏನದು ಅಕೃತ್ ವರಂ ದೇಹೀತಿ ನೋವದೆ ಸತಾಂಕೃತ್ವಾದು ಸಂತೋಷಂ ವರಂ ದೇಹೀತಿ ನೋವದೆ. ಸಂತೋಷ ಪಡಿಸಿದ್ರೆ ಸಾಕು, ವರ ಕೊಡು ಅಂತ ಮತ್ತೆ ಕೇಳಬೇಕಾಗಿಲ್ಲ, ಮತ್ತೆ ಮೂರನೇ ವರ ನೀನು ಕೇಳಲೇಬೇಕು ಅಂತಾನೆ. ಆಗ ಇವನಂತಾನೆ ಮೂರನೆಯ ವರ, ಎಂ ದದಾಸಿ ವರಂ ತುಷ್ಟ ತಂ ಗ್ರಹೀಷ್ಯಾಮ್ಯಹಂ ಪಿತಃ ಅಂದ. ನನಗೇನು ಕೇಳಬೇಕು ಅಂತ ತೋಚ್ತಾ ಇಲ್ಲ, ನೀನೇನು ಅನುಗ್ರಹ ಮಾಡಿ ಕೊಡ್ತೇಯೋ ಅದನ್ನು ತಗೊಳ್ಳುತ್ತೇನೆ. ಕೇಳಲೇಬೇಕು ಅಂತ ನಿನಗೆ ಆಗ್ರಹ ಇದ್ರೆ, ಜಯೇ ಎಂ ಲೋಭಮೋಹೌ ಚ ಕ್ರೋಧಂಚಾಹಂ ಸದಾ ವಿಭೋ ದಾನೇ ತಪಸಿ ಸತ್ಯೇಚ ಮನೋಮೇ ಸತತಂ ಭವೇ. ಕಾಮಕ್ರೋಧಗಳನ್ನು ನಾನು ಗೆಲ್ಲಬೇಕು, ಲೋಭವನ್ನು ಗೆಲ್ಲಬೇಕು. ಯಾವಾಗಲೂ ದಾನ, ಯಾವಾಗಲೂ ತಪಸ್, ಯಾವಾಗಲೂ ಭಗವಂತನ ಸ್ಮರಣೆ, ಯಾವಾಗಲೂ ಧರ್ಮಾಚರಣೆ,
ಇದರಲ್ಲಿಯೇ ನಮ್ಮ ಮನಸ್ಸು ಆಸಕ್ತ ಆಗಬೇಕು. ಧರ್ಮವನ್ನು ಬಿಟ್ಟು, ದಾನ ತಪಸ್ಸುಗಳನ್ನು ಬಿಟ್ಟು ಇನ್ಯಾವುದನ್ನೂ ನನ್ನ ಮನಸ್ಸು ಆಲೋಚನೆ ಮಾಡಬಾರದು, ಯಾವಾಗಲೂ ಧರ್ಮದಿಂದ ಇರುವಂತೆ ಮಾಡಬೇಕು, ಇದೇ ನನಗೆ ಅನುಗ್ರಹ ಮಾಡಿದರೆ ಸಾಕು ಅಂತ ಕೇಳಿ ಆ ವರವನ್ನು ಕೂಡ ಪಡೆದಿದ್ದಾನೆ. ಎಲ್ಲ ವರಗಳನ್ನು ಕೊಟ್ಟು ಯಕ್ಷ, ಯಕ್ಷ ರೂಪದಲ್ಲಿರುವ ಯಮಧರ್ಮ ತನ್ನದೇ ಒಂದು ಔಷಧನಾಗಿ ಅವತರಿಸಿದಂತಹ ಯುಧಿಷ್ಠಿರನಿಗೆ ಪೂರ್ಣವಾಗಿ ಅನುಗ್ರಹವನ್ನು ಮಾಡಿದ್ದಾನೆ. ಈ ರೀತಿ ಧರ್ಮವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡುವುದಕ್ಕೆ ಸರ್ವ ರೀತಿಯಿಂದಲೂ ಸಹಾಯವನ್ನು ಮಾಡುವ ಹಸ್ತವನ್ನು ಚಾಚಿ ನಾವು ಮುಂದೆ ಬರಬೇಕು. ನಮ್ಮ ಯಾವುದೇ ತರಹದ ಕಷ್ಟ ನಷ್ಟಗಳನ್ನು ನೋಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಅದನ್ನು ಭಗವಂತ ನೋಡಿಕೊಳ್ಳುತ್ತಾನೆ ಅಂತನ್ನುವ ಒಂದು ತತ್ವವನ್ನು ಈ ಕಥೆಯ ಮೂಲಕ ಮಹಾಭಾರತ ನಮಗೆ ತಿಳಿಸಿದೆ. ಇದೇ ಕಥೆಯ ಮೂಲಕ ಮಹಾಭಾರತದ ವನಪರ್ವವನ್ನು ಮಂಗಲ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಇದಂ ಸಮುತ್ಥಾನ ಸಭಾಗತಂ ಮಹತ್ ಪಿತುಶ್ಚ ಪುತ್ರಶ್ಚ ಚ ಕೀರ್ತಿವರ್ಧನಂ, ತಂದೆ ಮಕ್ಕಳು ಎಲ್ಲರಿಗೂ ಉತ್ತಮವಾಗಿರುವಂತಹ ಕೀರ್ತಿಯನ್ನು ನೀಡುವ ಅತಿಶ್ರೇಷ್ಠವಾದಂತಹ ಈ ಕಥೆ. ಎಂದಿಗೂ ಅಧರ್ಮದಲ್ಲಿ ಮನಸ್ಸು ಬರೋದಿಲ್ಲ, ಪರದ್ರವ್ಯಗಳ ಅಪಹಾರ ಮಾಡುವ ದುರ್ಬುದ್ಧಿ ಮನುಷ್ಯನಿಗೆ ಬರೋದಿಲ್ಲ, ಯಾವಾಗಲೂ ಉದಾರವಾದ ಹೃದಯ, ಪರೋಪಕಾರ ಮಾಡುವ ಪ್ರವೃತ್ತಿ, ಧರ್ಮದಲ್ಲಿ ಆಸಕ್ತಿ, ವಿಷ್ಣುವಿನಲ್ಲಿ ಭಕ್ತಿ, ಸಂಸಾರದಲ್ಲಿ ವಿರಕ್ತಿ, ಎಲ್ಲ ವಿಧವಾದ ಶ್ರೇಷ್ಠವಾದ ಸದ್ಗುಣಗಳು ಆ ವ್ಯಕ್ತಿಗೆ ಬರ್ತವೆ ಈ ಮಹಾಭಾರತದ ಕಥಾನಕವನ್ನು ಕೇಳಿದವರಿಗೆ ಅಂತ ವೇದವ್ಯಾಸ ದೇವರು ಅದರ ಫಲಶ್ರುತಿಯನ್ನು ತಿಳಿಸಿದ್ದಾರೆ. ಇಂತಹ ಮಹಾಭಾರತದ ಶ್ರವಣವನ್ನು ಒಂದೂವರೆ ತಿಂಗಳಿನಿಂದ ತಾವೆಲ್ಲ ಭಗವದ್ಭಕ್ತರು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಎಲ್ಲ ತರಹದ ಚಳಿ ಮಳೆ ಗಾಳಿ ಎಲ್ಲವನ್ನೂ ಸಹಿಸಿಕೊಂಡು ವಿಶೇಷವಾದ ಶ್ರದ್ಧೆಯಿಂದ ಆಲಿಸಿದ್ದೀರಿ, ಶ್ರವಣ ಮಾಡಿದ್ದೀರಿ, ಭಕ್ತಿಯಿಂದ ಶ್ರವಣ ಮಾಡಿದ್ದೀರಿ. ಇದೆಲ್ಲದರಿಂದ ಬರುವಂತಹ ಪುಣ್ಯವನ್ನು ಗುರುಗಳಲ್ಲಿ ಅಂತರ್ಯಾಮಿಯಾದ ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡೋಣ. ಹೇಗೆ ಯಕ್ಷ ಯುಧಿಷ್ಠಿರನಿಗೆ ಕೇಳಿದ ಹಾಗೆ ಗುರುಗಳಲ್ಲಿ ಅಂತರ್ಯಾಮಿಯಾದಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಭಗವಂತ ನಿಮಗೆಲ್ಲ ಕೇಳ್ತಾನೆ, ಇಷ್ಟು ದಿವಸ ಶ್ರವಣ ಮಾಡಿದ್ದೀರಲ್ಲ, ನಿಮಗೇನು ಬರಬೇಕು ಅಂತ ಕೇಳಿದರೆ ಯುಧಿಷ್ಠಿರ ಕೇಳಿದಂತೆ ಕಾಮಕ್ರೋಧ ಲೋಭ ಮೋಹಮದ ಮಾತ್ಸರ್ಯಗಳನ್ನೆಲ್ಲ ಗೆದ್ದು ಸತತವಾಗಿ ಶಾಸ್ತ್ರಗಳ ಶ್ರವಣವನ್ನು ಮಾಡ್ತಾ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡ್ತಾ ವೈರಾಗ್ಯವನ್ನು ಪಡೆದುಕೊಂಡು ಎಂದಿಗೂ ಕೂಡ ಮಹಾತ್ಮರ ದ್ರೋಹ, ದೇವತಾದ್ರೋಹ, ಹರಿದ್ರೋಹ ಆಗದೇ ಇರೋ ಹಾಗೆ ಯಾವಾಗಲೂ ಹರಿವಾಯು ಗುರುಗಳಿಗೆ ಅನುವರ್ತಿಗಳಾಗಿರುವಂತೆ ಅನುಗ್ರಹವನ್ನು ಮಾಡು ಎಂಬುದಾಗಿ ವರವನ್ನು ಕೇಳಿಕೊಂಡು ಅವಶ್ಯವಾಗಿ ಆ ವರವನ್ನು ದೇವರು ಕೊಟ್ಟಿದ್ದಾನೆ ಅಂತ ಭಾವಿಸಿಕೊಂಡು ಇದನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ ಇದಂ ಜ್ಞಾನಂ ಹರೇ ಪೂಜಾ ಹರೇರೇ ವೋದಿತಂ ಸದಾ ಹರ್ಯಧೀನಂಚ ಸರ್ವತ್ರೇತ್ಯೇವಂ ನ್ಯಾಸೋ ಹರೌ ಸ್ಮೃತಃ. ಮಹಾಭಾರತ ಇದು ದಿವ್ಯವಾದ ಗ್ರಂಥ. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ, ಬೃಹಸ್ಪತ್ಯಾಚಾರ್ಯರಿಗೂ ಅರ್ಥವಾಗದ ಮಹಾಭಾರತ, ನಮ್ಮಂತಹ ಪಾಮರರು ಅದರ ಬಗ್ಗೆ ಹೇಳುವುದು ಎನ್ನುವುದು ಕೇವಲ ಸಾಹಸವೇ ಸರಿ. ಆದರೂ ಕೂಡ ಮಹಾತ್ಮರ ಮಾರ್ಗದರ್ಶನದಲ್ಲಿ ಗುರುಗಳ ಅನುಗ್ರಹದಿಂದ ಏನೋ ಅಲ್ಪ ಪ್ರಯತ್ನವನ್ನು ಮಾಡಿದ್ದೇವೆ. ವಿಷ್ಣು ಸರ್ವೋತ್ತಮತ್ವ, ವಾಯುದೇವರ ಜೀವೋತ್ತಮತ್ವ, ಭಗವಂತನ ಗುಣಪೂರ್ಣತ್ವ, ಜಗತ್ಕಾರಣತ್ವ ಆದಿ ಪ್ರಧಾನ ಸಿದ್ಧಾಂತಗಳಿಗೆ ವಿರೋಧ ಬರದೇ ಇರುವಂತೆ ಹೇಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಇದಲ್ಲದೆ ಅನೇಕ ದೋಷಗಳು ಆಗಿರಬಹುದು, ಅವುಗಳೆಲ್ಲ ವೈಯಕ್ತಿಕವಾದಂತಹ ದೋಷಗಳು. ಗುಣಗಳೇನೇ ಇದ್ದರೂ ಕೂಡ ಗುರುಗಳ ಅನುಗ್ರಹದಿಂದ ಆ ಎಲ್ಲ ಸದ್ವಿಚಾರಗಳು ಮೂಡಿ ಬಂದಿವೆ. ಆ ಎಲ್ಲ ಗುಣಗಳನ್ನು ಕೂಡ ಗುರುಗಳ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣ. ಎಲ್ಲರೂ ಮುಟ್ಕೋಬೇಕು, ಮಂಗಲಾರತಿ ಆಗ್ತದೆ. ಮಂಗಲಾರತಿ ಅರ್ಚನೆ ಎಲ್ಲ ಕಾರ್ಯಕ್ರಮಗಳು ಇದೆ, ದಯಮಾಡಿ ಎಲ್ಲರೂ ಅಲ್ಲಿ ಆಸೀನರಾಗಿರ್ಬೇಕು. ಇದೀಗ ತಿಳಿಸಿದಂತೆ ಈ ಮಹಾಭಾರತದ ಶ್ರೇಷ್ಠವಾದ ಸಂದೇಶವನ್ನು, ಭಾಗವತದ ಸಂದೇಶವನ್ನು ಕೇಳಿದಂತಹ ತಾವೆಲ್ಲ ಭಗವದ್ಭಕ್ತರು ಕೂಡ ವೇದವ್ಯಾಸ ದೇವರಿಗೆ
ಅನಂತ ಉಪಕಾರ ಮಾಡಿದ ವೇದವ್ಯಾಸ ದೇವರಿಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಏನಾದರೂ ಕಾಣಿಕೆಯನ್ನು ಸಲ್ಲಿಸಲೇಬೇಕು. ಸರ್ವಾಧ್ಯಕ್ಷರಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತನಿಗೆ ನಾವೇನು ಕೊಡೋದಿದೆ, ಅಂತಹ ಭಗವಂತನಿಗೆ ಸಂತೋಷವಾಗಬೇಕು ಅಂದರೆ ನಾವು ಮಹಾಭಾರತದಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ಶಕ್ತಿಗೆ ಅನುಗುಣವಾಗಿ ಕೆಲವಾದರೂ ಅಲ್ಲಿಯ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಅಂತ ಪ್ರತಿಜ್ಞೆ ಮಾಡಿದರೆ ಅದು ನಿಜವಾದ ವೇದವ್ಯಾಸದೇವರಿಗೆ ಶ್ರೀಮದಾಚಾರ್ಯರಿಗೆ ಸಲ್ಲಿಸುವ ನಾಡಿಕೆ. ಇಂತಹ ಪ್ರವಚನಗಳು ಪಾಠಗಳು ನಿರಂತರವಾಗಿ ನಡೆದೇ ನಡೆಯುತ್ತವೆ, ತಾವೆಲ್ಲ ಕೇಳ್ತಾ ಇರ್ತೀವಿ. ಈ ಪ್ರವಚನದಲ್ಲಿ ಮಾತ್ರ ಅಂತ ಅಭಿಪ್ರಾಯವಲ್ಲ, ಪಂಚಾಸ್ತ್ರಗಳ ಶ್ರವಣವನ್ನು ಯಾವುದೇ ಪ್ರಸಂಗದಲ್ಲಿ ನೀವು ಮಾಡಿದಾಗಲೂ ಅದರಿಂದ ಏನಾದರೂ ಒಂದು ಹೆಜ್ಜೆ ಮುಂದೆ ಇಡುವಂತೆ ಆದರೆ ನಿಜವಾಗಿ ಅದರ ಲಾಭವನ್ನು ನಾವು ಪಡೆದುಕೊಂಡಂತೆ. ಈ ನಿಟ್ಟಿನಲ್ಲಿ ಈ ಪ್ರತಿಜ್ಞಾ ಪತ್ರವನ್ನು ನಿರ್ಮಾಣ ಮಾಡಲಾಗಿದೆ. ತಮ್ಮೆಲ್ಲರಿಗೂ ಭಗವದ್ಭಕ್ತರಿಗೆ ಇದನ್ನು ನೀಡುತ್ತಾರೆ. ಹರಿವಾಯು ಊರುಗಳ ಸ್ಮರಣೆಯನ್ನು ಮಾಡಿ ಭಕ್ತಿಯಿಂದ ನಿಮ್ಮ ಎಲ್ಲ ಹಿರಿಯರಿಗೂ ಪ್ರಾರ್ಥಿಸಿ ಈ ಪ್ರತಿಜ್ಞೆಯನ್ನು ಪೂರ್ಣ ಮಾಡುವ ಶಕ್ತಿಯನ್ನು ದೇವರು ಕೊಡಲಿ ಎಂದು ಬೇಡಿಕೊಳ್ಳಿ. ಅದರಲ್ಲಿ ಎಲ್ಲವೂ ಸಾಧ್ಯವಾದರೆ ಎಲ್ಲವನ್ನೂ, ಕೆಲವು ಸಾಧ್ಯವಾದರೆ ಕೆಲವುದಕ್ಕಾದರೂ ಕೂಡ ನಿಮ್ಮ ಸೂಚನೆಯನ್ನ ನೀಡಿ ಈ ಪ್ರತಿಜ್ಞೆಯನ್ನು ಜೀವನದಲ್ಲಿ ಪರಿಪೂರ್ಣಗೊಳಿಸುವ ಪ್ರಯತ್ನವನ್ನು ಮಾಡಿ. ಬಹಳ ಭಯಪಡಬೇಡಿ, ಇಷ್ಟೆಲ್ಲ ಪ್ರತಿಜ್ಞೆ ಮಾಡಿದರೆ ಆಗತ್ತೋ ಇಲ್ಲ ಅಂತ. ಸಂಕಲ್ಪ ಮಾಡಿದರೆ ಅದನ್ನು ಪೂರ್ಣ ಮಾಡುವ ಜವಾಬ್ದಾರಿಯನ್ನ ದೇವರು ತೆಗೆದುಕೊಳ್ತಾರೆ. ವಾಯುದೇವರು, ದೇವತೆಗಳು, ನಿಮ್ಮ ಎಲ್ಲ ಹಿರಿಯರು, ಗುರುಗಳು ಆ ಪ್ರತಿಜ್ಞೆಯನ್ನು ಪೂರ್ಣ ಮಾಡುತ್ತಾರೆ. ಆ ಭರವಸೆಯಿಂದ ಈ ಪ್ರತಿಜ್ಞೆಯನ್ನು ಮಾಡಿ ನಿಜವಾಗಿ ಮಹಾಭಾರತದ ಉಪದೇಶದ ಶ್ರವಣದ ಸಾರ್ಥಕತೆಯನ್ನು ಎಲ್ಲರೂ ಪಡೆದುಕೊಳ್ಳಬೇಕು.